ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಸೊ ಪ್ರತಿ ಶುಕ್ರವಾರದಂತೆ ಇವತ್ತು ಕೂಡ ಸೌಂದರ್ಯ ಲಹರಿಯ ವಿಚಾರವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆದಿಗುರುಗಳು ಅದನ್ನು ವಿರಚಿಸಿದ್ದಾರೆ, ಅದು ನಮ್ಮ ಉಪಾಸನೆಗೆ ಅನುಕೂಲವಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಅದು ಪ್ರಸಿದ್ಧವಾಗಿದೆ. ಇವತ್ತು ನಾವು ಅದರ ಮುಂದುವರಿದ ಭಾಗವನ್ನು ಏನು ಅಂತ ಎರಡು ಶ್ಲೋಕಗಳಲ್ಲಿ ನೋಡೋಣ. ಶಿವಶಕ್ತಿಯುಕ್ತ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ. ನಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ. ಕಥಮ ಕೃತ ಪುಣ್ಯ ಪ್ರಭವತಿ ಹನ್ನೊಂದು. ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋ ನವಭಿರಪಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ ವಸುದಲ ಕಲಾಶ್ರ ತ್ರಿವಲಯ ತ್ರಿರೇಕಾಭಿಃ ಸಾರ್ಧಂ ತವ ಶರಣ ಕೋಣಾಃ ಪರಿಣತಾಃ ಚತುರ್ಭಿಃ ಶ್ರೀಕಂಠೈಃ ಶಿವಯುವತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋ ನವಭಿರಪಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವಾರಿಂಶತ್ ವಸುದಲ ಕಲಾಶ್ರ ತ್ರಿವಲಯ ತ್ರಿರೇಕಾಭಿ ಸಾರ್ಧಂ ತವ ಶರಣ ಕೋಣಾಃ ಪರಿಣತಾಃ. ನಾವು ಎಲ್ಲ ಚಕ್ರಗಳನ್ನು ನಾವು ಆರಾಧನೆಗೋಸ್ಕರ ಉಪಾಸನೆಗೋಸ್ಕರ ಅಂದರೆ ನಮ್ಮ ಗಮನಕ್ಕೆ ಬರುವಂತೆ ಅದನ್ನು ನಾವು ಭಕ್ತಿಯಿಂದ ಆರಾಧನೆ ಮಾಡುವಂತೆ ಮತ್ತು ಅದನ್ನು ನಾವು ಧಾರಣೆ ಮಾಡುವಂತೆ ನಮಗೆ ಇದನ್ನು ಒಂದು ಪ್ರಾಕಾರವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಅದರಿಂದ ಈ ಶ್ಲೋಕಕ್ಕೆ ಶೀರ್ಷಿಕೆ ಏನಪ್ಪ ಅಂದರೆ ಶ್ರೀಚಕ್ರದ ಸ್ವರೂಪ. ಶ್ರೀಚಕ್ರ ಅಂತ ಏನು ಪೂಜೆ ಮಾಡ್ತೀರಿ, ಅದೇನೇನು ಶ್ರೀಚಕ್ರ ಅಂತ ಒಂದು ಇದು ನಮಗೆ ಗಮನಕ್ಕೆ ಬಂದಿದೆ. ಆ ಶ್ರೀಚಕ್ರದ ಪೂಜೆ ಮಾಡುವಾಗ ಆ ಶ್ರೀಚಕ್ರ ಯಾವ ರೀತಿಯಲ್ಲಿದೆ ಅಂದರೆ ನನ್ನಲ್ಲಿರುವುದನ್ನು, ನಾನೇ ಆಗಿರುವುದನ್ನು, ನನ್ನ ಶಕ್ತಿಯಾಗಿರುವುದನ್ನು, ನನ್ನ ಮಂಗಳಕರವಾದ ಶಕ್ತಿಯಾಗಿರುವುದನ್ನು, ನಮ್ಮ ಯಾವುದೇ ಶಕ್ತಿಯು ಅಥವಾ ನಾವು ಪ್ರಕೃತಿಯಲ್ಲಿ ನೋಡತಕ್ಕಂಥ ಯಾವುದೇ ಶಕ್ತಿಯು ನಿಜವಾಗಲೂ ಮಂಗಳಕರ ಯಾವಾಗ ಅದು ವಿನಿಯೋಗ ಆಗುತ್ತಿದ್ದಾರೆ. ಅಂದರೆ ಅರ್ಥ ಏನು,
ಅದು ಯಾವಾಗಲೂ ಕೂಡ ವಸ್ತುವಿನಲ್ಲಿ ಚಾಲನೆಯಲ್ಲಿದ್ದಾಗ, ಅಂದರೆ ಕ್ರಿಯೆಯಲ್ಲಿದ್ದಾಗ. ಸೊ ಕ್ರಿಯಾ ಭಾಗ ಇದು, ಕ್ರಿಯಾಗಿ ನಾವು ಕಾಣುತ್ತಿರುವಾಗ, ಅಂದರೆ ಮೂಲ ಪ್ರಕೃತಿಗೆ ಮೊದಲಲ್ಲ, ಆ ಪ್ರಕೃತಿಯಿಂದ ದಾಟಿದ ಮೇಲೆ ಇರ್ತಕ್ಕಂಥದ್ದಲ್ಲ. ಅಂದರೆ ನಮಗೆ ಉಪಾಸನೆ ಅಂದರೆ ವರ್ತಮಾನದ ವಿಚಾರ. ಅಂದರೆ ಇದನ್ನು, ಇದು ಬಹಳ ಘನವಾಗಿದೆ ಅಂತ ಕೆಲವರು ಅದನ್ನು ತುಂಬ ಕಟುವಾಗಿ ಏನೇನೋ ಮಾಡಿಕೊಂಡು ಅದೆಲ್ಲ ಹಾಗೆ ತೆಗೆದಿದೆ, ಅದೆಲ್ಲ ಮಾಡೋದು ಬೇಡ ಅಂತ ನಾನು ಇದನ್ನು ಸರಳ ಮಾಡಿಕೊಡೋಣ ನಿಮಗೆ ಅಂತ. ಎಷ್ಟು ನೀವು ನಿಮ್ಮಲ್ಲಿ ಇದನ್ನು ಸರಳ ಮಾಡಿಕೊಳ್ಳಬಲ್ಲಿರೋ ಅದಷ್ಟು ಕೂಡ ನಿಮಗೆ. ಯಾಕೆಂದರೆ ಸಾಂಖ್ಯರ ದೃಷ್ಟಿಯಿಂದ, ವೈಶೇಷಿಕರ ದೃಷ್ಟಿಯಿಂದ, ಸಾಧಕರ ದೃಷ್ಟಿಯಿಂದ, ಭಕ್ತರ ದೃಷ್ಟಿಯಿಂದ, ಯೋಗಿಗಳ ದೃಷ್ಟಿಯಿಂದ ಈ ಚಕ್ರದ ವಿಚಾರದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಭೇದಗಳಿದೆ, ಅಂದರೆ ಬೇರೆ ಬೇರೆ ಪ್ರಾಕಾರಗಳಿದೆ. ಪ್ರಾಕಾರ ಏನೇ ಇದ್ದರೂ ಕೂಡ ನೀವು ತಟ್ಟೆಯಲ್ಲಿರುವ ಯಾವುದನ್ನು ಹೇಗೆ ಮೊದಲು ತಿಂದು ಆಮೇಲೆ ತಿಂದರೂ ಅದು ಊಟವೇ ಆಗಿಬಿಡುತ್ತದೆ ಕೊನೆಯಲ್ಲಿ. ಆದರೆ ಅದಕ್ಕೊಂದು ಕ್ರಮ ಇದೆಯಲ್ಲ, ಆ ಕ್ರಮವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅನುಸಂಧಾನ ಮಾಡುವಾಗ ಬೇರೆ ಯಾರನ್ನೂ ನೋಡುವುದಲ್ಲ, ತನ್ಮಯತೆಯಿಂದ ತದಾತ್ಮಭಾವದಿಂದ ನಮ್ಮಲ್ಲೇ ಅನುಕರಿಸಬಹುದಾದ ಈ ಶ್ರೀಚಕ್ರವನ್ನು ಏನದು ಸ್ವರೂಪ ಅಂತ ಹೇಳಿದ್ದಾರೆ. ಅವರು ಕೊಟ್ಟಿರುವ ಒಂದೊಂದು ಸಂಖ್ಯೆಯನ್ನು ಹಿಡಿದು ನಮ್ಮಲ್ಲಿ, ನಮ್ಮ ಅನುಭವದಲ್ಲಿ, ನಮ್ಮ ಜೀವಮಾನ ಕಾಲದಲ್ಲಿ ನಾವು ನಮ್ಮ ಈ ಜೀವನ ಚಕ್ರದಲ್ಲೇ, ಈ ಬದುಕಿನಲ್ಲೇ ಈ ಸಾಹಿತ್ಯವನ್ನು, ವೇದಾಂತ ಪ್ರಾಕಾರದ ಭಕ್ತಿ ಅಥವಾ ಪೂಜಾ ಈ ಸಾಹಿತ್ಯವನ್ನು ನಾವು ಹೇಗೆ ದಿನನಿತ್ಯ ಅನುಸಂಧಾನ ಮಾಡಬಹುದು ಅನ್ನೋದು ಇದರ ಮುಖ್ಯ ಉದ್ದೇಶ, ಮತ್ತು ಅದು ಮುಖ್ಯವಾಗಿರ್ತಕ್ಕಂಥ ಗುರಿ. ಇದನ್ನು ನಾವು ಒಂದೊಂದೇ ನೋಡುವಾಗ ಈ ಶ್ರೀಚಕ್ರದ ಸ್ವರೂಪ ಏನು ಅದಲ್ವಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ಚಕ್ರ ಅಂದರೆ ಸುತ್ತೋದು, ಅಂದರೆ ನಾವು ತುಂಬ 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 ಕೆಳಗಿನ ಭಾಷೆ, ಅಂದರೆ ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಇದನ್ನು ಅನುಸಂಧಾನ ಮಾಡಿ ನಿಮಗೆ ಕೊಡ್ತೇನೆ. ಅಂದರೆ ಆಗ ಅನುಸಂಧಾನ ಮಾಡಿದ್ರೆ ನಿಮ್ಗೆ ಸುಲಭ ಆಗುತ್ತೆ. ಕಠಿಣವಾಗಿ ಏನನ್ನೋ ಅನ್ಕೊಂಬಿಡೋದು, ಇದ್ಯಾರು ಮಾಡೋಕ್ಕಾಗಲ್ಲ ಅನ್ಕೊಂಬಿಡೋದು, ಆ ಥರದ್ದೆಲ್ಲ ಇದೆಯಲ್ಲ, ಹಾಗಲ್ಲ. ಇದು ನೀವು ಎಷ್ಟು ಇಲ್ಲಿ ಸರಳವಾಗಿರ್ತೀರೋ, ಎಷ್ಟು ಇದು ಯಾವ ಗುಣಗಳ ಇದು ತಿರುಗುತ್ತದೋ, ಅಂದರೆ ನಮಗೆ ಇದರಲ್ಲಿ ನನ್ನ ಮನಸ್ಸು ಆ ಕಡೆಯೇ ತಿರುಗುತ್ತದೋ ಅಷ್ಟರ ಮಟ್ಟಿಗೆ ನೀವು ಇದನ್ನು, ಅಂದರೆ ಶಿವನನ್ನು, ಶಿವಶಕ್ತಿಯನ್ನು ಒಟ್ಟಿಗೆ ಅನುಸಂಧಾನ ಮಾಡುವ ರೀತಿ. ಶಿವ ಮತ್ತು ಶಕ್ತಿ ಬೇರೆಯಾಗಿದ್ದರೆ ಅದು ಸೌಂದರ್ಯವಲ್ಲ. ಅದಲ್ವ, ಶಿವ ಮತ್ತು ಶಕ್ತಿ ಯಾವಾಗಲೂ ಕೂಡ ಏನಾಗಬೇಕು, ಕ್ರಿಯಾತ್ಮಕವಾಗಿರಬೇಕು, ಭಾವನಾತ್ಮಕವಾಗಿರಬೇಕು, ಭಕ್ತಿಯುಕ್ತವಾಗಿರಬೇಕು, ಅನುಸಂಧಾನ ಆಗಬೇಕು. ಅದರಲ್ಲಿ ಎಲ್ಲ ಕೋರಿಕೆಗಳಿಗಿಂತ ಹೆಚ್ಚಾಗಿ ದರ್ಶನ ಭಾಗ್ಯವನ್ನು ಕಾಣುವ, ಬೇಡುವ, ನೋಡುವ ಪರಿಪೂರ್ಣವಾದಂತಹ ಅನುಸಂಧಾನದ ವಿಷಯ ಇದೆ. ಅದರಿಂದ ಇಲ್ಲಿ ಸಂಖ್ಯೆಗಳು ಏನೇನೋ ಆಗ್ಬಿಡುತ್ತೆ, ವ್ಯತ್ಯಾಸ ಆಗ್ಬಿಡುತ್ತೆ, ಕೋನ ಅಂತಾರೆ, ಗೆರೆ ಅಂತಾರೆ, ಚಕ್ರ ಅಂತಾರೆ. ಅದರಿಂದ ಈ ಬೀಜಾಕ್ಷರಗಳೆಲ್ಲವೂ ಕೂಡ ಏನೇನು ಬೀಜಾಕ್ಷರಗಳಿಗೆ ಒಂದೊಂದು ಮನೆಗಳನ್ನು ಮಾಡಿ ಶ್ರೀಚಕ್ರದಲ್ಲಿ ಮಾಡಿಟ್ಟಿದ್ದಾರೋ ಅದನ್ನು 44 ಕೋಣೆಗಳಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಒಟ್ಟು 44 ಕೋಣೆಗಳಿದೆ. ಕೋಣೆಗಳಿದೆ ಅಂತ, ಹೇ ಭಗವತಿಯೇ, ಹೇ ಭಗವತಿಯೇ, ಹೇ ತ್ರಿಪುರಾಂಬಿಕೆಯೇ, ಅದು ನೀನು ಅನ್ನತಕ್ಕಂಥದ್ದು ಶಿವ ಮತ್ತು ಶಕ್ತಿ ಎರಡೂ ವಾಸವಾಗಿರುವ ಜಾಗ ಹೇಗಿದೆ ಅದನ್ನು ಜಾಗರಣ ಕೋನ ಅಂತ ಬರೆದಿರೋದು. ಅದನ್ನು ಏನಂತ ಕರೆದಿರೋದು, ಶ್ರೀಚಕ್ರ ಅಂತ ಕರೆದಿರೋದು. ಶ್ರೀಚಕ್ರವನ್ನು ಮುಂದೆ ನೀವು ಬರೆದಿಟ್ಕೊಂಡ್ರೆ ಅಥವಾ ಶ್ರೀಚಕ್ರ ಅಂತ ಎಲ್ಲೆಲ್ಲಿ ನೀವು ಓದಿದ್ದೀರೋ, ಕೇಳಿದ್ದೀರೋ, ನೋಡಿದ್ದೀರೋ, ಅದರಲ್ಲಿರೋ ಕೋನಗಳು 44 ಕೋಣೆ. ಏನದು 44 ಕೋಣಗಳು, ಯಾಕದನ್ನು ಮಾಡಿದ್ದಾರೆ, ಏನನ್ನು ಅನುಸಂಧಾನ ಮಾಡಬೇಕು ಅನ್ನುವಾಗ ನಿಮಗೆ ನಿಮ್ಮ ಭಯ ಭಕ್ತಿ ಎರಡರ ಆಚೆಗೆ ನಿಂತು ಅದನ್ನು ಕೇವಲ ಜ್ಞಾನದೃಷ್ಟಿಯಿಂದ, ಅಂದರೆ ನಮ್ಮಲ್ಲೇ ಇರಬಹುದಾದ ಈ ಚಕ್ರಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬಿಡಿಸಿಕೊಂಡು ನಾವು ಆಗಲೇ ಒಂದ್ಸತಿ ನೋಡಿದ್ದೀವಿ ಹೌದಲ್ವಾ. ಈಗ ಹಿಂದೆ ಎಲ್ಲ ಚಕ್ರಗಳು ನೋಡಬಲ್ವಾ, ಒನ್ನೆ ನೋಡ್ಲಿಲ್ವಾ, ಮೂಲಾಧಾರದಿಂದ ಹಿಡಿದು ಸಹಸ್ರ ತನಕ ಚಕ್ರಗಳನ್ನು ನೋಡಿದ್ವಿ. ಅದರ ಅಧಿದೇವತೆಗಳು ಏನು ಅಂತ ನೋಡಿದ್ವಿ, ಅದು ಎಲ್ಲಿದೆ ಅಂತ ನೋಡಿದ್ವಿ, ಹೇಗೆ ಅದು ಸುಷುಮ್ನ ನಾಡಿಯ ಮೂಲಕ ಹೋಗುತ್ತೆ ಅನ್ನೋದನ್ನು ನೋಡಿದ್ವಿ, ನೋಡಿದ್ವಿ ಇಲ್ವಾ. ಅದೆಲ್ಲ ಆದಮೇಲೆ ಇವಾಗ ಅದನ್ನು ಕ್ರಿಯಾತ್ಮಕವಾಗಿ ಕ್ರಿಯೆಯ ರೂಪದಲ್ಲಿ ಎಲ್ಲೆಲ್ಲಿ ಅದನ್ನು ಬೀಜ ರೂಪದಲ್ಲಿ ಅಂದರೆ ಮೂಲದಲ್ಲಿ ನೋಡಿ, ಮೂಲದಲ್ಲಿ ನಿಲ್ಲಿಸಿ ನಮ್ಮಲ್ಲೇ ನಾವು ಗುರುತು ಮಾಡಿಕೊಂಡರೆ ಗೊತ್ತಾದರೆ ನೀವೇ ಒಂದು ಶ್ರೀಚಕ್ರ ತಿಳ್ಕೊಳ್ಳಿ. ಯಾವಾಗಲೂ ಅದೇನೋ ನನಗೆ ಮಾತ್ರ ಅನ್ಸುತ್ತೋ ಅಥವಾ ನಿಮಗೂ ಅನಿಸ್ಬೋದೇನೋ ಗೊತ್ತಿಲ್ಲ, ಯಾವುದೇ ನೀವು ಉಪಾಸನೆ ಮಾಡುವಾಗ ಯಾವುದೇ ಒಂದು ನಮಗಿಂತ ಬೇರೆಯದಾದದ್ದು ಹೊರಗಡೆ ಇಟ್ಟುಕೊಂಡು ಅನುಸಂಧಾನ ಮಾಡ್ತೀನಿ ಅಂತ ಅನ್ನುವಾಗ ಅದು ಪೂರ್ತಿ ಅಧ್ಯಾತ್ಮವಾಗಿಯೇ ಇರಬೇಕು. ಅಂದರೆ ಅರ್ಥ ಏನು, ಪಾರಮಾರ್ಥಕವಾಗಿಯೇ ನನ್ನಲ್ಲಿ ಅನುಸಂಧಾನ ಆಗಬೇಕು ಅನ್ನೋದು ನನ್ನ ಪೂರ್ಣ ನಂಬಿಕೆ.
ಈಗ ಯಾವುದೋ ಒಂದು ಪಟ ಇಟ್ಕೊಂಡು ಶ್ರೀರಾಮನ ಕೃಷ್ಣನ ಹೂವ ಎಸಿತಾ ಇದ್ರೆ ನಾವು ಪೂಜೆ ಮಾಡುತ್ತಿದ್ದೇವೆ, ಏನಾಯ್ತು ಪೂಜೆ ಬೇರೆ ಆಯ್ತು, ರಾಮ ಬೇರೆ ಆಯ್ತು, ನಾನು ಬೇರೆ ಆದ್ರೆ ಮಾಡೋ ಕ್ರಿಯೆ ಆಯ್ತು ಅದಾಗಬಾರದು ಅಂತ ನನ್ನ ದೃಷ್ಟಿ. ಸೊ ಇಲ್ಲಿ ಏಕತ್ವವನ್ನು ಸಾಧುವ ದೃಷ್ಟಿಯಿಂದ ಇದನ್ನು ಒಂದು ಪೂಜಾ ವಿಧಿ ಎನ್ನುವುದು ಕರ್ಮವಾಗದೆ ಪೂಜೆಯು ಒಂದು ಕರ್ಮ ಯೋಗವಾಗುವ ಹಾಗೆ, ಪೂಜೆಯು ಒಂದು ಕೇವಲ ನಮ್ಮ ಉಸಿರಾಟದಂತೆ, ನನ್ನ ಊಟದಂತೆ, ನನ್ನ ಹಸಿವಿನಂತೆ, ನನ್ನ ನಿದ್ರೆಯಂತೆ, ಈ ಉಪಾಸನೆಯು ಕೂಡ ಮನುಷ್ಯನಿಗೆ ಏನಾಗಬೇಕು, ಅವಿಭಾಜ್ಯ ಅಂಗವಾಗಿ ಬಿಡಬೇಕು. ಅದು ಕಾರಣದಿಂದ ನನ್ನಲ್ಲಿಯೇ ಆಗಬಹುದಾದ ಈ ಸುತ್ತುವಿಕೆ, ತಿರುಗುವಿಕೆ, ಆಲೋಚನೆಗಳು, ವಿಚಾರಗಳು ಏನೇನಿದೆ ಅದೆಲ್ಲವನ್ನೂ ಕೂಡ ಮೂಲದಲ್ಲಿ ನಾವು ಹಿಡಿದಿಟ್ಟುಕೊಂಡ್ರೆ ಗೊತ್ತಾಗತ್ತೆ ನಮಗೆ ಬೀಜ ರೂಪದಲ್ಲಿ ಅದು ಎಲ್ಲೆಲ್ಲಿ ನಮ್ಮಲ್ಲಿ ಸಂಗ್ರಹವಾಗಿ, ಅದನ್ನೇ ಚಕ್ರ ಅಂತ ಕರೆದಿರೋದು, ಬೇರೆ ಏನಲ್ಲ. ಇದೆಲ್ಲೋ ಚಕ್ರ ಇದೆ ಅಂತ ನಾವೇನಾದ್ರೂ ಎದೆಯನ್ನು ಬಗೆದು ಒಳಗಡೆಯಿಂದ ನೋಡಿದ್ರೆ ಅನಾಹತ ಎಲ್ಲಿದೆ, ಇಲ್ವೇ ಇಲ್ಲವಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಶಂಕರ ಭಗವತ್ಪಾದರು ಅಂತ ಅನ್ಬಾರ್ದು. ಅದಲ್ವಾ, ಎಲ್ಲವೂ ನಮ್ಮಲ್ಲಿದೆ ಎಲ್ಲ. ಅದಕ್ಕೆ ಮೂಲವಾಗಿರತಕ್ಕಂಥ ಸದಾ ತಿರುಗುತ್ತಿರುವ ನನ್ನ ಮನಸ್ಸೇನಿದೆ, ನಮ್ಮ ಆಲೋಚನೆಗಳಾಗಿರ್ತಕ್ಕಂಥ ಆಲೋಚನೆಗಳ ಗುಂಪು ಏನಿದೆ, ಈ ಮನಸ್ಸು ಅನ್ನತಕ್ಕಂಥದ್ದು ಯಾವ್ಯಾವ ಜಾಗದಲ್ಲಿ ತನ್ನನ್ನು ತಾನು ಬೀಜ ರೂಪದಲ್ಲಿ ಬಿತ್ತಿಕೊಂಡಿರುತ್ತದೆ ಅದನ್ನು ನಾವು ಹಿಡಿದು ಹಿಡಿದು ನೋಡಬೇಕು. ಹಾಗೆ ಮಾಡುವಾಗ ನಮಗೆ ಮೂಲ ಪ್ರಕೃತಿಯಲ್ಲಿರತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಸಂಖ್ಯೆಯಲ್ಲಿ ಅಂಕೆಯಲ್ಲಿ ತೋರಿಸುತ್ತಾರೆ. ಆದರೆ ನೀವು ಅನುಸಂಧಾನ ಮಾಡುವಾಗ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ಕೋನದಿಂದ ಈ ಶ್ರೀಚಕ್ರವನ್ನು ನೀವು ಆರಾಧನೆ ಮಾಡುವುದಾದರೂ ಇಲ್ಲಿ ತಿರುಗುವ ಚಕ್ರದ ಸೌಂದರ್ಯವನ್ನು, ಈ ತಿರುಗುವ ಈ ಚಕ್ರದ ಶ್ರೀ ಸೌಂದರ್ಯವನ್ನು ಅಂದರೆ ಸಂಪತ್ತನ್ನು ಕಾಣಬಹುದು, ನೋಡಬಹುದು, ಅನುಭವಿಸಬಹುದು. ಅದು ಮೂರು ಕೂಡ ಮೂಲದಲ್ಲಿ ಶಕ್ತಿಯಾಗಿ ಏನಾಗಿರುತ್ತೆ, ಇಚ್ಛಾ, ಜ್ಞಾನ ಮತ್ತು ಕ್ರಿಯಾ, ಅದಿರುತ್ತೆ. ಅದು ಯಾವಾಗಲೂ ಕೂಡ ಮಂಗಳಕರವಾಗಿರುವುದು ಯಾವಾಗ, ಯಾವಾಗ ನನ್ನ ದೃಷ್ಟಿಕೋನವು ಜ್ಞಾನ ಬಿಂದುವಾಗಿ, ಜ್ಞಾನ ಬೀಜವಾಗಿ, ಪ್ರಜ್ಞಾಪೂರ್ವಕವಾಗಿ ಅದನ್ನು ನಾವು ಪರಬ್ರಹ್ಮ ವಸ್ತುವಿನಲ್ಲೇ ಅಂದರೆ ಆ ಶಕ್ತಿಯನ್ನು ಶಕ್ತಿವಂತನನ್ನ ಬೇರೆಯಾಗಿ ನೋಡದೆ ಒಂದು ಕಡೆ ನಮ್ಮಲ್ಲೇ ಇರುವ ಈ ಕುಂಡ, ಇದು ಕುಂಡ, ಇದು ಇದರೊಳಗಡೆ ಲೀನವಾಗಿರುವ ಕುಂಡಲಿನಿ ವಿದ್ಯೆ, ಕುಂಡಲಿನಿ ವಿದ್ಯೆ ಅಂತ ಏನ್ ಹೇಳ್ತಾರೆ. ಹಾಗಾದ್ರೆ ನಾವು ಇದನ್ನ ಹೊರಗಡೆ ನಾವೇನು ನೋಡಿ ಮಾಡಬೇಕಾದಿಲ್ಲ, ನಮ್ಮಲ್ಲಿಯೇ ನಾವು ನೋಡಿಕೊಳ್ಳಬೇಕು, ಕಂಡುಕೊಳ್ಳಬೇಕು. ಇದು ಅಂತರ್ದರ್ಶನ, ಇದು ಅಂತರ್ವ್ಯವಸಾಯ. ಅದಕ್ಕೋಸ್ಕರ ಇದನ್ನ ಪದೇ ಪದೇ ನಾನು ಸಾಮಾನ್ಯವಾಗಿ ಏನ್ ಮಾಡಕ್ ಹೋದ್ರು ಕೂಡ ಅಧ್ಯಾತ್ಮ ಪರಮಾರ್ಥವಾಗಿಯೇ ಇದನ್ನು ನೋಡುವುದು ಅದೇನು ಸರಿಯೋ ತಪ್ಪು ಅಂತಲ್ಲ, ನನಗೆ ಯಾವಾಗಲೂ ಹಾಗೆ ಅನ್ನಿಸ್ತಾ ಇರುತ್ತೆ. ಇಲ್ಲದೆ ನಾವು ಮಾಡುವ ಪೂಜೆಗಳು, ಹೇಳುವ ಮಾತುಗಳು ಎಲ್ಲವೂ ಕೂಡ ಬೇರೆ ಆಗ್ಬಿಡುತ್ತೆ. ಹಾಗಾಗ್ಬಾರ್ದು, ಅದಲ್ವಾ. ಯಾಕೆಂದ್ರೆ ನಮ್ಮ ಮೂಲ ಉದ್ದೇಶ ಏನು, ಯಾವುದೇ ಆತಂಕವಿಲ್ಲದೆ ನಿರಾತಂಕವಾಗಿ ಬದುಕಬೇಕು. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ನಿಲ್ಲುವಾಗುವೇ ಧರ್ಮದಿಂದಲೇ ಅರ್ಥಕಾಮಗಳನ್ನು ನೋಡುತ್ತಾ ಅಪವರ್ಗವಾಗಿರುವ ಮೋಕ್ಷದೆಡೆಗೆ ಹೋಗಬೇಕಾದರೆ ನಾವು ಒಂದೊಂದು ಏನು ಕರ್ಮಕಾಂಡಲ್ಲಿದೆಯೋ ಅದರಲ್ಲೆಲ್ಲ ತುಂಬ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಇದೆ ಅಂತ ಏನು, ಒಬ್ಬೊಬ್ಬರ ವ್ಯಾಖ್ಯಾನ ಒಂದೊಂದು ಥರ ಇದೆ. ಅದೆಲ್ಲಾದರೂ ಕೇಳ್ಬಿಟ್ಟು ನೀವೇ ಏನಾದರೂ ಮಾಡ್ಕೊಳಕ್ ಹೋದ್ರೆ ನಿಮ್ಗೆ ಇನ್ನಷ್ಟು ಕನ್ಫ್ಯೂಷನ್ ಆಗ್ಬೋದು. ಸರಿ, ಅದಲ್ವಾ. ಯಾಕೆಂದ್ರೆ ಆಯಾ ಋಷಿಮುನಿಗಳು ಆಯಾ ಕಾಲದಲ್ಲಿ ಆ ವೇದಗಳ ಮಂತ್ರಗಳನ್ನು ಹೇಳುವಾಗ ಪುರುಷ ಸೂಕ್ತ, ಮತ್ತು ಶ್ರೀ ಸೂಕ್ತ, ಹಿರಣ್ಯಗರ್ಭ ಸೂಕ್ತ, ಈ ಥರ ಸೂಕ್ತಗಳೇ ಬೇಕಾದಷ್ಟಿದೆ. ಆದರೆ ಒಂದೊಂದೊಂದು ಕೂಡ ನೀವು ಮೂಲದಲ್ಲಿ ಅಂದರೆ ಪ್ರಕೃತಿ ಸೃಷ್ಟಿಗೆ ಮೊದಲು ಆದಿಯಲ್ಲಿದ್ದಂತಹ ಸಮಯದಲ್ಲಿ ಆ ಮೂಲವಾಗಿರತಕ್ಕಂಥ ಚತುರ್ಮುಖನನ್ನೇ ಅಂದರೆ ಆಗಿರ್ತಕ್ಕಂಥ ಆ ಪ್ರಜಾಪತಿಯನ್ನೇ ಹಿರಣ್ಯಗರ್ಭ ಅಂತ ಕರೀತಾರೆ, ಪುರುಷ ಅಂತ ಕರೀತಾರೆ. ಬೇರೆ 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 ಪದಗಳಿಂದ ಕಳೆದಿರುವುದು ಕೂಡ ನಮಗೆ ಯಾವ್ಯಾವ್ದಕ್ಕೆ ಅನುಕೂಲವಾಗುತ್ತೋ ನೋಡಲಿ ಅಂತ. ಆದರೆ ಇಲ್ಲಿಗೆ ಬಂದಾಗ, ನಿಜವಾಗಲೂ ಉಪಾಸನೆಗೆ ಬಂದಾಗ ಶಕ್ತಿಯಿಂದ ಶಕ್ತಿವಂತನನ್ನು ಕಾಣತಕ್ಕಂತಹ ಮೂಲಭೂತವಾಗಿರತಕ್ಕಂಥ ವಿಚಾರವನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರನೇ ನೀವು ಸಾಮಾನ್ಯವಾಗಿ ಮಾತನಾಡುವಾಗಲೂ ಕೂಡ ಎಲ್ಲ ಸಂಖ್ಯೆಗಳಿಗೂ ಎಲ್ಲ ಅಂಕೆಗಳಿಗೂ ಒಂದೊಂದು ಪರಮಾರ್ಥವನ್ನು ಅಥವಾ ಒಂದೊಂದು ಈ ಪ್ರಕೃತಿಯಲ್ಲಿರತಕ್ಕಂಥದ್ದು ಉಪಾಸನೆಗೆ ಬೇಕಾಗಿರುವಂತೆ ಮಾಡುತ್ತಾ ಆ ಸಂಖ್ಯೆಗಳನ್ನು ಸಾತ್ವಿಕವಾದ ಸತ್ವ ಬೀಜವನ್ನಾಗಿ ಮಾಡಿಬಿಡುತ್ತದೆ. ಅದು ನೀವೇ ಮಾಡ್ಕೋಬಹುದು, ಇದಕ್ಕೆ ವಿಪರೀತ ಏನು ಇದು ಮಾಡ್ಕೋಬೇಕಾಗಿಲ್ಲ. ಇಲ್ಲಿ ಮೂರು ಅಂದ್ರೇನು, ನಾಲ್ಕು ಅಂದ್ರೇನು, ಎಂಟು ಅಂದ್ರೇನು, ಹದಿನಾರು ಅಂದ್ರೇನು, 44 ಅಂದ್ರೆ ಯಾವುದು, ಇದೆಲ್ಲವೂ ಸಾಂಖ್ಯ ದೃಷ್ಟಿಯಿಂದ ಸಂಖ್ಯೆಯ ದೃಷ್ಟಿಯಿಂದ ಇದು ಉಪಾಸನೆಗೆ ಇದ್ರು ಕೂಡ ಒಂದೊಂದಕ್ಕೆ ಇರತಕ್ಕಂಥ ಮೌಲ್ಯವನ್ನು ಸೂಚಿಸುತ್ತದೆ, ಬೆಲೆಯನ್ನಲ್ಲ. ನೋಡಿ, ಅದಲ್ವಾ. ನೋಡಿ, ಎಂಟು ಅಂದ್ರೆ ಎಂಟು, ಎಂಟು ಅಂದ್ರೆ ಎಂಟು, ಅದಲ್ವಾ. 1, 2, 3, 4, 5, 6, 7, 8, ಹೌದಾ.
ಅಷ್ಟ ದಿಕ್ಪಾಲಕರು ಬಿಟ್ರೆ ಅರ್ಥನೇ ಬೇರೆ ಆಗುತ್ತೆ. ಸೊ ಇಲ್ಲಿ ಅಷ್ಟ ಅನ್ನೋದು ಗೌಣವಾಗುತ್ತೆ, ದಿಕ್ಪಾಲಕರು ಅನ್ನೋದು ಪರ ಆಗುತ್ತೆ ಅದಲ್ಲೂ. ಅದರಿಂದ ಯಾವುದಾದ್ರೂ ಒಂದನ್ನು ನಮ್ಮಲ್ಲಿ ಇಟ್ಟುಕೊಂಡಾಗ ಒಂದು ಅಂದ್ರೆ ಒಂದಷ್ಟೇ ಅದಕ್ಕೆ ಅದಲ್ಲೂ. ಏಕಮೇವಂ ಅದ್ವಯಂ ಬ್ರಹ್ಮ ಅಂದ್ರೆ ಏಕ ಅನ್ನೋದಕ್ಕೆ ಬಹುದೊಡ್ಡ ಅರ್ಥ ಬಂದ್ಬಿಡ್ತು. ಅಂದ್ರೆ ಅರ್ಥ ಏನು, ಅನುಸಂಧಾನದಲ್ಲಿ ನಾವದನ್ನು ಹೇಗೆ ನಾವದನ್ನು ಪೂಜ್ಯ ಭಾವದಿಂದ ಸ್ವೀಕಾರ ಮಾಡ್ತೇವೆ ಅದನ್ನು ವರ್ಣನೆ ಮಾಡಬೇಕಾಗೋದೇ ಇಲ್ಲ. ನಿಜ ಹೇಳಬೇಕು ಅಂದರೆ ಭಾಷೆ ಸಾಲದು, ಜೊತೆಗೆ ನಮ್ಮ ಬುದ್ಧಿಯೂ ಅಲ್ಲಿಗೆ ಇಟ್ಕಲಾರದು. ಅಂತಹ ಒಂದು ದರ್ಶನವನ್ನು ಕಂಡು ಅದಕ್ಕೊಂದು ಆಕಾರವನ್ನು ಕೊಟ್ಟು ಆಕಾರಕ್ಕೊಂದು ಸೌಂದರ್ಯವನ್ನು ತೊಡಿಸಿ ಅದಕ್ಕೊಂದು ಆಲಾಪನೆಯನ್ನು ಮಾಡಿ ಅದಕ್ಕಿರುವ ಶಬ್ದಗಳನ್ನು ಜೋಡಿಸಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯನ್ನು ಬರೆದಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ನಮ್ಮಲ್ಲಿಯೇ ಆ ಸೌಂದರ್ಯದಿಂದಲೇ ಮಾಡಿರುವ ಆ ಶಿವ ಮತ್ತು ಶಕ್ತಿಯರ ಪೂರ್ಣ ಸ್ವರೂಪದ ವಿಚಾರವನ್ನು ನಾವು ವಿಚಾರದಿಂದಲೇ ಮಂಥನ ಮಾಡತಕ್ಕದ್ದು. ಇದು ನಿಮ್ಮಲ್ಲಿ ನನ್ನ ವಿನಂತಿ. ಸೌಂದರ್ಯ ಅಂದರೆ ಯಾವುದೋ ಒಂದು ರೂಪ ಇರತಕ್ಕಂಥ ಸುಂದರವಾದ ಯುವತಿ ಹಾಗೆಲ್ಲ ಅನ್ಕೋಬೇಕಾದಿಲ್ಲ ಅದಲ್ವ. ಅಂದರೆ ನಮ್ಮಲ್ಲಿ ಯಾವುದೇ ರಾಗದ್ವೇಷಗಳಿಲ್ಲದ ಅಂತಃಕರಣದಲ್ಲಿ ಯಾವುದೇ ಏನು ಇಲ್ಲದೇ ಇರತಕ್ಕಂಥ ಒಂದು ಅತ್ಯಂತ ಸುಂದರವಾದ ನಿರಾಳವಾದ ಮನಸ್ಥಿತಿಯಲ್ಲಿ ಇದು ಈ ಸೌಂದರ್ಯವು ಅಂದರೆ ಶಕ್ತಿಯು ಶಿವನಾಗಿ ಮಂಗಳಕರವಾಗಿ ನಿಮ್ಮ ಒಳಗಡೆ ದರ್ಶನ ಕೊಡುತ್ತೆ. ಇನ್ನು ಅದನ್ನು ನೀವು ಕಾಣುವಂತಾಗುತ್ತದೆ. ಕೇವಲ ಕಣ್ಣು ಮೂಗುಗಳನ್ನು ಇಟ್ಟು ಬಿಡುವುದಲ್ಲ, ಅದಕ್ಕೋಸ್ಕರನೇ ಶ್ರೀಚಕ್ರದ ಸ್ವರೂಪವನ್ನು ಹೇಳುವಾಗ ಅಲ್ಲಿ ಯಾವುದೇ ಒಂದು ವ್ಯಕ್ತಿ ಅಥವಾ ಒಂದು ಹೆಣ್ಣಿನ ಗಂಡಿನ ಚಿತ್ರ ಇಲ್ಲ. ಇದೆಯಾ ಶ್ರೀಚಕ್ರದಲ್ಲಿ ಏನಿದೆ? ಬರೀ ಚಕ್ರ, ಮಧ್ಯದಲ್ಲೊಂದು ಬಿಂದು, ಹೌದಾನೆ? ಎಲ್ಲವೂ ಕೋನಗಳಿದೆ, ಹೌದಾ? ಈಗ ನೋಡಿ, ಒಬ್ಬೊಬ್ಬನ ಜೀವನದಲ್ಲಿ ಹ್ಯಾತ್ತ ಒಲಗಿದ್ದೇನೆ ಅಂದರೆ ಇದು ಸಾರ್ವತ್ರಿಕವಾಗಿ ಸಾರ್ವಕಾಲಿಕವಾಗಿ ಇದು ಎಲ್ಲ ಉಪಾಸನೆಗಳಿಗೂ ಹೊಂದುವಂತಾಗಬೇಕು. ಆಗ ಈ ಲಹರಿಯ ಸೌಂದರ್ಯವು ನಿಮಗೆ ಎಲ್ಲ ಪ್ರಕಾರಗಳು ಸಿಗುತ್ತೆ. ಯಾರ ಸೌಂದರ್ಯ ಹೇಳಿದ ಕಲ್ಲೊಡಿತಾರೆ ನೋಡಿದ್ರ, ಪೂಜೆ ಆಗ್ತಾ ಇದೆ ಅಂದ್ರೆ ಒಂದೊಂದೇ ಬೀಜಗಳು ಗಟ್ಟಿಯಾಗಿ ಬೀಳುತ್ತಿದೆ, ಒಂದೊಂದನ್ನು ಹೆಕ್ಕಿ ಹೆಕ್ಕಿ ತೆಗೆದು ಆಯಾ ಕೋಣಗಳಲ್ಲಿ ಇಡತಕ್ಕದ್ದು, ಹೌದಾ? ಇದು ಹೇಗೆ ಅಂದ್ರೆ ಪಗಡೆ ಆಟದ ಹಾಗೆ, ಹೌದಾ? ಪಗಡೆ ಆಟದ ಹಾಗೆ ಎಲ್ಲ ಕಡೆಯೂ ನಡೆಸಬೇಕು. ಒಬ್ಬರೇ ಕೂತಿರೋದು, ಅವನಿಗೆ ಒಂದು ಹಣ್ಣಾದಂತೆ ಇನ್ನೊಂದು ಹೊಡೆದಂತೆ, ಇದು ಕಾಯಾಗಿರುವಂತೆ, ಇದು ಬಣ್ಣದಲ್ಲಿ ಅನ್ಸುತ್ತಲ್ಲ, ಅನ್ಸುತ್ತಲ್ವ? ಹಾಗೆಯೇ ನಿಮ್ಮ ಅಂತಃಕರಣದಲ್ಲಿ ಈಗಲೇ ನಿಮ್ಮ ಮನಸ್ಸಿನಲ್ಲೇ ನೀವು ಒಂದು ಶ್ರೀಚಕ್ರವನ್ನು ಬಿಡಿಸಿಕೊಳ್ಳಿ ಅಂದ್ರೆ ಅರ್ಥ ಏನು? ಭಾವಿಸಿ, ಹೌದಲ್ವೋ? ಮನೋರೇಖೆಗಳಲ್ಲಿ ಮನಸ್ಸಿನ ಅಂತಃಕರಣದಲ್ಲಿ ನಿಮ್ಮಲ್ಲಿರತಕ್ಕಂಥ ಬುದ್ಧಿ ಎಂಬ ಛಾಯೆಯಿಂದ ಅದನ್ನು ಸೂಕ್ಷ್ಮದಲ್ಲಿ ಗೆರೆಗಳನ್ನು ಎಳೆದುಕೊಳ್ಳಿ, ಅದಕ್ಕೆ ಸಹಾಯಕವಾಗಲಿ ಅಂತ ಶ್ರೀಚಕ್ರದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಬೇಕಾದಷ್ಟು ಯಾರಾದ್ರು ಹೋದರೆ ಶ್ರೀಚಕ್ರವನ್ನು ಬರ್ಕೊಡ್ತೀವಿ, ಇದನ್ನು ತಾಮ್ರದ ತಗಡಿನಲ್ಲಿ ಬರೆದು ಅದಕ್ಕೆ ಕಟ್ಟಾಕ್ಸಿ ಅಲ್ವಾ ಮನೆಯಲ್ಲಿ ಇಟ್ಕೊಂಡು ಇದು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಹೇಳ್ತಿರ್ತಾರೆ, ಹೇಳ್ತಾರೆ ಅಲ್ವಾ? ಅದು ತುಂಬ ಜನ ತೊಗೊಂಡಿಟ್ಕೊಂಡು ಮಾಡಿರ್ತಾರೆ. ಇಲ್ಲ, ಅದಕ್ಕೊಂದು ಚಿತ್ರಪಟ ಅದನ್ನು ಪ್ರಿಂಟ್ ಮಾಡಿರೋದಕ್ಕೂ ಹಾಕ್ತಾರೆ ಇತ್ತೀಚಿನ ದಿನಗಳಲ್ಲೆಲ್ಲವೂ. ಅದೆಲ್ಲವೂ ಕೂಡ ನಿಮ್ಮಿಂದ ಬಾಹ್ಯದಲ್ಲಾಗುವುದು. ಎಲ್ಲಿಯವರೆಗೆ ಬಾಹ್ಯದಲ್ಲಿ ನಾವು ಮಾಡ್ತೀವೋ ಆವಾಗ ನಾವು ಮಾಡುವ ಪೂಜೆಯು ಬೀಜ ಪೂಜಾ ವಿಧಾನವು ಕೇವಲ ಕರ್ಮವಾಗಿರುತ್ತದೆ. ನೋಡಿ, ಅಲ್ಲಿ ಅನುಸಂಧಾನದ ಅಂದರೆ ಸಮತ್ವದ ಇರೋದಿಲ್ಲ, ಅದಕ್ಕೋಸ್ಕರ ಅದು ಕರ್ಮಯೋಗವಾಗುವುದಿಲ್ಲ. ಪೂಜೆಯು ಕರ್ಮವಾಗಬಾರದು, ಕರ್ಮ ಯೋಗವಾಗಬೇಕು. ಅಂದ ಅರ್ಥ ಏನು ಮಾಡಬೇಕು? ಇದು ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಗ್ತಾ ಇದೆ ಅಂತಲ್ಲ ಇದು, ಅದಲ್ವೋ? ಅಂದರೆ ಎಲ್ಲವನ್ನು ಏಕವಾಗಿ ನೋಡುವ, ಎಲ್ಲವೂ ಶಿವಮಯವೇ, ಎಲ್ಲವೂ ಶಕ್ತಿಮಯವೇ. ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿರೋದು ಶಿವ ಮತ್ತು ಶಕ್ತಿ ಇರತಕ್ಕಂಥ ವಾಸಸ್ಥಾನವಾಗಿರತಕ್ಕಂಥ ಆ ಚಕ್ರವು ಯಾವುದು? ಈ ಮನೋಚಕ್ರವು ಅದಲ್ವೋ? ಮನಸ್ಸು ತಿರುಗ್ತಾ ಇದೆ, ಎಲ್ಲೆಲ್ಲೋ ತಿರುಗ್ತಾ ಇದೆ. ಅದಕ್ಕೆ ಒಂದೊಂದು ಸ್ಥಾನವನ್ನು ಕಲ್ಪಿಸಿಡಬೇಕು. ಮಂತ್ರಗಳಲ್ಲಿ ಕಳೆದು ಹೋಗಬೇಡಿ. ಶಬ್ದಜಾಲಂ ಮಹಾರಣ್ಯಂ ಚಿತ್ತ ವಿಭ್ರಮ ಕಾರಣಂ, ದಯವಿಟ್ಟು ಆಮೇಲೆ ಎಲ್ಲರೂ ಹೋಗಿ ಏನಾದ್ರು ಕಲ್ತ್ಕೊಳ್ಳಿ, ಏನಾದ್ರು ಮಾಡಿ, ದಟ್ ಇಸ್ ವಿವರೆಂಟ್ ಥಿಂಗ್. ಆದರೆ ಸರಳ ಮಾಡಿಕೊಂಡಾಗ ನೀವು ನಿಮಗೆ ಇದು ಅಪ್ಲೈ ಮಾಡ್ಬೋದು. ಇಲ್ಲದ್ರೆ ಎಷ್ಟೇ ಸತಿ ನೀವು ಓದಿದ್ರು ಕೂಡ, ಎಷ್ಟೇ ಕೋಟಿ ಸತಿ ಇದು ಮಾಡಿ, ಎಷ್ಟೇ ಗಟ್ಟು ಮಾಡಿದ್ರು ಕೂಡ ಸಂಶಯದಿಂದಲೇ ಇದನ್ನು ನೋಡ್ತೀವಿ. ಜೊತೆಗೆ ಒಂದೊಂದು ಸತಿ ಓದಿದಾಗ ಒಂದೊಂದು ಅರ್ಥ ಬರುತ್ತೆ, ಅವನ ಅರ್ಥದಲ್ಲಿ ಕಳೆದು ಹೋಗ್ತೀವಿ. ಭಾವ ಬರೀ ಬರಲ್ಲ, ಭಾವ ಶೂನ್ಯರಾಗೋದಿಲ್ಲ. ಕೊನೆಗೆ ನಮ್ಗೆ ಬಿಡಬೇಕಾದದು
ಅದಲ್ವೋ ಶಿವಶಕ್ತಿಗಳ ಒಂದಾಗಿ ನೋಡ್ತೀವಿ ಅಂತನ್ನುವಾಗ ಪ್ರಕೃತಿ ದತ್ತವಾಗಿರುವ ಈ ಜಗತ್ತಿನಲ್ಲಿರುವ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಇರತಕ್ಕಂಥ ಶಿವಭಾವವನ್ನ ವಿಷ್ಣು ಭಾವವನ್ನ ಶಂಕರ ಭಾವವನ್ನ ಒಟ್ಟಿಗೆ ಅನುಸಂಧಾನ ಮಾಡಬೇಕು. ಯಾಕೆ ಇಲ್ಲಿ ಮೊದಲು ಕೂಡ ಮೊದಲು ಶ್ಲೋಕ ಶುರುವಾದಾಗಲೂ ಕೂಡ ಆ ಪರಮಶಕ್ತಿಯ ಕಾರಣದಿಂದಲೇ ಅವಳಿಂದಲೇ ಚತುರ್ಮುಖ ಬ್ರಹ್ಮನು ಸೃಷ್ಟಿ ಮಾಡಿದನು, ವಿಷ್ಣುವು ಆ ಶಕ್ತಿಯಿಂದಲೇ ಪಾಲನೆಯನ್ನು ಮಾಡಿದನು, ಶಂಕರನು ಆ ಶಕ್ತಿಯಿಂದಲೇ ಹಾಗೆ ಮಾಡಿದ ಮೇಲೆ ಅವನು ಸದಾಶಿವನಾದನು. ಅಂದ್ರೆ ಇದೆಲ್ಲ ಏನಂದ್ರೆ ಏನೋ ಒಂಥರ ನಿಮ್ಗೆ ಕಾಣುತ್ತೆ, ಆದನು ಮಾಡಿದನು ಹೋದು ಅದೆಲ್ಲ ಆಗಿರೋದಿಲ್ಲ. ಅದು ನಾವು ಹೇಳಿದರೂ ಹೇಳದೇ ಇದ್ರೂ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಶುಭವೇ ಮಂಗಳವೇ ಅದಲ್ವಾ. ನಮಗೆ ಇದು ನಮಗೆ ಬೇರೆ ಬೇರೆ ಎಲ್ಲ ಕಾಣ್ತಾ ಇರುತ್ತೆ, ಎರಡೆರಡ ಕಾಣುತ್ತೆ, ಮೂರ್ಮೂರ ಕಾಣುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಇರತಕ್ಕಂಥದ್ದಲ್ಲಿ ನಮಗೆ ಇರತಕ್ಕಂಥ ಜ್ಞಾನ ಸಂಕೋಚ, ಆ ಜ್ಞಾನದ ಕಾರಣದಿಂದಲೇ ನಮಗೆ ಬೇರೆ ಬೇರೆ ಕಾಣುತ್ತೆ. ಶಿವ ಅಂದ್ರೆ ಯಾರೋ ಇರ್ಬೋದು ಅನ್ಸುತ್ತೆ, ಪ್ರಕೃತಿ ಅಂದರೆ ಅದೇ ಕಡೆ, ಯಾವ ಶಕ್ತಿ ಅಂದರೆ ಗೊತ್ತಾಗಲ್ಲ, ಅರ್ಥ ಆಗೋದಿಲ್ಲ. ಇದೆಲ್ಲನೂ ಕೂಡ ಆಗುವ ಸಂಭವ ಇರುತ್ತೆ. ಯಾಕೆಂದರೆ ನಮ್ಮಲ್ಲಿ ಇರತಕ್ಕಂಥ ಜ್ಞಾನವು ಭೇದ ರೂಪದಲ್ಲಿರುತ್ತೆ. ಭೇದವಾಗಿರುವ ಜ್ಞಾನದಲ್ಲಿ ನಮ್ಗೆ ಯಾವಾಗಲೂ ಕೂಡ ಅಭಿಪ್ರಾಯಗಳು ಮೂಡುತ್ತವೆ, ಅದಲ್ವೋ ಸತ್ಯ ದರ್ಶನ ಆಗೋದಿಲ್ಲ. ಅದರಿಂದ ಅಭಿಪ್ರಾಯಗಳು ಯಾವಾಗಲೂ ಬದಲಾಗುತ್ತಿರುತ್ತದೆ, ಸತ್ಯವು ಎಂದಿಗೂ ಬದಲಾಗುವುದಿಲ್ಲ. ಹಾಗಾದ್ರೆ ಈ ಶ್ರೀಚಕ್ರದ ಸ್ವರೂಪ ಏನಿದೆ ಅನ್ನುವುದು, ಇದೊಂದು ಸತ್ಯ ಚಕ್ರ, ಇದೊಂದು ಸತ್ಯ ಸ್ವರೂಪ, ಇದೊಂದು ಮಂಗಳ ಸ್ವರೂಪ. ಅದಕ್ಕೋಸ್ಕರನೇ ಮೊದಲು ಇಲ್ಲಿವರೆಗೂ ನಾವೇನೇನು ನೋಡಿದ್ವೋ, ದಳ ಫಳ ಎಲ್ಲ ಹೇಳ್ಕೊಡ್ವಲ್ಲ, ಎಲ್ಲೆಲ್ಲಿದ್ದಾರೆ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿ ಎಲ್ಲ ನೋಡಿದ್ವಲ್ಲ, ಇದೆಲ್ಲ ಎಲ್ಲಿರೋದು? ನಮ್ಮ ಈ ಶರೀರದಲ್ಲೇನೆ. ಈ ಶರೀರವನ್ನು ಮಂಗಳಕರವನ್ನಾಗಿ ನೋಡತಕ್ಕಂಥದ್ದು ಇದೇ ತ್ರಿಪುರವಾಗಿರುವುದು. ತ್ರಿಪುರವಾಗಿರೋದು ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿ ತ್ರಿಪುರ ಅಂತ ಇದನ್ನು ಕರೀತಾರೆ. ಕರೀತಾರೆ ಏನಿರುತ್ತ, ನಮ್ಮ ಅನುಸಂಧಾನಕ್ಕೆ ಅನುಕೂಲವಾಗಲಿ ಅಂತ. ಈಗ ಧ್ಯಾನದಲ್ಲಿ ಕುಳಿತು ಅಂದರೆ ಅದನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಅನ್ಯ ಮನಸ್ಕರಲ್ಲದೆ ಅನನ್ಯ ಮನಸ್ಕರಾಗಿ ಇದನ್ನು ಚಿಂತನೆ ಮಾಡತಕ್ಕದ್ದು. ಆದ್ದರಿಂದ ಈ ಚಕ್ರಗಳ ವಿಚಾರದಲ್ಲಿ ಹೇಳುವಾಗ ನಮಗೆ ಏನಪ್ಪ ಏನೋ ದಳ ಅಂತಾರೆ, ಕಮಲ ಅಂತಾರೆ, ಹೂವು ಅಂತಾರೆ ಅಂತೆಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ನೋಡಬೇಕು. ಅಂದ್ರೆ ಅರ್ಥ ಏನು, ನಮಗೆ ಗೊತ್ತಿರುವ 1-9 ಲೆಕ್ಕ ಇಟ್ಕೊಂಡಿದ್ವಿ ಅದಲ್ವ. 1 ಅಂತ ಇದೆ, 1 ಅನ್ನೋದಕ್ಕೆ ನಮಗೆ ವ್ಯವಹಾರದಲ್ಲಿ 1 ಅಂದರೆ ಒಂದೇ ಅರ್ಥ ಅದಲ್ವ. 1 ಆಚೆಗೆ 1 ನೋಡಿ, 1 ಅಂದರೆ ಪುನರಾವರ್ತನೆಯಾಗಬಲ್ಲದ್ದು ಅಥವಾ ತನ್ನನ್ನು ತಾನು ಬೇರೆಯ ಕಡೆ ಬೇರೆ ಬೇರೆಯಾದಾಗಿ ಕಾಣಿಸಿಕೊಳ್ಳಬಲ್ಲ ಶಕ್ತಿಯುಳ್ಳದ್ದು ಅಲ್ವಾ. 2 ಅಂದರೆ 3 ತಕ್ಷಣ ಏನೇನು ಬರುತ್ತೆ ನಿಮಗೆ, 3 ಗುಣಗಳು, 3 ಲೋಕಗಳು, ಈ ಥರ ಮಾಡ್ಕೋತೇವಲ್ವಾ. ಹಾಗಾದ್ರೆ ಯಾವ 3 ಲೋಕಗಳು ಇದು, ಇಲ್ಲ 4 ಅಂತ ಬಂತು, 4 ಅಂದ್ರೆ ಏನು ಮಾಡ್ತೀವಿ, 4 ಯುಗಗಳು, 4 ಪುರುಷಾರ್ಥಗಳು, 4 ಎಲ್ಲ ಅಂಕೆಗಳಿಗೂ ಕೂಡ ಒಂದೊಂದು ವ್ಯಾವಹಾರಿಕ ಅರ್ಥ, ಒಂದು ಪಾರಮಾರ್ಥಿಕ ಅರ್ಥ. ಎಲ್ಲ ವ್ಯಾವಹಾರಿಕ ಅರ್ಥಗಳನ್ನು ನಾವು ಪಾರಮಾರ್ಥಿಕವಾದ ದೃಷ್ಟಿಯಿಂದ ನೋಡುವುದೇ ಈ ಶ್ರೀಚಕ್ರದ ಸ್ವರೂಪ. ಹೌದಾ ಅಲ್ವಾ, ಇನ್ನೇನು ಮಾಡ್ತೀರಿ, ಬಂದಾಗೋಗಿದೆ. ಅದರಿಂದ ಇಲ್ಲಿ ಈ ಶ್ರೀಚಕ್ರವನ್ನು ಹೇಗೆ ಹೇಳ್ತಾರೆ ಒಂದೊಂದಾಗಿ ನೋಡೋಣ. ಚತುರ್ಭಿಹಿ ಶ್ರೀಕಂಠೈ, ಶ್ರೀಕಂಠೈ ಚತುರ್ಭಿಹಿ ಅಂದರೆ ಮೊದಲ ಕೋನಗಳು 4 ಶ್ರೀಕಂಠ ಅಂದರೆ ಶಿವಚಕ್ರಗಳು. ಶಿವಚಕ್ರ ಅಂದ್ರೇನು, ಶಿವ ಅಂದರೆ ಮಂಗಳ ಮಾಡಲೇ ಕರ ಇದು ಮಾಡ್ತಾ ಇದ್ದಾಗಷ್ಟೇ ಮಂಗಳ, ಯಾಕಂದರೆ ಚಕ್ರ ಅಂದರೆ ಸುತ್ತಾ ತಿಂತಾ ಇರೋದು. ಇವಾಗ ಮೊದಲೇ 4 ಅಂತ ಹೇಳಿದ್ದಾರೆ, 4 ಅನ್ನುವ ಸಂಖ್ಯೆಗೆ ನಿಮಗೆ ಏನೇನಿದೆಯೋ ಎಲ್ಲವನ್ನ ಏಕೀಕರಿಸಿಬಿಡಿ. ಏನೇನು ಅನಿಸುತ್ತೋ ನಿಮಗೆ, 4 ಯುಗ ಆಗಲೇ ಹೇಳಿದ್ನಲ್ಲ, ಚತುರ್ವಿಧ ಪುರುಷಾರ್ಥ, 4 ಯುಗಗಳು, 4 ಪುರುಷಾರ್ಥಗಳು, ಆಮೇಲೆ 4 ಮುಖದ ನೋಡಿ, 4 ಅಂತ ಎಲ್ಲೆಲ್ಲಿ ನಿಮ್ಗೆ ಏನೇನು ಪುರಾಣಗಳಲ್ಲಿ ಎಲ್ಲೆಲ್ಲಿ ಓದಿರ್ತೀರೋ ಅದನ್ನು ಒಂದು ಕಡೆ ತಂದ್ಕೊಳ್ಳಿ, 1 ಆಗುತ್ತೆ ಅವರ ಅದಲ್ವೋ. ಈ 4 ಶಿವ ಅನ್ನುವಾಗ ನಾವು ಏನನ್ನು ಪ್ರಧಾನವಾಗಿ ತೆಗೆದುಕೊಂಡರೆ ಮನುಷ್ಯ ಜನ್ಮದಲ್ಲಿ ನಮಗೆ ಶ್ರೀಚಕ್ರದ ಹತ್ತಿರ ಕೂತ್ಕೊಳ್ಳೋಕ್ಕಾಗತ್ತೆ ಅನ್ನೋದನ್ನ ಮಾಡಬೇಕು. ಬಹಳ ಪ್ರಧಾನ ನೋಡಿ, ಮನುಷ್ಯ ಲೋಕವು ಯಾವಾಗಲೂ ಕರ್ಮ ಪ್ರಧಾನವಾಗಿರುವುದು. ನಿಧಾನಕ್ಕೆ ಹೇಳ್ತೀನಿ ನೋಡಿ, ಕರ್ಮ ಪ್ರಧಾನವಾಗಿರುವ ಈ ಮನುಷ್ಯನಿಗೆ ಯಾವಾಗ ಕರ್ಮವು ಪ್ರಧಾನವೋ
ಕರ್ಮವನ್ನ ಅನುಸರಣೆ ಮಾಡಿ ಕರ್ಮವನ್ನು ಮಾಡಲೇಬೇಕಾಗಿರುವ ರೀತಿಯನ್ನ ಬಹಳ ಹತ್ತಿರವಾದ ಅರ್ಥ ಯಾವುದು? ಚತುರ್ವಿಧ ಪುರುಷಾರ್ಥ. ಪುರುಷಾರ್ಥ ನೋಡಿ, ಇದು ಇದೇನಿದು? ಇಲ್ಲಿರುವಂತ ಶ್ರೀಚಕ್ರದ ಸ್ವರೂಪ. ಶ್ರೀಚಕ್ರದ ಸ್ವರೂಪದಲ್ಲಿ ಪುರುಷಾರ್ಥ ಅಂದ್ರೆ ಅರ್ಥ ಏನು? ಈ ಸಂಪತ್ತು ಅನ್ನತಕ್ಕಂಥದ್ದು ನಮ್ಮ ಮನಸ್ಸೆಲ್ಲವೂ ಎಲ್ಲಿ ಸುತ್ತಾ ಇದೆ? ಅರ್ಥ ಕಾಮಗಳಲ್ಲೇ ಸುತ್ತಾ ಇದೆ. ಆದರೆ ಅದು ಧರ್ಮಯುತವೋ? ಎಸ್, ಧರ್ಮಯುತ. ಯಾವಾಗ ಆ ಧರ್ಮಯುತವಾಗಿರತಕ್ಕಂಥದ್ದು ಯಾವುದಿದೆಯೋ ಅದು ನನ್ನ ಮನಸ್ಸಿನಲ್ಲಿ ಅದು ನೇರವಾಗಿ ಸಾತ್ವಿಕವಾಗಿದ್ದಾಗ ಅದು ಒಂದು ಬೀಜ ನೋಡಿ. ಚತುರ್ವಿಧ ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷ ಎಲ್ಲ ಅಂದರೆ ನಮ್ಮ ಪಾರಮಾರ್ಥಿಕವಾಗಿ ಅಥವಾ ನಾವು ವೇದಾಂತವಾಗಿ ತಗೊಂಡ್ರು ಕೂಡ ಮನುಷ್ಯನಲ್ಲಿ ಮನುಷ್ಯನಾದವನು ಎಲ್ಲ ಅವನು ಏನೇನು ಮಾಡ್ತಾನೋ ಅದೆಲ್ಲವೂ ಕೂಡ ಈ ನಾಲ್ಕರಲ್ಲೇ ಬರತಕ್ಕದ್ದು ಅಂತ ನಿಯಮ ಅದಲ್ವ? ಈ ನಾಲ್ಕರಲ್ಲೇ ಬರಬೇಕಾದರೆ ಮೊದಲು ಅದಕ್ಕೆ ಬೇಕಾಗಿರುವ ಸಲಕರಣೆ ಸಾಧನ ಏನಿದೆ? ನನ್ನ ಈ ಶರೀರ ಅದಲ್ವ? ಈ ಶರೀರದಲ್ಲಿ ಚತುರ್ವಿಧ ಪುರುಷಾರ್ಥಗಳು ಎಲ್ಲಿ ಶುರುವಾಗುತ್ತದೆ? ಮೊದಲು ಶುರುವಾಗೋದು ಮನಸ್ಸಿನಲ್ಲಿ, ಆಮೇಲೆ ವಾಣಿಯಲ್ಲಿ, ತದನಂತರ ಕಾಯ. ಏನಾಯ್ತದ? ತ್ರಿಪುಟಗಳಲ್ಲಿ ಮೂರು ಹೊತ್ತಾನೆ, ಈ ಮೂರಲ್ಲಿ ಶುರುವಾಗುತ್ತೆ. ಈ ಮೂರಲ್ಲಿ ಶುರುವಾಗ್ಬಿಡೋದಕ್ಕೆ ಬರೀ ಚತುರ್ವಿಧ ಪುರುಷಾರ್ಥ ಅನ್ನೋದು ಹೊರಗಡೆ ಕಾಣತಕ್ಕಂತಹ ಬಾಹ್ಯದ ನಮಗೆ ಆಗತಕ್ಕಂತಹ ಕಾರ್ಯ ಸಾಧನೆಗೆ ಬೇಕಾಗಿರುವ ವಿಧಿ ನಿಷೇಧ, ವಿಧಿ ನಿಯಮಗಳು, ನಿಯಮಗಳಂತ ಇಡೀ ಇರತಕ್ಕಂಥದ್ದು ವಿಧಿ. ಮತ್ತೆ ಇದು ತ್ರಿಪುಟಗಳಲ್ಲಿ ಆಗತಕ್ಕಂಥದ್ದು ಕಾರ್ಯ ಅಷ್ಟೇ ಸಾಕ? ಅಂದ್ರೆ ಎರಡನೇ ಶಿವ ಯುವತಿ ಪಂಚಭಿರಪಿ. ಈ ಮಂಗಳಕರವಾಗಿರುವ ಈ ಶಿವಚಕ್ರದ ಜೊತೆಯಲ್ಲಿ ಇನ್ನು ಐದಿದೆ ನೋಡಿ, ಐದು ಚಕ್ರಗಳು. ಅದ್ಯಾವುದದು? ಮಂಗಳಕರವಾಗಿರುವ ಶಿವಶಕ್ತಿಯ ಚಕ್ರಗಳು. ಶಿವಶಕ್ತಿಯ ಚಕ್ರಗಳು ಮನುಷ್ಯ ಶರೀರ ಅತ್ಯಂತ ಶ್ರೇಷ್ಠವಾದದ್ದು ನಿಜ ತಾನೆ? ಆದ್ದರಿಂದ ಇದು ಶಿವಸ್ವರೂಪ, ಮಂಗಳ ಸ್ವರೂಪ. ಓಕೆ ಸರಿ, ಆದರೆ ಇದರಲ್ಲಿ ಶಕ್ತಿ ಇದೆ ಅಂದ್ರೆ ಶಿವಸ್ವರೂಪವೇ, ಶಕ್ತಿ ಇಲ್ಲದಿದ್ದರೆ ಇದು ಶವಸ್ವರೂಪ. ಸೊ ಶಿವನನ್ನ ಅಸ್ತಿತ್ವದಲ್ಲಿ ಗುರುತು ಮಾಡಿಕೊಳ್ಳುವುದಕ್ಕೂ ಆ ಪ್ರಕೃತಿ ಇದೆಯಲ್ಲ, ಆ ತಾಯಿ ಇದ್ದಾಳಲ್ಲ, ಆ ಪರಮಾತೆ ಇದ್ದಾಳಲ್ಲ, ಆ ಗಿರಿಜೆ ಇದ್ದಾಳಲ್ಲ, ಕ್ರಿಯಾತ್ಮಕವಾಗಿರ್ಬೇಕು ತಾನೆ? ಆ ಕ್ರಿಯಾತ್ಮಕವಾಗಿರುವುದನ್ನು ನಾವು ನೋಡುವಾಗ ಇನ್ನೂ ಐದು ಜೊತೆಯಲ್ಲಿರುತ್ತದೆ ಇರಬೇಕು. ಹಾಗಾದರೆ ಅದ್ಯಾವುದದು? ಪಂಚಭಿಹಿ ಅದಲ್ವ? ಪಂಚಭಿ ಅಂದರೆ ಐದು ಜ್ಞಾನೇಂದ್ರಿಯಗಳು ಅದಲ್ವ? ಇದು ನಮ್ಮಲ್ಲೇ ಇದೆಯಲ್ಲ ಈ ಐದು ಜ್ಞಾನೇಂದ್ರಿಯಗಳು ಅನ್ನುವಾಗ ನೀವು ಜ್ಞಾನೇಂದ್ರಿಯಗಳ ಹೆಸರುಗಳನ್ನೇ ನೆನಪಿಟ್ಟುಕೋಬೇಕು ಅಂತೇನಿಲ್ಲ ಹೌದಲ್ವ? ಈ ಐದು ಜ್ಞಾನದಿಂದ ಅದನ್ನು ಗುರುತಿಸಿ, ಯಾವ ಜ್ಞಾನದ ಅಕ್ಷರಗಳಿಂದ ಗುರುತಿಸಿದ್ದೇವೋ ಅದರಲ್ಲಿ ಗುರುತಿಸ್ಕೊಂಡಿದ್ದು ಹಾಕು. ಈ ಶರೀರದಲ್ಲಿ ಜ್ಞಾನೇಂದ್ರಿಯಗಳ ಐದರಲ್ಲಿ ಏನೇನು ಮಾಡ್ತೀವಿ? ಶಬ್ದ, ಸ್ಪರ್ಶ, ರೂಪ, ಅಷ್ಟೇ ಇರೋದು. ಯಾವುದೇ ಮನುಷ್ಯ ಆದ್ರೂ ಅಷ್ಟೇ ಇರೋದು, ಅದು ಡಿರೈವೇಷನ್. ಅದು ದೇರ್ ಇಸ್ ನೋ ಆರ್ನೇದು ಅಂದ್ರೆ ಮನಸ್ಸು ಹೊರಡ್ತೀರ, ಅಂತಃಕರಣ ಹೊರಡ್ತೀರಾ ಹೌದಲ್ವಾ? ಈಗ ನೋಡಿ ನೀವು ಕೇಳ್ಬೋದು, ಕಾರ್ಯವು ನಾವು ದಶ ಕರ್ಮಗಳನ್ನು ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಅಂದ್ರೆ ಜ್ಞಾನೇಂದ್ರಿಯ ಅನ್ನತಕ್ಕಂಥದ್ರಲ್ಲೇ ಸಾತ್ವಿಕವಾದ ಬೀಜ ರೂಪದಲ್ಲಿರೋದು ಅಲ್ಲಿ ಹೇಗಿರುತ್ತೋ ಹಾಗೆಯೇ ಕರ್ಮವಾಗುತ್ತದೆ. ಆದ್ದರಿಂದ ಇಲ್ಲಿ ಕರ್ಮ ಕರಣಗಳನ್ನು ಹೇಳಿಲ್ಲ, ಇಲ್ಲಿ ಹೇಳಿರೋದು ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಹೇಳಿಲ್ಲ. ಯಾಕೆ? ಇದು ಮೂಲವನ್ನು ಮಾತಾಡಬೇಕಾಗಿರೋದ್ರಿಂದ ಮೂಲದಲ್ಲಿ ಮನುಷ್ಯನಾದವನಿಗಿರುವ ಸಾತ್ವಿಕವಾಗಿರ್ತಕ್ಕಂಥ ವಿಚಾರವನ್ನು ಮಾಡಬೇಕು. ಅದನ್ನು ಅನುಸಂಧಾನ ಮಾಡುವುದು ತಪ್ಪಾಗುವುದು ಕರ್ಮದ ಭಾಗ ಅದಲ್ವ? ಆದರೆ ಇದು ಉಪಾಸನೆ, ನಿತ್ಯೋಪಾಸನೆ. ದೀರ್ಘವಾಗಿ ನಾವು ನೋಡ್ಕೋಬೇಕು, ನನ್ನಲ್ಲಿ ಇರತಕ್ಕಂಥ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಶಕ್ತಿ ಬೀಜಗಳು ಈ ಶರೀರದಲ್ಲಿ ಇದೆಯಲ್ಲ, ಅದು ಎಲ್ಲೆಲ್ಲಿ ಕೇಂದ್ರೀಕೃತವಾಗಿದೆ ಅದೆಲ್ಲವೂ ಕೂಡ ಶಿವಶಕ್ತಿಯೇ. ಶಿವಶಕ್ತಿಯು ಒಟ್ಟಾಗಿ ದಾಂಪತ್ಯವನ್ನು ಮಾಡತಕ್ಕಂಥ ಕೋನವೇ, ಜಾಗವೇ, ಅಲ್ಲಿರ್ತಕ್ಕಂಥ ವಾಸಸ್ಥಾನವೇ ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಮೊದಲನೇದು ಶಿವ ಶಕ್ತಿ, ಎಷ್ಟದು? ನಾಲ್ಕು. ಆನ್ಲೈನ್ ಬೇಕು ಅನ್ನೋದು ಅದು ಪುರುಷಾರ್ಥ. ಇಲ್ಲಿ ಪುರುಷ ಅಂದ್ರೆ ಶಿವ, ಪುರುಷಾರ್ಥ ಅದು. ಆದರೆ ಆ ಪುರುಷಾರ್ಥಕ್ಕೆ ಅರ್ಥ ಬರುವುದು ಶಕ್ತಿಯಿಂದ, ಆ ಶಕ್ತಿಯ ಕಾರಣದಿಂದ. ಏನ್ ಮಾಡಬೇಕಾದ್ರೂ ಸಾತ್ವಿಕವಾಗಿರುವ ಮೂಲವಾಗಿರುವ ಆ ಐದರಿಂದ ಹೌದಲ್ವ? ಅದು ಐದಾಯ್ತು. ಐದಾದ್ಮೇಲೆ ರವಿನ್ನಾಭಿ ಶಂಭೋ ನವಭಿರಪಿ ಮೂಲ ಪ್ರಕೃತಿ. ಇವಾಗ ನೋಡಿ, ಅಂದ್ರೆ ಆ ಶಿವಶಕ್ತಿಯು ಇದಕ್ಕೂ ಭಿನ್ನವಾಗಿರುವ ಬೇರೆಯದಾಗಿರತಕ್ಕಂಥ ಮೂಲ ನೋಡಿ,
ಮೂಲ ಪ್ರಕೃತಿ ಒಂಬತ್ತು, ಒಂಬತ್ತು ಮೂಲ ಪ್ರಕೃತಿ ಅಂತ ಕರೆದು. ಈ ಒಂಬತ್ತನ್ನು ಮೂಲ ಪ್ರಕೃತಿ ಅಂತ ಕರೆದಲ್ಲ, ಏನಿದು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಅದು ಪ್ಲಸ್ ಒಂದು ಅಷ್ಟವಿದ ಅಪರಾ ಪ್ರಕೃತಿ. ಅದರಲ್ಲಿ ಅದು ಮೂಲ, ಅದು ಅದರಲ್ಲಿ ಏನೇನೇನು ಬರುತ್ತೆ, ಅಷ್ಟವಿದ ಯಾವುದಿದೆ ಮೂಲವಾಗಿರತಕ್ಕಂಥ ಪ್ರಕೃತಿಯಲ್ಲಿ ನಾವು ನೋಡೋದು, ಭೂಮಿರಾಪ ನಲೋ ವಾಯು ವಾಯು ಆಯ್ತಾ, ಮನೋ ಬುದ್ಧಿ ದೇವಚ ಕಂ ಬುದ್ಧಿ ಮನೋ ದೇವಚ, ಬುದ್ಧಿ ಮನಸ್ಸು. ಅವಾಗ ಸೇರಿಸ್ಕೊಳ್ದಾಗ ನಮ್ಗೇನಾಯ್ತು, ಐದು ಮೂರು ಎಂಟು ಹೌದಲ್ವ, ಆ ಎಂಟರಲ್ಲಿ ಎಂಟು ಆಗಿ ಮಾಡತಕ್ಕಂಥ ಕ್ರಿಯೆಯನ್ನು ಸೇರಿಸಿಕೊಂಡು ಒಂಬತ್ತು ನವವಿಧ ಮೂಲ ಅಂತ ಹೇಳಿರೋದು ಹೌದಲ್ವ. ಎಲ್ಲ ಇದೆ, ಮಾಡದೇ ಇದ್ರೆ ಮಾಡ್ಬೇಕಲ್ಲ, ಮಾಡುವಿಕೆ ಎನ್ನತಕ್ಕಂಥ ಕರ್ಮಭಾಗವನ್ನು ಸೇರಿಸಿ ಆ ಬೀಜವನ್ನು ಒಂಬತ್ತಾಗಿ ಹೇಳಿದ್ದಾರೆ. ನವವಿಧ ಮೂಲ ಶಕ್ತಿ ಇದು, ಆ ಮೇಲೆ ಜ್ಞಾನ ಶಕ್ತಿ ಇದೆಯಲ್ಲ ಅದಕ್ಕೂ ಭಿನ್ನವಾಗಿರುವುದು ಮೂಲವಾಗಿರುವುದು. ಮೂಲದಲ್ಲಿರುವುದು ಸೂಕ್ಷ್ಮವಾಗಿದೆಯೋ ಸ್ಥೂಲವಾಗಿದೆಯೋ ನೋಡಿ, ಇದೆಲ್ಲ ನೀವು ಅನುಸಂಧಾನ ಮಾಡುವಾಗ ಯಾವಾಗ ಸೂಕ್ಷ್ಮವಾಗಿರ್ತಕ್ಕಂಥ ಪಂಚಭೂತಾತ್ಮಕವಾಗಿರುವುದು ಸ್ಥೂಲವಾಗಿ ನನಗೆ ಕಾಣುತ್ತಿದೆಯೋ ಇದರಲ್ಲಿ ಸೂಕ್ಷ್ಮವಾಗಿ ಅದು ವಾಸವಾಗಿದೆ, ಅದು ಇದಕ್ಕೆ ವಾಸಸ್ಥಾನವಾಗಿದೆ. ಇದನ್ನು ವಿಂಗಡಣೆ ಮಾಡಿಕೊಟ್ಟಿರೋದು ನಮಗೆ ಅರ್ಥಕ್ಕೆ ಅನುಕೂಲವಾಗಿ ಅಂತ ಅರ್ಥನೇ ಅರ್ಥ. ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಎದೇನ ಬದು ನೋಡೋದು ಅಂತಲ್ಲ ಅರ್ಥ. ಇದು ಭಾವ ಜಾಗ, ಇದು ಭಾವ ಬಿಂದು. ಆ ಭಾವ ಬಿಂದುವಿನ ಒಂದೊಂದು ಜಾಗದಲ್ಲೂ ಒಂದೊಂದು ಕೋನದಲ್ಲೂ ನಿಂತ್ಕೊಂಡಿದೆ ನೋಡಿ. ಒಂದು ಟ್ರಯಾಂಗಲ್ ಹಾಕ್ಕೊಂಡು ನೀವು ನೋಡಿದಾಗ ಆ ಟ್ರಯಾಂಗಲ್ನ ಟ್ರಯಾಂಗಲ್ ಮಾಡ್ತಾ 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 ಮೇಲಿಂದ ಕೆಳಗೆ ಹಾಕಿದಾಗ ಮೇಲಿಂದ ಕೆಳಗೆ ಹಾಕ್ತಾ ಒಂದು ಸ್ಟಾರ್ ಆಯಿತು ಅದಲ್ವ. ಸ್ಟಾರ್ ಮಾಡೋದು ಹೇಗೆ, ಒಂದು ಟ್ರಯಾಂಗಲ್ ನೇರವಾಗಿ ಬರೆಯೋದು, ಇನ್ನೊಂದು ಟ್ರಯಾಂಗಲ್ಲು ಬರೆಯೋದು ಕೆಳಗಡೆ ಬರೆಯೋದು ಒಂದು ಚಿಕ್ಕೆ ಆಹಾ ಸ್ಟಾರ್ ಅನ್ನೋದು ಅದಲ್ವ. ಅದನ್ನು ದ್ವಿಗುಣ ತ್ರಿಗುಣ ಮಾಡ್ತಾ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಒಂಥರ ಬೇರೆ 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 ಥರ ನಿಮಗೆ ಕಾಣ್ತಾ ಹೋಗುತ್ತೆ ಹೌದಲ್ವ. ಹೀಗೆ ಈ ಕೋನಗಳಲ್ಲಿ ಇರತಕ್ಕಂಥ ವರ್ತುಲ ಭಾವ, ವರ್ತುಲದಲ್ಲಿರತಕ್ಕಂಥ ದಳ, ದಳದಲ್ಲಿರಬಹುದಾದಂಥ ಕಮಲ ಎಂಬತಕ್ಕಂಥ ಭಾವ, ಇದೆಲ್ಲವನ್ನು ಇಲ್ಲಿ ಬಳಸಿದ್ದಾರೆ. ಸೊ ಒಂಬತ್ತು ಇರತಕ್ಕಂಥದ್ದು. ಆಮೇಲೆ ಚತುಶ್ಚತ್ವಾರಿಂಶತ್, ನಲವತ್ತು ನಾಲ್ಕು ಕೋನಗಳಾಗುತ್ತದೆ ಅದರಲ್ಲಿ. ಇನ್ನೊಂದು ಸ್ವಲ್ಪ ಸೇರಿಸ್ತಾರೆ ಜೊತೆಗೆ ವಸುದಳ ಕಲಾಶ್ರಯ, ವಸುದಳ ಒಂದೊಂದಾಗಿ ವಸುದಳ, ವಸುದಳ ಅಂದ್ರೆ ಎಂಟು ದಳಗಳುಳ್ಳ ಕಮಲ, ಹದಿನಾರು ಕಮಲಗಳುಳ್ಳ ದಳ, ದಳ ಅಂದ್ರೆ ಹದಿನಾರು ದಳಗಳುಳ್ಳ ಕಮಲ, ಎಂಟು ದಳಗಳುಳ್ಳ ಕಮಲ ನೋಡಿ ಅದಲ್ವಾ. ಈ ಎಂಟು ದಳ ವಸುಗಳು, ವಸು ಅಂದ್ರೆ ಎಂಟು ಅಂತಾನೆ ಸಂಸ್ಕೃತದಲ್ಲಿ, ಅಷ್ಟವಸುಗಳು ಅಂತಾರಲ್ವ, ಅಷ್ಟವಸುಗಳು ಅಂತ ಬರ್ತಲ್ಲ, ಆ ವಸು ಅಂದರೆ ಎಂಟು ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ಸೊ ಎಂಟು ದಳಗಳುಳ್ಳ ಹದಿನಾರು ದಳಗಳುಳ್ಳ ಅಂತ ಇದೆ. ಅಂದರೆ ಈ ಹದಿನಾರು ದಳಗಳು ಅಂತ ಏನಿದೆ ಅದು ಷೋಡಶ ಕಲೆಯನ್ನು ಹೇಳುತ್ತದೆ. ಏನನ್ನಿಸುತ್ತೆ, ಷೋಡಶ ಕಲೆ ಅದಲ್ವ. ಈ ಎಂಟು ಇದೆಯಲ್ಲ, ಅಷ್ಟವಿಧ ಇದೆಯಲ್ಲ, ಇದೆಲ್ಲವೂ ಪ್ರಕೃತಿಯಲ್ಲಿ ನಾವು ಕಾಣತಕ್ಕಂಥ ಎಲ್ಲ ವ್ಯತ್ಯಾಸಗಳನ್ನು ಸೇರಿಸಿ ಎಂಟಂತ ಹೌದಲ್ವ. ಅಂದರೆ ಈ ಎಂಟು ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಅರ್ಥ ಬೇರೆ ಬೇರೆ ಮಾಡಿದ್ದಾರೆ, ಆಯಾ ಜಾಗದಲ್ಲಿ ಅದನ್ನು ಬೇರೆ ಬೇರೆ ನಾವು ನೋಡ್ಬೋದು. ಇಲ್ಲ ಏನಂದರೆ ಐದು ಪಂಚಭೂತಗಳು ಅಥವಾ ಪಂಚಭೂತಗಳ ತನ್ಮಾತ್ರಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ಐದು ಜ್ಞಾನೇಂದ್ರಿಯಗಳು, ಅದಾದಮೇಲೆ ಮನಸ್ಸು ಬುದ್ಧಿ ಚಿತ್ತ ಮೂರನ್ನು ಸೇರಿಸಿ ಎಂಟು ಅಂತ ಕೆಲವರು ಕರೀತಾರೆ, ಅಥವಾ ಅಂತಃಕರಣಗಳನ್ನು ನಾಲ್ಕು ಅಂತ ಇಟ್ಕೊಂಡು ಆ ನಾಲ್ಕರ ಜೊತೆಗೆ ಬೇರೆಯಾಗಿರ್ತಕ್ಕಂಥ ತ್ರಿಪುಟಗಳನ್ನು ಸೇರಿಸ್ತಾರೆ, ಅಂದರೆ ಕಾಯ ವಾಚ ಮನಸ್ಸ, ಅವಾಗಲೂ ಕೂಡ ಎಂಟಾಯಿತು ಅದಲ್ವ. ಹೀಗೆ ಯಾವುದು ಕಾಂಬಿನೇಷನ್ ನೀವು ಮಾಡಿಕೊಂಡ್ರು ಅದಷ್ಟು ಎಲ್ಲಾಗತ್ತೆ ನಿಮ್ಮಲ್ಲೇ ಆಗಬೇಕು ಅದಲ್ವ. ಸೊ ಅದು ಹೇಳುವಾಗ ಅಷ್ಟಭೋಗಗಳು ಎಷ್ಟೋ ಮಾತಾಡ್ತಿರಲ್ಲ, ಅಷ್ಟಲಕ್ಷ್ಮಿಯರು ಇದೇ ಇಲ್ವ, ಅದೇನೇನು ಉಪಾಸನೆಯಲ್ಲಿ ಬೇರೆ ಬೇರೆ ಮಂತ್ರಗಳಲ್ಲೆಲ್ಲ ಬರುತ್ತೋ ಈ ದೇವಿ ಮೂಲ ದೇವಿಯ ಇದನ್ನು ನೀವು ಕಾಣುವಾಗ, ಅದರ ಸೌಂದರ್ಯವನ್ನು ಕಾಣುವಾಗ ಅದೆಲ್ಲದರಲ್ಲೂ ಇರತಕ್ಕಂಥ ವಿಚಾರವನ್ನು ಇಲ್ಲಿ ತಗೋಬೇಕು ಅದಲ್ವ. ಅದಕ್ಕೋಸ್ಕರನೇ ತಿಲೋತ್ತಮೆ ಅಂತ ಯಾವ ಅಪ್ಸರಿ ಇದ್ದರೂ ಅವಳನ್ನು ಮಾಡಿದ್ದು ಹೇಗೆ ಅಂತಂದರೆ ಜಗತ್ತಿನ ಎಲ್ಲ ಸೌಂದರ್ಯಗಳು ಏನೇನು ಸೌಂದರ್ಯ ಅಂತ ನಮಗೆ ಕಲ್ಪನೆ ಬರುತ್ತೋ ಅದೆಲ್ಲದರಿಂದ ಒಂದೊಂದು ತಿಲ ಒಂದೊಂದು ಎಳ್ಳಿನಷ್ಟು ತಗೊಂಡುಕೊಂಡು ಒಂದು ಮೂರ್ತಿಯನ್ನು ಮಾಡಿದ್ದಕ್ಕೆ ಹೆಸರು ತಿಲೋತ್ತಮ. ಉತ್ತಮವಾದ ತಿಲ, ಉತ್ತಮವಾದ ತಿಲ ಅಂತ ಹೇಳುತ್ತಲ್ಲ, ಉತ್ತಮವಾದ ಸೌಂದರ್ಯ ಹೌದಲ್ವ. ನಾನು ಹಿಂದೆ ಯಾವಾಗ ಮಾತಾಡುವಾಗ ಐ ತಿಂಕ್ ಶಿವಾನಂದ ಲಹರಿ ಕಾಣುತ್ತೆ
ಈ ಬೆಳದಿಂಗಳನ್ನೇ ತೆಗೆದುಕೊಂಡು ಒಂದೊಂದಾಗಿ ಮಾಡಿಬಿಟ್ಟರೆ, ಶಿವನನ್ನ ಮಾಡಿಬಿಟ್ಟರೆ ಹೇಗೆ ನಮಗೆ ಅದು ಅಷ್ಟೊಂದು ಇಡೀ ಬೆಳದಿಂಗ ಆಗ್ಬಿಡುತ್ತಲ್ಲ. ಹಾಗೆ ಬೆಳದಿಂಗಳನ್ನೇ ರಾಮಕೃಷ್ಣ ಒಂದು ನಾವು ಒಂದು ಈ ದೇವಿಯ ವಿಗ್ರಹವನ್ನು ಮಾಡುವರಾದರೆ ಬೆಳದಿಂಗಲಿರುವ ತಂಪು, ಅದರಲ್ಲಿರ್ತಕ್ಕಂಥ ಬಿಳುಪು, ಅದರಲ್ಲಿರ್ತಕ್ಕಂಥ ಶೈತ್ಯಭಾವ, ಅದರಲ್ಲಿರಬಹುದಾದಂತಹ ಬೆಳ್ಳನೆಯ ಶ್ವೇತ ಸೌಂದರ್ಯ ಎಲ್ಲವೂ ಕಲ್ಪನೆ ಮಾಡ್ಕೊಳ್ಳಿ. ಅಯ್ಯೋ ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ರೇನಪ್ಪ ಅಂತ ನೀವು ಅನ್ಬೋದು. ಆಗಲ್ಲ, ಈ ನಾವು ಕಲ್ಪನೆಯನ್ನು ಮಾಡ್ತಾ 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 ನಾವು ಅದಾಗಿ ಬಿಡುತ್ತೇವೆ, ಅದಾಗಿ ಬಿಡುತ್ತೇವೆ. ಏನಿರ್ತ ಅಲ್ಲಿರತಕ್ಕಂಥ ಇದೆಲ್ಲ ಎಲ್ಲವೂ ಹೋಗಿ ಕಾರುಣ್ಯವಶರಾಗಿ ಪರವಶರಾಗಿ ಆ ಪರಬ್ರಹ್ಮ ಏನಿದೆ ಅದರಲ್ಲಿ ಐಕ್ಯವಾಗಿರುವ ಆ ಶಿವ ಮತ್ತು ಶಕ್ತಿಯ ಆವಿರ್ಭಾವ ಏನಿದೆ ಅದು ನಮಗೆ ಅನುಭೂತಿಗೆ ಬರುತ್ತೆ ಬರಬೇಕು. ಯಾವಾಗಾದ್ರೆ ನಮ್ಮಲ್ಲಿ ಯಾವುದೇ ರಾಗ ದ್ವೇಷ ಇಲ್ಲದಂತಾಗಬೇಕು, ಬಹಳ ಮುಖ್ಯ. ನಮ್ಮ ಅನುಸಂಧಾನವೆಲ್ಲವೂ ಅಂತಃಕರಣದಲ್ಲಿರುವ ರಾಗದ್ವೇಷವನ್ನು ಕಳೆದುಕೊಳ್ಳುವುದಕ್ಕೆ ಎಲ್ಲ ಉಪಾಸನೆ. ಉಪಾಸನೆಯಿಂದ ಏನಪ್ಪ ಉಪಯೋಗ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶಾಂತವಾಗುತ್ತದೆ, ಶಾಂತ ಮನಸ್ಕರಾಗುತ್ತೀರಿ. ಯಾವಾಗ ನಮ್ಮ ಮನಸ್ಸು ಶಾಂತಿಯಿಂದ ಕೂಡುತ್ತದೋ ನೋಡಿ, ಶಾಂತಿ ಅನ್ನೋದು ಕೂಡ ಸ್ತ್ರೀಭಾವನೆ, ಶಾಂತಿ ಅನ್ನೋದು ಕೂಡ ಶಕ್ತಿಯೇ ಅದಲ್ವಾ. ಶಾಂತಿಯು ಕೂಡ ನವರಸಗಳಲ್ಲಿ ಒಂದು ಬಹಳ ಅತ್ಯಂತವಾದದ್ದು. ಶಾಂತಿ ನಮ್ಗೇನ್ ಬೇಕು? ಶಾಂತಿ ಬೇಕು, ಶಾಂತಿ ಬೇಕು. ಏನ್ ಸಿಗುತ್ತೆ ನಮ್ಮಲ್ಲಿ? ಇದೇ ಯಾಕೆ ಹೊರಗೆ ಹೋಗ್ತಾ ಇದ್ದೀವಿ? ಆದ್ದರಿಂದ ನಮಗೆ ಶಾಂತಿ ಇದೆ, ಆದ್ರೆ ನಾವು ಅದನ್ನು ಬೇರೆ ಜಾಗದಲ್ಲಿ ಹುಡುಕ್ತಾ ಇದ್ದೀವಿ. ಶಾಂತಿ ಸ್ವರೂಪವಾಗಿರ್ತಕ್ಕಂಥ ಈ ಶ್ರೀಚಕ್ರ ಏನಿದೆ, ಆನಂದ ಸ್ವರೂಪವಾಗಿರುವ ಈ ಶ್ರೀಚಕ್ರ ಏನಿದೆ, ಜ್ಞಾನ ಸ್ವರೂಪವಾಗಿರುವ ಈ ಶ್ರೀಚಕ್ರ ಏನಿದೆ, ಸತ್ಯ ಸ್ವರೂಪವಾಗಿರುವ ಈ ಶ್ರೀಚಕ್ರ ಏನಿದೆ, ಅಖಂಡವಾಗಿರತಕ್ಕಂಥ ಪ್ರಕೃತಿಯ ಪರಾಭಾವ ಏನು ಇಲ್ಲಿ ಸೌಂದರ್ಯದಂತೆ ಕುಳಿತಿದೆ, ಅದೆಲ್ಲವನ್ನ ಏಕೀಕರಣ ಮಾಡತಕ್ಕಂಥ ಭಾವ ಇದೆ. ಸೊ ಹೊರಗಡೆ ನೋಡುವ ವ್ಯತ್ಯಾಸಗಳಾಗುವುದು ಇಲ್ಲಿರುವುದಿಲ್ಲ, ಮೂಲದಲ್ಲಿರುವುದಿಲ್ಲ. ಅದು ತಾನೆ ಅಂಗಡಿಯಲ್ಲಿ ಕಾಣುವ ಬಣ್ಣದ ರೂಪಗಳ ನಾಮಗಳಿಂದ ಬಣ್ಣ ಬಣ್ಣವಾಗಿ ಕಾಣತಕ್ಕಂಥ ಮಿಠಾಯಿಗಳೆಲ್ಲವೂ ಕೂಡ ಬೇರೆ ಬೇರೆ ಹೆಸರಿಂದ ಕರೆಯಲ್ಪಡುತ್ತದೆ, ಬೇರೆ ಬೇರೆ ಬಣ್ಣ ಕಾಣುತ್ತದೆ, ಬೇರೆ ಬೇರೆ ರೂಪ ಕಾಣುತ್ತದೆ. ನಾಮರೂಪಗಳಲ್ಲಿ ಭೇದಗಳು ಕಾಣುತ್ತಿದ್ದರೂ ಮೂಲ ಪ್ರಕೃತಿಯಲ್ಲಿ ಏನನ್ನ ಕರಬೇಕೆ? ಸಿಹಿ ಅಸಿಹಿ ಇದೆಯಲ್ಲ, ಅಸಿಹಿ ನಮಗೆ ಕಾಣಲ್ಲ. ಕಾಣದೇ ಇದ್ದರೂ ಈ ಕಾಣುತ್ತಿರುವ ಇದರ ಮುಖೇನ ಬಾಯಿಗೆ ಹಾಕಿಕೊಂಡಾಗ ಅನುಭವಕ್ಕೆ ಬರುತ್ತದೆ. ಅನುಭವಕ್ಕೆ ಬರ್ತಾ ಇರುತ್ತೆ ತಿನ್ನುವಾಗೆಲ್ಲ. ತಿಂದು ಹೋದ ಮೇಲೂ ನೀವು ಬಾಯಿ ತಪ್ಪಿಸಿದರೆ ಅದು ಅನುಭೂತಿಯಾಗಿರುತ್ತದೆ. ಅದೇ ರೀತಿಯಲ್ಲಿಯೇ ಮಾರ್ಮಿಕವಾಗಿ ಇದನ್ನು ನಾವು ಅನುಸಂಧಾನ ಮಾಡಬೇಕು. ಶ್ರೀಚಕ್ರವನ್ನು ಇಟ್ಕೊಂಡು ಹದಿನೇಳು ಹದಿನಾಲ್ಕು ಕೋಣ, ಇದೆಂಟು ಕೋಣ, 44 ಕೋಣ, ಆ ಥರ ನೀವು ಅದು ಹೇಳಿದ್ರೆ ಏನಾಗುತ್ತೆ ನಿಮಗೆ ಅಂದರೆ ರಾಮ 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 ರಾಮ. ಇವಾಗ ನನ್ನ ಎಂಟನ್ನು ಹತ್ತು ತಿರ್ಗ ಬರಲಿಲ್ಲ ರಾಮ 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 ಹರಿಯೋ ಹರಿರಾಮ ಹೇಳಬಾರ್ದಂತೆ. ಶ್ರೀರಾಮ 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 ಜಯ ರಾಮ ಜಯ ರಾಮ. ಯಾವತ್ತು ನೀವು ಸರಿಯಾಗಿ ಶುರು ಮಾಡೋದು? ಶುರುವೇ ಆಗಲ್ಲ. ಅದಲ್ಲ ಅರ್ಥ ಎಲ್ಲಿ ಏನಂದ್ರೆ, ಏನನ್ನ ಹುಟ್ಟಿದರೂ ಅದೇ, ಏನನ್ನ ನೋಡಿದರೂ ಅದೇ. ಸಂಖ್ಯೆಗೆ ಇರತಕ್ಕಂಥ ವ್ಯಾವಹಾರಿಕ ಅರ್ಥ ಮತ್ತು ಸಂಖ್ಯೆಯು ಪರಮಾರ್ಥದಲ್ಲಿ ವ್ಯಾವಹಾರಿಕ ಅರ್ಥವನ್ನೆಲ್ಲ ಕಳೆದುಕೊಂಡು ಬಿಡುವುದು, ಎರಡರನ್ನು ಅನುಸಂಧಾನ ಮಾಡೋದಕ್ಕೋಸ್ಕರ ಈ ಉಪಾಸನೆ ಇರೋದು, ಬೇರೆ ಏನಿಲ್ಲ. ತಿಳ್ಕೊಳ್ಳಿ, ನಾವು ಶ್ರೀಚಕ್ರವನ್ನೇ ಇಟ್ಕೊಂಡು ಕುಂಕುಮಾರ್ಚನೆ ಮಾಡ್ತಾನೆ ಇದ್ರೆ ಏನೋ ಆಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ. ಎಲ್ಲಿಯವರೆಗೆ ಅದು ನಮಗೆ ಒಳಗೆ ಹೋಗುವುದಿಲ್ಲ, ಎಲ್ಲಿಯವರೆಗೆ ಶ್ರೀಚಕ್ರವು ನನ್ನ ಅಂತಃಕರಣದಲ್ಲೇ ನೆಲೆ ನಿಂತು ಅಲ್ಲಿ ಸುತ್ತುವುದಿಲ್ಲ. ಹೊರಗಡೆ ವ್ಯವಹಾರಗಳಲ್ಲಿ, ಮಾಲ್ಗಳಲ್ಲಿ, ಸಿನಿಮಾಗಳಲ್ಲಿ ಸುತ್ತುತ್ತಿರುತ್ತದೆ. ಅಲ್ಲಿಯವರೆಗೂ ಶ್ರೀಚಕ್ರವನ್ನು ಬೆಳಗಾಗಿದ್ದು ನಾವು ಅರ್ಚನೆಯನ್ನು ಮಾಡಿ ಕುಂಕುಮ ನೆನಗಿಟ್ಕೊಂಡು ವ್ಯವಹಾರಕ್ಕೆ ಹೋದಾಗ ಅದೇ ಥರ ಇದ್ದು ಹೊರಗಡೆ ಇದ್ರೆ ಏನು ಪ್ರಯೋಜನ ಇಲ್ಲ, ಅದೊಂದು ಕರ್ಮ ಅಷ್ಟೇ. ಅಥವಾ ನಾಲ್ಕು ಜನ ನಿಮ್ಮನ್ನು ಅನ್ಬೋದು, ಏನಂತ ಶ್ರೀಚಕ್ರ ಪೂಜೆ ಮಾಡ್ತಾರೆ ಸ್ವಾಮಿ, ಅವ್ರಿಗೆ ಆರೋಗ್ಯ ಮೈ ಮೇಲೆ ಬರುತ್ತೆ, ಮೈ ಮೇಲೆ ಬಂದರೆ ಶ್ರೀಚಕ್ರ ಪೂಜೆ ಹೋಯ್ತು, ಅದು ಮೈಯೊಳಗೆ ಬರ್ಬೇಕು, ಅನುಸಂಧಾನ ಮಾಡ್ಬೇಕು. ಅದಲ್ವಾ, ಇಡೀ ಪ್ರಕೃತಿಯು ಪರಬ್ರಹ್ಮ ಸ್ವರೂಪವಾಗಿ ನಿಂತುಕೊಂಡು ಬಿಡಬೇಕು. ಅದಲ್ವಾ, ಅನುಸಂಧಾನ ಮಾಡಿ ನೋಡಿ, ಈ ಶರೀರ ಕೂಡ ನಾನು ಮಾಡಿಕೊಂಡಿದ್ದಲ್ಲ. ಅದಲ್ವಾ, ಇದು ಎರವಲು, ಇದರಲ್ಲಾಗುವ ಎಲ್ಲ ಕ್ರಿಯೆಗಳು ಎಲ್ಲವೂ ಭಗವದ್ ಇಚ್ಛೆ, ಭಗವತ್ ಕಾರ್ಯ, ಕರ್ತೃತ್ವ ಭೋಕ್ತೃತ್ವಗಳೆಲ್ಲವೂ ಅವಳೇ, ಅವನೇ, ಅವನದೇ, ನಾವು ಮಾಡೋದೇನು ಇಲ್ಲ ಇಲ್ಲಿ ಅಂತ ಪೂರ್ಣ ನಿರ್ಣಯ ಬರುವವರೆಗೆ ಈ ಉಪಾಸನೆ
ಎಷ್ಟೋ ಸತಿ ಶ್ರೀಚಕ್ರ ಪೂಜೆ ಮಾಡೋದು ಅಥವಾ ಇನ್ಯಾವ ಒಂದು ಗಾಯತ್ರಿ ಉಪಾಸನೆ ಮಾಡ್ತೀನಿ ಅನ್ನೋದು ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ಅಥವಾ ಗಣೇಶನ ಉಪಾಸನೆ ಮಾಡ್ತೀನಿ, ಇದೆಲ್ಲವೂ ಕೂಡ ಎರಡು ಕಾರಣದಿಂದ ಈ ಜಗತ್ತಲ್ಲಿ ಕಾಣುತ್ತೆ ಅಂತ ನಮ್ಮ ಹಿಂದಿನವರು ಪಂಡಿತರು ಅಥವಾ ಬೇರೆ ಬೇರೆ ಪ್ರವಚನಕಾರರು ಇದನ್ನೆಲ್ಲ ಹೇಳ್ತಾರೆ. ಅಂದರೆ ಯಾರು ವಿಚಾರವಾದಿಗಳು ಅಲ್ಲಿ ಹೇಳ್ತಿರ್ತಾರೆ. ಎರಡು ಕಾರಣ ಯಾವುದು? ಒಂದು ಭಯದ ಕಾರಣ ಮೊದಲನೇದದು, ಎರಡನೇದು ಇನ್ನೊಂದು ಕೀರ್ತಿಗೋ ಅಥವಾ ಸಂಪಾದನೆಗೋ ಅದನ್ನು ಬಳಸಿಕೊಳ್ಳುವುದಕ್ಕೆ ಮಾಡಬಹುದು ಅಷ್ಟೇ ಅದ. ಆದರೆ ಯಾವುದೇ ಕಾರಣದಿಂದ ಭಗವಂತನ ಅನುಸಂಧಾನ ಅಥವಾ ಭಗವತ್ ಆ ತಾಯಿ ಏನಿದ್ದಾಳೆ ಅವಳ ಅನುಸಂಧಾನ ಮಾಡುವಾಗ ನಮಗೆ ಭಕ್ತಿ ಇರಬೇಕೇ ಹೊರತು ಭಯವಿರಬಾರದು. ಭಯದಿಂದ ನಾವು ಮಾಡುವುದೆಲ್ಲವೂ ಕೂಡ ನಮಗೆ ಯಾವಾಗಲೂ ಕೂಡ ಅರ್ಥವಾಗೋದಿಲ್ಲ ನೋಡಿ. ಸೊ ಮೊದಲು ನಮಗೆ ಪೂಜೆ ಮಾಡುವುದರ ಮೊದಲ ಫಲ ಏನಾಗಿರಬೇಕು? ಭಯ ನಿವಾರಣೆ ನೋಡಿ, ನಿರ್ಭಯತ್ವ ನೋಡಿ. ಎಲ್ಲೆಲ್ಲೂ ಆ ತಾಯಿನೇ ಕಾಣ್ತಾಳೆ, ಭಯ ಏನಿದೆ ಅದಲ್ವಾ? ಅಮ್ಮನ್ನ ನಾವೇ ಅಮ್ಮ ಅಂತ ಅಂತ ಹಿಡ್ಕೊಳಕ್ ಹೋಗುವಾಗ ಮಗು ನೋಡೋದೇ ಇಲ್ಲ, ಅವಳು ಸ್ನಾನ ಮಾಡ್ಯಾಳ ಇಲ್ವಾ, ಮಗ ತೊಳ್ಯಾಳ ಇಲ್ವಾ, ಡ್ರಾಯಿಂಗ್ ರೂಮಲ್ಲಿ ಇದ್ದಾಳ, ಅಡಿಗೆ ಮಾಡಿದಾಳ, ದೇವ್ರ ಪೂಜೆ ಮಾಡ ಇಲ್ವೇ ಇಲ್ಲ, ಹೋಗಿ ಸೀದಾ ಬೈ ಬೀಳತ್ತೆ ಮಗು. ಮಗುವಿನಂತಾಗಬೇಕು ನಮ್ಮ ಮನಸ್ಸು. ಈ ದೇವಿಯ ಉಪಾಸನೆ ಮಾಡುವಾಗ ಉಪಾಸನೆ ಅರ್ಥ ಅದನ್ನು ಹಾಗೆಯೇ ತಿಳಿದುಕೊಳ್ಳುವಾಗ ಆ ಶಕ್ತಿಯನ್ನು ನಾವು ಉಗ್ರವಾಗಿ ನೋಡಬಾರದು. ಉಗ್ರ ರೀತಿಯಲ್ಲಿ ಅಮ್ಮ ಚಾಮುಂಡಿ ನೀವೇ ಗಾಬರಿ ಅಲ್ವಾ, ಚಾಮುಂಡಿ ನಿಂತಿಯಾಳೆ ನಾವು ಗಾಬರಿ ಆಗುತ್ತಿದ್ದಲ್ಲ ಇಲ್ಲ ಅಂದ್ರೆ ಅರ್ಥ ಏನು? ಆ ರೂಪವೆಲ್ಲವೂ ಯಾತಕ್ಕೋಸ್ಕರ ಇದೆ? ಕಾರುಣ್ಯಕ್ಕೋಸ್ಕರ ಇದೆ ಅದಲ್ವಾ? ಅಂದ್ರೆ ಅರ್ಥ ಏನು? ಕ್ರೌರ್ಯದಿಂದಲೂ ಭಗವಂತನು ಭಕ್ತನನ್ನ ಉಪಸಂಹರಿಸಿಕೊಳ್ಳುತ್ತಾನೆ. ಎಷ್ಟೊತ್ತೆ ಇದನ್ನು ಮಾತಾಡಿದ್ವಿ, ಹಿರಣ್ಯಕಶಿಪುವಿನನ್ನ ಭಕ್ತ ಏನು ದೇವರು ಕೊಂದುಬಿಟ್ಟ ಅವನು ನನ್ನ ಅರ್ಥವಾಗಿ ಹೇಳಬಾರ್ದು, ಕೊಂದಿಲ್ಲ ಅವನು, ಉಪಸಂಹರಿಸಿದ ಅಂದ್ರೆ ತನ್ನ ಹತ್ತಿರಕ್ಕೆ ಕರೆದುಕೊಂಡ ಅಂತ ಅರ್ಥ ಉಪಸಂಹರಿಸೋದು. ಹೌದಾ? ಹಾಗಾದ್ರೆ ಏನದು ಅಂದ್ರೆ ಕ್ರೌರ್ಯ ಕೃಪಾ. ಈ ಭಾಷೆ ನೀವು ಕೇಳಿದಿರಲ್ಲ, ಭಗವಂತನ ಕ್ರೌರ್ಯರು ಕೂಡ ಕೃಪೆಯೇ ನೋಡಿ. ಯಾರೋ ಒಬ್ಬರು ಐ ಸಿ ಯುನಲ್ಲಿ ಇದ್ದಾರೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗಿದೆ, ಅವರೇನೋ ಇನ್ನೇನು ಹೋಗ್ತಾರೆ ಹೋಗದೆ ಅಂತ ಇದ್ದಾರೆ. ಹೌದಾ? ಆದರೆ ನಮಗೆಲ್ಲ ಏನಾದರೂ ಆಗಿ ಅವರು ಬದುಕ್ಬಿಡ್ಲಿ, ಮನೆ ಕರ್ಕೊಂಡ್ಬಿಡೋಣ ಅಂತ ಇರುತ್ತೆ. ಆದರೆ ಅವನ ಆ ಹಿಂಸೆಯಿಂದ ಅವನು ಪಾರಾಗಬೇಕಾದರೆ ಭಗವಂತ ಉಸಿರು ನಿಲ್ಲಿಸ್ಬೇಕು, ಹೊತ್ತಾನೆ ನಿಲ್ಲಿಸ್ಬೇಕು ಮಾಡುವ. ಆದರೆ ನಾವು ನೋಡುವವರಿಗೆಲ್ಲ ಕಣ್ಣಲ್ಲಿ ನೀರು, ಅವ್ರು ಇನ್ನೂ ಇರಲಿ, ಹಾಸ್ಕೆನಾದ್ರು ಮಲಗಿರಲಿ, ಹಾಸ್ಕೆನಲ್ಲಿ ಎಷ್ಟು ವರ್ಷನಾದ್ರೂ ಮಲಗಿರಲಪ್ಪ, ಮನೆಯಲ್ಲೇ ಬಿದ್ದಿರಲಿ, ಯಾಕೆ ನೋಡಿ? ಆವಾಗ ನಾವು ಭಗವಂತನ ಬೈಕೋತೀವಿ ದೇವರಿಗೆ ನೋಡಿದ್ರೆ ನೋ, ಭಗವಂತನಿಗೆ ಸರಿಯಾಗಿದೆ ಯಾವ ಯಾವ್ದು ಯಾವಾಗ ಯಾವ ಹೊತ್ತಲ್ಲಿ ಏನೇನು ಮಾಡಬೇಕು, ಉಸಿರು ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟು ಬರಬೇಕು, ಎಷ್ಟು ಹೋಗ್ಬೇಕು, ಜಂಬ ಪಡುವುದೇನಿಲ್ಲ ಇಲ್ಲಿ ಅದಲ್ವಾ? ಏನು ಮೊದಲು ಜಂಬ ಬಿಡಬೇಕು. ಯಾವುದೇ ನೀವು ಉಪಾಸನೆ ಮಾಡಬೇಕಾದ್ರೂ ಗಾಯತ್ರಿ ಆಗಲಿ, ಶ್ರೀದೇವಿ ಆಗಲಿ, ಈ ಶ್ರೀಚಕ್ರ ಆಗಲಿ, ಯಾವುದೇ ದೇವಿಯ ಉಪಾಸನೆ, ಯಾವುದೇ ದೇವತೆಯ ಉಪಾಸನೆ, ಯಾವುದೇ ದೇವರ ಉಪಾಸನೆ ಏನು ಮಾಡಿದ್ರು, ಯಾಕೆಂದ್ರೆ ಎಷ್ಟೋ ಜನನ್ನ ತಮಾಷೆ ಮಾಡೋ ಕೂಡ ನಮ್ಮ ಗೆಳೆಯರು ನನ್ನ ಕೆಲಸದ ಕೇಳೋರು, ಅಲ್ಲ ನೀವು ನಂಜನಗೂಡು ನಂಜನಗೂಡು ಅಂತ ಅವ್ರು ಹೋಗ್ತಿರ್ತೀರಿ, ಆದರೆ ನಿಮಗೆ ಶ್ರೀ ಕೃಷ್ಣನ ಕಂಡ್ರೆ ಸಿಕ್ಕಾಗುತ್ತೆ ಪ್ರೀತಿ, ಅದೆರಡು ವ್ಯತ್ಯಾಸ ಇಲ್ಲ, ನಿಮಗೆ ಇಬ್ಬರು ದೇವರು ನಿಮ್ಗೆ ಕಟ್ಕೊಟ್ಬಿಟ್ರೆ ನೋಡಿ ತಮಾಷೆ ಆಗಿದೆ. ನಾ ಇಲ್ಲ ಇಲ್ಲ ಇಲ್ಲ, ನಂಜನಗೂಡಿಗೆ ಹೋದರೆ ಲಿಂಗದಲ್ಲಿ ನಾನು ಕಾಣದೇ ಕೃಷ್ಣನ್ನ, ನಮ್ಮ ಮನೇಲಿ ಕೃಷ್ಣನ್ ನೋಡ್ತಾ ಇದ್ರೆ ಶಿವನೇ ಕಾಣ್ತಾನೆ ಅದಲ್ವಾ? ಅಂದ ಅರ್ಥ ಏನು? ಅದಕ್ಕೂ ಉಪಾಸನವನ್ನು ನಮ್ಮ ಹಿಂದಿನವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಏನಂದ್ರೆ ಕುಲದೇವತೆ ಇಷ್ಟ ದೇವತೆ, ಕುಲದೇವತೆ ಅನ್ನೋದು ಮೊದಲಿಂದ ಬಂದಿದೆಯಲ್ಲ ಅದನ್ನು ನೀವು ಇಟ್ಟುಕೊಳ್ಳಬಹುದು. ಕುಲದೇವತೆ ಇಟ್ಕೊಳ್ಳ, ಆ ಕುಲದೇವತೆ ಅನ್ನೋದು ಭಾವ ಅದು. ಅಂದರೆ ಕುಲ ಅಂದರೆ ವ್ಯವಸ್ಥೆ, ಕುಲದೇವತೆ ಅಂದರೆ ಈ ವ್ಯವಸ್ಥೆಗೆ ಇರತಕ್ಕಂಥ ಭಾವ, ಶಿವಭಾವ, ಮಂಗಳ ಭಾವ, ವೈಷ್ಣವೀ ಭಾವ ಯಾವುದಿದೆಯೋ ಅದು, ಅದರಲ್ಲಿ ಪೂರ್ಣವಾಗಿರತಕ್ಕಂಥ ಭರವಸೆ ಇರಬೇಕು, ಪೂರ್ಣವಾಗಿರ್ತಕ್ಕಂಥ ಭಾವ ಇರಬೇಕು, ಏನೋ ಕಾಟ ಅದೆಲ್ಲ ಇರಲಿ. ಇಷ್ಟ ದೇವತೆ ಅದು ಇಂಡಿವಿಜುವಲ್ ವೈಯಕ್ತಿಕ ಅದಲ್ವಾ? ಯಾಕೆ ನಮಗೆ ಕೃಷ್ಣ ಯಾಕೆ ಪ್ರಿಯವಾಗ್ತಾನೆ? ನೀವು ಯಾವ್ದಾದ್ರು ದೇವತೆ ನೋಡ್ಕೊಂಡ್ಬಿಟ್ಟು, ಎಲ್ಲ ದೇವತೆಗಳಿಗೂ ಶ್ರೀಕೃಷ್ಣಂಗೂ ಒಂದು ಮೂಲಭೂತವಾದ ವ್ಯತ್ಯಾಸ ಇದೆ ಅಲ್ಲ. ಎಲ್ಲ ದೇವತೆಗಳು ಕೂಡ ನಿಮಗೆ ಒಂದಷ್ಟು ಭಯವನ್ನು ಹುಟ್ಟಿಸುವ ಸಂಭವ ಇದೆ, ಹೌದಾ? ಅದನ್ನು ಪ್ರತ್ಯೇಕವಾಗಿ ರಾಮನ್ನು ಸೇರಿಸಿ ದೂರದ ಬಹಳ ಗೌರವದಿಂದ, ಬಹಳ ಭಯದಿಂದ, ಭಕ್ತಿಯಿಂದ ಮಾಡು. ಕೃಷ್ಣ ಹಾಗಲ್ಲ, ಗೆಳೆಯನಾಗಿ ಅದಲ್ವ? ಶ್ರೀಕೃಷ್ಣನಲ್ಲಿ ಇರುವುದೇನೆಂದ್ರೆ ಅತ್ಯಂತ ಆಪ್ತವಾಗಿ ಬಿಡುವುದು. ಇದು ಬೇರೆ ದೇವತೆಗಳಲ್ಲಿ ನೀವು ಕಾಣೋದಿಲ್ಲ ಬೇರೆ ನೋಡಿ, ಅದೇ ಅಲ್ವಾ? ಇದೆಲ್ಲ ನೋಡ್ತೀರಿ,
ಹನ್ನೊಂದನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಎಲ್ಲ ನೋಡಾದ್ಮೇಲೆ ಏನಪ್ಪ ಕೃಷ್ಣ ನೀನು ಇಷ್ಟೊಂದು ಇದು ನೀನು ಈ ಥರ ಗೊತ್ತಿರಲಿಲ್ಲ, ನೀನು ನನ್ನ ನಾನು ಹಿಂದೆ ನಿನ್ನನ್ನು ಮಿತ್ರ ಅಂದ್ಬಿಟ್ಟೆ, ಜೊತೆಯಲ್ಲಿದ್ದೆ, ಬಂಧು ಅಂದ್ಬಿಟ್ಟೆ, ಗೆಳೆಯ ಅಂದ್ಬಿಟ್ಟೆ, ಎಷ್ಟೊತ್ತು ಬೈದಿದ್ದೀನಿ, ಹಾಸ್ಯ ಮಾಡಿದ್ದೀನಿ, ಅಷ್ಟರ ಮಟ್ಟಿಗೆ ಆಗತಕ್ಕಂಥ ಒಂದು ಪರಿಪೂರ್ಣ ಅವತಾರದ ಒಂದು ಭಾವ, ದೈವ ಭಾವ ಇನ್ನೊಂದು ನಿಮ್ಮ ವೇದಾಂತ ಸಾಹಿತ್ಯ ಸಿಗೋದೇ ಇಲ್ಲ. ಬೇಕಾದ್ರೆ ನೋಡಿ, ನಾನು ಹೇಳಿದ್ರೆ ತಪ್ಪಬೇಡಿ, ಅದಲ್ವಾ? ಅವಾಗೇನು ಮಾಡಬೇಕು, ನಿಮ್ಮ ಕುಲ ವ್ಯವಸ್ಥೆ ಆಧಾರ ಇರಲಿ, ಕುಲದೇವತೆ ಆಧಾರ ಇರಲಿ, ಅದರೊಳಗೆಲ್ಲ ನಿಮ್ಮ ಇಷ್ಟ ದೇವತೆ ಇರಬೇಕು, ಹೌದಲ್ವಾ? ನಾನು ನಮ್ಮ ಅಪ್ಪನನ್ನು ಇಷ್ಟಪಡುವುದು ಏಕೆಂದರೆ ಅಮ್ಮನನ್ನು ಕಂಡರೆ ನನಗೆ ಪ್ರಿಯ, ಆ ಥರ ಇರಬೇಕು. ಹೇಗೆ ಅಮ್ಮನು ಅಪ್ಪನನ್ನು ಇಷ್ಟಪಡುತ್ತಾಳೆ, ಅದು ಕಾರಣದಿಂದ ನನಗೆ ಅಪ್ಪ ಇಷ್ಟ, ಇಲ್ಲದೆ ಅವನ್ಯಾರು ಪಾರ್ಟಿ ಸರಿ ಆ ಥರ ಅಂದ್ರೆ ಅರ್ಥ ಇಲ್ಲ. ಯಾವ ಯಾವುದ ಚೈತನ್ಯ ಇದೆಯೋ, ಯಾವ ಯಾವುದ ಶಕ್ತಿ ಇದೆಯೋ, ಯಾವುದು ಧೀ ಶಕ್ತಿಯಾಗಿದೆಯೋ, ಯಾವುದು ಜ್ಞಾನ ಶಕ್ತಿಯಾಗಿದೆಯೋ, ಅದು ನಮಗೆ ಕ್ರಿಯೆಯಲ್ಲೂ ಇಚ್ಛೆಯಲ್ಲೂ ಪ್ರಕಟವಾಗಬೇಕು. ಏಕೀಕರಣ ನೋಡಿ, ಜ್ಞಾನ ಅಂದರೆ ಲಕ್ಷ್ಮಿ ತಾನೆ, ಜ್ಞಾನ ಅಂದ್ರೇನು ಲಕ್ಷ್ಮಿ, ಇಚ್ಛೆ ಅಂದ್ರೇನು ಸರಸ್ವತಿ, ಕ್ರಿಯೆ ಅಂದ್ರೇನು ಪಾರ್ವತಿ. ಈ ಮೂರರಲ್ಲಿ ಆರಂಭ ಯಾವುದು? ಇಚ್ಛೆ, ಜ್ಞಾನ, ಕ್ರಿಯೆ. ಮಧ್ಯದಲ್ಲಿ ಯಾರಿದ್ದಾರೆ? ಜ್ಞಾನ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಏನರ್ಥ? ಮಧ್ಯದಲ್ಲಿರೋದು ವರ್ತಮಾನ, ನಿನ್ನೆ ಅಲ್ಲ, ನಾಳೆ ಅಲ್ಲ, ಇಂದು. ಇಂದು ಅಂದ್ರೇನು? ಬದುಕಿರುವಾಗ. ಬದುಕಿರುವಾಗ ಅಂದ್ರೇನು? ಮಾನವ ಜನ್ಮದಲ್ಲಿ, ಮಾನವ ಜನ್ಮದಲ್ಲಿ ಇಂದು ಇಂದ್ರಿಯಗಳ ಪಟುತ್ವ ಇರುವಾಗ ಜ್ಞಾನ ಇದೆಯಲ್ಲ. ಈ ಜ್ಞಾನವನ್ನ ನಿಮ್ಮ ಎಲ್ಲ ಸೃಷ್ಟಿಗೂ ಎಲ್ಲ ಲಯಕ್ಕೂ ಸರಿಯಾಗಿ ಹಂಚಿಬಿಡಿ, ನೋಡಿಕೊಳ್ಳಿ, ಅದಲ್ವಾ? ಅದಕ್ಕೋಸ್ಕರ ವಿಷ್ಣು ಭಾವ, ವಿಷ್ಣು ಭಾವ ಅನ್ನೋದು ಸರ್ವವ್ಯಾಪಕ ಶಿವಕ್ಕೆ ವಿಷ್ಣು ಅಂತ ಕರೆಯೋದು. ವಿಷ್ಣು ಅನ್ನೋದು, ಜ್ಞಾನ ಅನ್ನೋದು, ಲಕ್ಷ್ಮಿ ಅನ್ನೋದು ಇದೆಲ್ಲವೂ ಕೂಡ ಯಾವುದೋ ಒಂದು ಬೊಂಬೆಗೆ, ಯಾವುದೋ ಒಂದು ಇದಕ್ಕೆ ಸೀರೆ ಉಡಿಸುವುದಲ್ಲ, ಎಲ್ಲವೂ ತತ್ವ, ಎಲ್ಲವನ್ನು ತತ್ವವಾಗಿ ನೋಡತಕ್ಕಂಥದ್ದು, ಪರಮಾರ್ಥದಲ್ಲಿ ನೋಡತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಹೇಳಿರತಕ್ಕಂಥ ಎಂಟು ಕಮಲಗಳು, ಎಂಟು ದಳಗಳುಳ್ಳ ಕಮಲಗಳು, 16 ದಳಗಳುಳ್ಳ ಕಮಲ, ಇದೆರಡೂ ವರ್ತುಲಾಕಾರದಲ್ಲಿ ಇರತಕ್ಕಂಥ ಒಂದು ಬಿಂದು ಭಾವ ನೋಡಿ. ಅಂದ್ರೆ ಅರ್ಥ ಏನು? ಇವಾಗ ನೋಡಿ, ಒಂದು ತ್ರಿಕೋಣ ಬರೆದರೆ ನಮಗೆ ಮೂರು ಮೂಲೆ ಕಾಣುತ್ತೆ. ತ್ರಿಕೋಣ ಅಂದ್ರೇನು? ಮೂರು ಮೂಲೆಗಳು. ಮೂರು ಮೂಲೆಗಳಲ್ಲಿ ಅದು ತ್ರಿಕುಲ ಅಂದ್ರೆ ಮೇಲೆ ಪರಕಾಶದಲ್ಲಿ ಕಾಣತಕ್ಕಂಥ ತುದಿಗಳು, ಮೂರು ತುದಿಗಳು ಕಾಣುತ್ತೆ. ಸುಮ್ಮನೆ ಇದನ್ನು ಅನುಸಂಧಾನಕ್ಕೆ ಹೇಳಿರೋದಷ್ಟೇ, ನೀವು ಒಳಗಡೆ ಮಾಡೋದು. ಈ ಮೂರು ಇದೆಯಲ್ಲ, ಇದಕ್ಕೆ ಮೂರು ರೇಖೆಗಳಿದೆ, ಒಂದು ಎರಡು ಮೂರು. ಒಂದು ಸಮತಲದಲ್ಲಿದೆ, ಒಂದೆರಡು ಕೂಡ ಹೀಗಿದೆ, ಹೌದಲ್ವಾ? ಮೇಲೆ ಪರಾಭಾವ ಕಾಣುತ್ತೆ. ಈ ಮೂರು ಕೋಣಗಳು ಮತ್ತೆ ಮೂರು ರೇಖೆಗಳು, ಮೇಖಲೆಗಳು, ಹೌದಲ್ವಾ? ಇಂತಹದನ್ನ ಒಟ್ಟಿಗೆ ಸೇರಿಸಿದರೆ ಸುಮ್ಮನೆ ವರ್ಣನೆ ಮಾಡ್ತಾ ಇರೋದು ಅಷ್ಟೇ, 44 ಕೋಣಗಳಾಗುತ್ತದೆ. ಈ 44 ಕೋಣಗಳಲ್ಲೂ ಶಿವಶಕ್ತಿಯು ಏಕರೂಪವಾಗಿ ವಾಸಿಸುತ್ತಾರೆ, ಆ ಕೋಣಗಳಲ್ಲಿದ್ದಾರೆ. ಏನು ಹೇಳೋದು ಅರ್ಥ? ಈ 44 ಹೌದಲ್ವ? ಅಂದ್ರೆ ಅರ್ಥ 44 ಅಂತ ಏನು ಹೇಳಿದ್ದಾರೆ ಅದನ್ನು ಇಷ್ಟು ಸೇರಿಸಲು ಆಗತ್ತೆ ಅಂತ ಸಂಖ್ಯೆಯನ್ನು ತಗೋಬಾರದು ನೀವು, ಹೌದಲ್ವ? ಈ 44 ಅನ್ನೋದಕ್ಕೆ ದಿ ಟೋಟಾಲಿಟಿ ಆಫ್ ದಿ ಚಕ್ರ ಅಂದ್ರೆ ಇರ್ತಕ್ಕಂಥ ಇಲ್ಲಿ ಕೋಣಗಳು, ಹೌದಾ? ಈಗ ನೀವು ಯಾವುದೇ ಕೋಣೆಗಳು ಅಂದ್ರೆ ಏನರ್ಥ? ಆಂಗಲ್ ಅಂತೀವಲ್ಲ ಇಂಗ್ಲೀಷಲ್ಲಿ, ಅದು ಯಾವುದೇ ಆಂಗಲ್ನಿಂದ ತಗೊಂಡ್ರು ಕೂಡ ಎಲ್ಲಿಂದ ತಗೊಂಡ್ರು ಕೂಡ ನೋಡಿ, ಪೂರ್ವ ಜನ್ಮದ ವಿಚಾರ, ಪುನರ್ಜನ್ಮದ ವಿಚಾರ, ವರ್ತಮಾನ ಜನ್ಮದ ವಿಚಾರ, ಅದಲ್ವಾ? ನಮಗೆ ಪೂರ್ವ ಜನ್ಮದ ಪುನರ್ಜನ್ಮದ ಯಾವ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೂ ಪ್ರಶಸ್ತವಾದದ್ದು ವರ್ತಮಾನ, ಈ ಜನ್ಮ, ಮಾನವ ಜನ್ಮ, ಈ ಜನ್ಮದಲ್ಲಿರ್ತಕ್ಕಂಥ ಈ ಶರೀರದಲ್ಲಿ ನಾವು ಅನುಸಂಧಾನ ಮಾಡತಕ್ಕಂಥ ಈ ಚಕ್ರಾನುಸಂಧಾನ ಏನಿದೆ ಅದೆಲ್ಲವೂ ಕೂಡ ನನ್ನ ಒಳಗೆ ಆಗುವ ಒಂದೊಂದು ಕ್ರಿಯೆಯೂ ಕೂಡ, ನಾನು ಮಾಡುವ ಆಲೋಚನೆಗಳು, ನನ್ನಲ್ಲಿ ಬರತಕ್ಕಂಥ ವಾಣಿ, ನಾನು ಮಾಡತಕ್ಕಂಥ ಕ್ರಿಯೆ, ಈ ತ್ರಿಪುಟಗಳಲ್ಲಿ ಆಗತಕ್ಕಂಥ ಯಾವ್ಯಾವುದಿದೆಯೋ ಅದೆಲ್ಲವೂ ಕೂಡ ನನ್ನನ್ನು ಸದ್ಯೋಚನೆಗೆ, ಸದ್ವಾಣಿಗೆ, ಸತ್ಕ್ರಿಯೆಗೆ ಕರೆದುಕೊಂಡು ಹೋಗುವುದಕ್ಕೆ ಬೇಕಾಗಿರತಕ್ಕಂಥ ಬೀಜರೂಪದ ಮೂಲದ ಸದ್ಭಾವ ಬೀಜಗಳೇ ಈ 44 ಕೊನೆಗಳು. ಅರ್ಥ ಆಯ್ತಾ? ಏನನ್ನೋದು ಪೂರ್ಣದೋ ಇಲ್ಲ ಅನ್ನೋದು? ಅದರಿಂದ ನಮ್ಮ 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 ಮನಸ್ಸಲ್ಲಿ ಏನು ಆಲೋಚನೆ ಬಂದರೂ ಕೂಡ ಅದು ನೋಡಿ, ಯಾವುದೇ ವಿಚಾರಗಳು ಬಂದರೂ, ಏನೇ ಕಾರ್ಡ್ ಮಾಡೋದು, ಅದ್ರ ಬಗ್ಗೆ ಏನು ಮಾತಾಡೋದು ಕೂಡ ಎಲ್ಲವನ್ನು ನಾವು ಪರಿಪೂರ್ಣವಾಗಿ ಪ್ರಕೃತಿ ದತ್ತವಾಗಿ ತ್ರಿಗುಣಾತ್ಮಕವಾಗಿ
ಸತ್ವ ರಜೋ ತಮೋ ಗುಣಗಳಿಂದ ನಾವು ಏನನ್ನು ನೋಡ್ತಾ ಇದ್ದೀವಿ, ಅದರಿಂದ ಆಗತಕ್ಕಂಥ ಅನುಭವಗಳೆಲ್ಲವೂ ಇದೆ, ಅದರಲ್ಲಿರತಕ್ಕಂಥ ದೋಷಗಳೇನಿದೆ ಅದನ್ನು ತೆಗೆಯುವುದಕ್ಕೆ ಬೇಕಾಗಿರತಕ್ಕಂಥ ಭಾವಗಳು ಇಲ್ಲಿದೆ. ಅದಕ್ಕೋಸ್ಕರವಾಗಿಯೇ ನಮ್ಮ ಏನು ಈ ಚತುರ್ವಿಧ ಪುರುಷಾರ್ಥಗಳು ಅದಕ್ಕಾಗಿಯೇ ಮೀಸಲಿಡಬೇಕು. ತಿಳ್ಕೊಳ್ಳಿ ಹೌದಲ್ವ? ಅದರ ಅರ್ಥ ನನಗೆ ಏನು ಬೇಕು ಅಂತ ನೀವು ತೀರ್ಮಾನ ಮಾಡಿದಾಗ ಅದನ್ನು ನಾನು ಪಡೆಯೋದಕ್ಕೆ ನಾನು ಮಾಡತಕ್ಕಂಥ ಚತುರ್ವಿಧ ಪುರುಷಾರ್ಥದಲ್ಲಿ ಎಷ್ಟರ ಮಟ್ಟಿಗೆ ನಾನು ಧರ್ಮವನ್ನು ಅವಲಂಬಿಸಿದ್ದೇನೆ, ಎಷ್ಟರ ಮಟ್ಟಿಗೆ ಶಾಸ್ತ್ರವನ್ನು ಅವಲಂಬಿಸಿದ್ದೇನೆ, ಎಷ್ಟರ ಮಟ್ಟಿಗೆ ಮಂತ್ರವನ್ನು ಅವಲಂಬಿಸಿದ್ದೇನೆ, ಎಷ್ಟರ ಮಟ್ಟಿಗೆ ತಂತ್ರವನ್ನು ಅವಲಂಬಿಸಿದ್ದೇನೆ, ಏನು ಎಷ್ಟು ವಿಶಾಲವಾಗಿ ಮಾಡಿಕೊಟ್ಬಿಟ್ಟೆ ನೋಡಿ, ಮಂತ್ರಾಕ್ಷತೆಗಳು, ಹೂವುಗಳು, ಕರ್ಪೂರಗಳು, ಊದುಬತ್ತಿಗಳು, ಅದಕ್ಕೆ ಬೇಕಾದ ಹೆಸರುಗಳು, ಮಲ್ಲಿಕ ಏನೇನು ಹೆಸರುಗಳು, ಅದೆಲ್ಲ ಈ ಮಂಗಳಾಷ್ಟಮಿ ಮಾಡ್ತೀವಿ ಅಂತ ನೈವೇದ್ಯ ಮಾಡ್ತೀವಿ, ಇದೆಲ್ಲ ಮಾಡ್ತಾ ಇದ್ದಾವೆ, ಯಾಕೆ ಪ್ರಶ್ನೆ ಹಾಕೊಳ್ಳಿ? ಯಾರಿಗ ಪೂಜೆ ಮಾಡ್ತಾ ಇದ್ದೀವಿ? ಪೂಜೆ ಅಂದ್ರೇನು? ಪೂಜಾ ಅಂದ್ರೆ ಪೂರ್ಣದಿಂದ ಜನ್ಯವಾದದ್ದು. ಪೂರ್ಣದಿಂದ ಜನ್ಯವಾದದ್ದು ಅಂದ ಮಾತ್ರಕ್ಕೆ ಒಂದೇ ಒಂದನ್ನು ಚೆನ್ನಾಗಿ ನಾಪಿಟ್ಕೊಂಡು, ಯಾವುದು ಪೂರ್ಣದಿಂದ ಜನ್ಯವಾಗಿದೆ ಅಂತ ನೀವು ತೀರ್ಮಾನ ಮಾಡ್ತೀರೋ ಅಲ್ಲಿ ಯಾವುದೇ ದೋಷವು ಇಲ್ಲ. ಕೂಡದು ಇದ್ರೆ ಪೂರ್ಣ ಆಗೋದೇ ಇಲ್ಲ. ಸುಮ್ಮನೆ ಪೂರ್ಣದ ಪೂರ್ಣಮದ ಪೂರ್ಣಮಿದ ಹೇಳ್ತಾ ಇರ್ತೀವಿ, ಬೆಟ್ ಮಾಡ್ತಾ ಇರ್ತೀವಿ, ಅದರ ಒಳಗಡೆ ಅನುಸಂಧಾನ ಆಗೋದಿಲ್ಲ ಅದಲ್ವ. ಸೊ ಬೀಜಾಕ್ಷರಗಳೆಲ್ಲವೂ ಕೂಡ ನಾಶವಾಗದೇ ಇರೋದು, ಮೂಲದಲ್ಲಿ ಏನಿದೆಯೋ ಹಾಗೆ ಇರುತ್ತೆ ಅದಲ್ವ. ತಲತಲಾಂತರದಿಂದ ವಾಯು ಬೀಸುತ್ತಿರುತ್ತಾನೆ ಅದಲ್ವ. ಬಿಸಿಲಿನ ಕಾರಣದಿಂದ ಅದು ಬಿಸಿಗಾಳಿ ಎಂದು ಹೌದಾ, ಹೆಚ್ಚಿದ ಕಾರಣದಿಂದ ರಾತ್ರಿ ಆದಾಗ ಚಳಿಗಾಳಿ ಎಂದು ನಾವು ಕರಿತಾ ಇದ್ದೀವಿ. ಆದರೆ ಆ ಬಿಸಿ ಅನ್ನೋದು ತಣ್ಣಗೆ ಅನ್ನೋದು ಗಾಳಿಯ ಸ್ವಭಾವ ಅಲ್ಲ, ಬೀಸುತ್ತದೆ. ಯಾವ ಯಾವುದೇ ಯುಗದಲ್ಲೂ ಹಾಗೇನೆ, ಸೂರ್ಯನು ಎಲ್ಲ ಯುಗದಲ್ಲೂ ನಮಗೆ ಶಾಖವನ್ನು ಬೆಳಕನ್ನು ಕೊಡುತ್ತಾನೆ. ಎಷ್ಟೇ ಯುಗ ಆಗೋಲ್ಲಿ ಬದಲಾಗತ್ತಾ? ಅದು ತತ್ವ, ಅರ್ಥ ಮಾಡ್ಕೋ. ಯಾಕೆಂದ್ರೆ ತತ್ವವು ಬದಲಾಗುವುದಿಲ್ಲ. ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಪ್ರತಿ ಸತಿ ಕೃಷ್ಣ ತತ್ವತಃ ತಿಳ್ಕೋ, ತತ್ವತಃ ತಿಳ್ಕೋ, ನಿಂದು ಒಪಿನಿಯನ್ ಡ್ರಾ ಮಾಡಬೇಡ ಅಂತ ಹೇಳೋದು, ಅರ್ಥ ಆಯ್ತಲ್ಲ. ಅದಕ್ಕೋಸ್ಕರ ಎಲ್ಲೂ ಬೀಜಾಕ್ಷರಗಳೆಲ್ಲವೂ ಕೂಡ ನನ್ನ ಅಂತಃಕರಣದಲ್ಲಿ ಒಡೆಯುವ ಯಾವ್ಯಾವ ಭಾವ ಬೀಜಗಳ ಮೊಳಕೆಗಳಿದೆಯೋ ಅದೆಲ್ಲವನ್ನು ಸಂಖ್ಯೆಯಲ್ಲಿ ನೋಡಿ. ಇನ್ನೂ ನಿಮಗೆ ತಮಾಷೆ ಹೇಳೋದಾದ್ರೆ, ನೀವು ಹೊರಗಡೆನಾದರೂ ನೋಡಿ, ಒಳಗಡೆನಾದರೂ ನೋಡಿ, ಮನುಷ್ಯನ ಎಲ್ಲ ಲೆಕ್ಕಾಚಾರಗಳು ಒಂದರಿಂದ ಒಂಬತ್ತರೊಳಗೆ ಮುಗಿದು ಹೋಗುತ್ತದೆ, ಆಮೇಲೆ ಎಲ್ಲವೂ ಪುನರಾವರ್ತನೆ. ಅದನ್ನ ಇದಕ್ಕೆ ಹಾಕೋದು, ಇದನ್ನು ಹಾಗೆ ಹಾಕೋದು ಅದಲ್ವ. ನೋ ಇನ್ವೆನ್ಷನ್ ಇಲ್ಲೆಲ್ಲ, ಓನ್ಲಿ ಡಿಸ್ಕವರಿ. ಅದ ಅಂತ ಅರ್ಥ ಏನು? ನಾವು ಇಲ್ಲಿ ಏನನ್ನ ನಾವು ಮಾಡ್ತಾ ಇದೀವೋ ಅದು ಪುನರಾವರ್ತನೆ. ಏನನ್ನ ಮಾಡೋದು ಮತ್ತೆ ಅದೇ ಅದ, ಒಂದಕ್ಕೊಂದು ಸೇರಿಸಿ 11 ಮಾಡೋದು, ಒಂದಕ್ಕೆ ಇನ್ನೊಂದು ಸೇರಿಸಿ 111 ಮಾಡೋದು, ಅದನ್ನ ಮೇಲ್ಗಡೆಯಿಂದ ಹಾಕಿದ್ರೆ ನಾಮ ಅನ್ನೋದು, ಹೀಗೀಗೆ ಹಾಕಿದ್ರೆ ವಿಭೂತಿ ಅನ್ನೋದು, ಅದ ಇಲ್ಲ ಇಲ್ಲ ಒಂದೇ ಹೋಗ್ಬಿಟ್ರೆ ಅದನ್ನ ಮುದ್ರೆ ಅನ್ನೋದು, ಇದೆಲ್ಲ ಯಾರು ಮಾಡ್ತಿರೋದು? ನಾನು ಮನುಷ್ಯ ಯಾಕೆ ಮಾಡ್ತಾ ಇದ್ದಾನೆ ಏನಿದ್ರಿಂದ? ಅದೊಂದೇ ಅಲ್ಲ, ಅವನು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಬೇಡ. ಹೀಗಿರುವಾಗ ಈ ಪ್ರಕೃತಿ ದತ್ತವಾಗಿರುವ, ಅಷ್ಟೊಂದು ಚಿನ್ಮಯವಾಗಿರುವ, ಅಷ್ಟೊಂದು ಸತ್ವಯುತವಾಗಿರುವ ಆ ಮಹಾದೇವಿಯ ಆ ತ್ರಿಪುರ ಸುಂದರಿಯ ವಿಚಾರವನ್ನ ಹೇಗೆ ವರ್ಣಿಸೋದು, ಹೇಗೆ ಮಾಡೋದು, ಹೇಗೆ ಹೇಳಿದ್ರೆ ನಿಮ್ಗೆ ಅರ್ಥ ಮಾಡಿಸೋದು, ಅಥವಾ ಹೇಗೆ ನೀವು ಅದನ್ನು ಮಾಡಿದ್ರೆ ನಿಮ್ಗೆ ಅನುಕೂಲವಾಗಬಲ್ಲದು ಅನ್ನುವಾಗ ಒಂದು ಎರಡು ಮೇಲೆ ನಾಲ್ಕು ಹೇಳಿದೆ, ಐದು ಹೇಳಿದೆ, ಈ ಥರ ಕೂಡ್ಕೊಂಡು ಕೂತ್ಕೊಂಡು 44 ಬರುತ್ತೆ. ಬಟ್ ಏನೂ ಆಗಲ್ಲ ಅದಲ್ವ. ಅಂದರೆ ಕ್ಯಾಲ್ಕುಲೇಷನ್ನಲ್ಲಿ ಏನಿದೆ ಅದು ಇವ್ಯಾಲ್ಯೂಯೇಷನಲ್ಲಿ ಹೊಟ್ಟೋಗುತ್ತೆ. ಹೇಗೋಗುತ್ತೆ ನೋಡಿ, ಈಗ ನಿಮ್ಗೊಂದು ಪ್ರಶ್ನೆ, ಈ ಮಂಟಪ ಇದೆಯಲ್ಲಪ್ಪ, ಇದನ್ನು 50 ಜನ ಇದನ್ನು 1 ತಿಂಗಳಲ್ಲಿ ಕಟ್ಟುತ್ತಾರೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ 5,000 ಜನ ಇದ್ದರೆ ಇದನ್ನು ಎಷ್ಟು ದಿನದಲ್ಲಿ ಕಟ್ಟಬಹುದು? ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ, ಸಿಗತ್ತಾ? ಸಿಗತ್ತಾನೆ. 50 ಜನರು ಇದನ್ನು 1 ತಿಂಗಳಲ್ಲಿ ಕಟ್ಟುವುದಾದರೆ 5,000 ಜನರು ಇದನ್ನು ಎಷ್ಟು ದಿನದಲ್ಲಿ ಕಟ್ಟಬಹುದು? ಕ್ಲೀನಾಗಿ ನಿಮಗೆ ಸಿಗತ್ತೆ ಉತ್ತರ, ಕರೆಕ್ಟು. ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಯಾಕೆ 5,000 ನಿಂತ್ಕೊಳ್ಳೋಕ್ಕಾಗಲ್ಲ ಹೌದಾ? ಅಂದ ಅರ್ಥ ಏನು? ನಮ್ಮ ಕ್ಯಾಲ್ಕುಲೇಷನ್ ಏನಿದೆ ಅದು ಗಣಿತ, ಆದರೆ ದೈವದ್ದೇನಿದೆ ಅದು ಅಗಣಿತ. ಸೊ ಸಂಖ್ಯೆಗೆ ಇಲ್ಲಿ ನೀವು ಅದಕ್ಕೆ ಮಹತ್ವ ಇಲ್ಲ, ಮೌಲ್ಯ ಇದೆ, ಬೆಲೆ ಕಟ್ಟಬೇಡಿ ಹೌದಲ್ವ. ಆ ಥರ ನಾವು ನೋಡಬೇಕು. ವೇದಾಕ್ಷರಗಳು 432,000, ಒಂದೊಂದು ಯುಗದ ಆಯುಷವು 432,000 ವರ್ಷಗಳು, ಇದೆಲ್ಲವೂ ಉಲ್ಲೇಖ ಇದೆ, ಇಲ್ಲದೇ ಇಲ್ಲ. ಆದರೆ ಈ ಜೀವವು ಮಾನವ ಶರೀರದಲ್ಲಿ ಎಷ್ಟು ದಿನ ಇರುತ್ತೆ ಈ ಭೂಲೋಕದಲ್ಲೇ? ಏನೇನು ಅನುಸಂಧಾನ ಮಾಡ್ತೀರಿ ನಿಮ್ಮ ಆಯುಷ್ಯವನ್ನು?
ಅಥವಾ ನಿಮ್ಮ ಈಡೇರಲಾರದ ಬಯಕೆಗಳನ್ನ, ಅಥವಾ ಕಾಣದೇ ಇರುವ ಆ ಭಗವಂತನ ಅನುಸಂಧಾನವನ್ನ, ಅಥವಾ ಕಾಣುತ್ತಿರುವ ಪ್ರಕೃತಿಯಲ್ಲಿರತಕ್ಕಂಥ ಪ್ರಭೇದಗಳನ್ನ ಏನನ್ನ ನೋಡೋದಕ್ಕೆ ಬಳಸ್ತೇನೆ? ಇದು ಮೂಲಭೂತ ಸೌಂದರ್ಯದಲ್ಲಿ ಇದನ್ನೇ ಪ್ರಧಾನವಾಗಿ ನಿಮ್ಗೆ ಹೇಳಬೇಕು ಕೊನೆವರೆಗೂ ಅಂತ ನನ್ನ ಉದ್ದೇಶ ಹೇಳೋದು. ಏನನ್ನ ಮಾಡ್ತಾ ಇದೀವಿ ನಾವು ಹೇಳಿ? ಶ್ರೀಚಕ್ರ ಪೂಜೆ ಮಾಡ್ತೀರಿ, ಓಕೆ, ಏನು ಯಾಕೆ ಏನಾಯ್ತು? ಶ್ರೀಚಕ್ರ ಪೂಜೆ ಮಾಡ್ತಾ ಇದ್ದೀನಿ, ನಂಗೆ ತುಂಬ ದುಃಖ. ಶ್ರೀಚಕ್ರ ಪೂಜೆ ಮಾಡೋದಕ್ಕೆ ಮೊದಲ ಕಂಡೀಷನ್ನೇ ದುಃಖ ಇಟ್ಕೊಡ್ದು. ದುಃಖದಿಂದ ಪೂಜೆ ಮಾಡುವುದಲ್ಲ, ಅಥವಾ ದುಃಖ ನಿವಾರಣೆಗೂ ಪೂಜೆ ಮಾಡುವುದಲ್ಲ, ತಿಳ್ಕೊಂಡಿರಿ. ನಿಮ್ಮ ದುಃಖಕ್ಕೂ ಶ್ರೀಚಕ್ರಕ್ಕೂ ಯಾವ ಸಂಬಂಧವೂ ಇಲ್ಲ. ಅದಕ್ಕೆ ಕಾಕತಾಳೀಯವಾಗಿ ಯಾರ್ಯಾರೋ ಒಬ್ಬರಿಗೆ ನೋಡಿ, ನಾನು ಇದನ್ನು 100 ದಿವಸ ಮಾಡಿದೆ, ನಮ್ಮಲ್ಲಿ ತುಂಬ ಇಂಪ್ರೂವ್ ಆಯಿತು ಅಂತ ಯಾರೋ ಅಂದರೆ ಹೌದೇನು ಅಂದ್ಕೊಂಡು ಇನ್ನಷ್ಟು ಜನ ಅದಲ್ವ ಆ ಸೌಭಾಗ್ಯ ಲಕ್ಷ್ಮಿ ಯಾರೋ ಬಂತಲ್ಲ, ಅದು ಆ ವೈಭವ ಲಕ್ಷ್ಮಿ. ಅದು ಒಂದು ದಿವಸ ನಡೀತು 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 ಎಷ್ಟೋ ದಿವಸ ಕೆಲವೆಲ್ಲ ಭಾಳ ಏನು ಸರ್ ವೈಭವ ಲಕ್ಷ್ಮಿ, ಆ ಏನಾಯ್ತು ಕೊನೆಗೆ ಏನಷ್ಟು ಅಷ್ಟು ಅಷ್ಟು ದುಡ್ಡು ಇಟ್ಕೊಂಡಿದ್ದೆ ಹೋಯ್ತು. ಆಮೇಲೆ 50 ಆ ಪುಸ್ತಕಗಳನ್ನು ನೀವು ಅಂಥವ್ರಿಗೆ ಕೊಡಬೇಕಂತೆ, ಅದ್ಯಾವುದು ಕೂಡ ಇಲ್ಲಿರೋದಿಲ್ಲ. ಎಲ್ಲಿಯೋ ಈ ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಎಲ್ಲ ಪ್ರಕರಣ ಗ್ರಂಥಗಳು, ಎಲ್ಲ ಪ್ರಕರಣ ಶ್ಲೋಕಗಳು, ಅವರ ಎಲ್ಲ ಭಾಷೆಗಳು, ಉಪನಿಷತ್ತಿನ ಭಾಷೆಗಳು, ಆಮೇಲೆ ಬ್ರಹ್ಮಸೂತ್ರದ ಭಾಷೆ, ಭಗವದ್ಗೀತೆ ಭಾಷೆ ಎಲ್ಲವೂ ಪರಮಾರ್ಥಕ್ಕೆ ನಿಮ್ಮನ್ನು ಕೈ ಹಿಡಿದು ನಿಲ್ಲಿಸುತ್ತದೆ. ನೀವು ನಿರಾಳವಾಗಬೇಕು, ಹೌದಲ್ವಾ? ನನ್ನ ಮೂಲ ಸ್ವರೂಪವಾಗಿರುವ ಶಾಂತ ಸ್ಥಳಕ್ಕೆ ನಾನು ನನ್ನನ್ನು ನೋಡಿಕೊಳ್ಳಬೇಕು. ಇರೋದೇ ನಾವು ಅಲ್ಲಿ ಅಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ನಾವು ಬೀಜದ ಸತ್ವವನ್ನು ನೋಡ್ತಿಲ್ಲ, ಬೀಜದ ಮೇಲಿರುವ ಹುಡುಕನ್ನು ನೋಡ್ತಾ ಇದ್ದೀವಿ, ಮೇಲೆ ನೋಡ್ತಾ ಇದ್ದೀವಿ, ಸಂಖ್ಯೆಯನ್ನು ನೋಡ್ತಾ ಇದ್ದೀವಿ, ಕೋನಗಳನ್ನು ನೋಡ್ತಾ ಇದ್ದೀವಿ. ಯಾವ ಕೋನದಿಂದ ನೀವು ನೋಡಿದರೂ ಶ್ರೀಚಕ್ರದಲ್ಲಿರುವುದು ಏಕವಾಗಿರುವ ಸೌಂದರ್ಯ ಲಹರಿ ಬಿಂದು ಮಾತ್ರ. ನಾವು ಆ ಕೇಂದ್ರಕ್ಕೆ ಹೋಗಬೇಕಾದರೆ, ಹಣ್ಣಾಗಬೇಕಾದರೆ, 4 ಕಡೆಯಿರುವ ಹಾಸುಗಳಿಂದ ನಮ್ಮ ಪಗಡೆಯನ್ನು ಅಂದರೆ ನಮ್ಮ ಜೀವಮಾನದ ಎಲ್ಲವನ್ನು ತೊಡೆದುಕೊಳ್ಬೇಕು. ಮಾನವ ಜನ್ಮ ದೊಡ್ಡದು, ಅದಲ್ವಾ? ನಿಮ್ಮ ಜೀವಮಾನದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಅಲ್ಲಿ ಹೂಡಿಬಿಡಿ. ಅದೇ ಅಲ್ಲಿ ಅದೇ ನಿಮಗೆ ಬಂಡವಾಳ. ನಿಮ್ಮ ಎಲ್ಲ ಬಯಕೆಗಳು ಒಂದೊಂದು ನಡೆಯೋ ಎಲ್ಲಿಗೆ ಹೋಗಬೇಕು? ಕೇಂದ್ರಕ್ಕೆ ಹೋಗಬೇಕು. ಯಾವುದದು ಕೇಂದ್ರ? ಆ ಪರಾಶಕ್ತಿಯಾಗಿರುವ ಆಕೆ ಪರ ತಾಯಿ ಇದ್ದಾಳಲ್ಲ, ಅವಳು ಬ್ರಹ್ಮಸ್ವರೂಪಿಣಿ ಅಂದರೆ ಜ್ಞಾನ ಸ್ವರೂಪಿಣಿ. ಸೊ ಆ ಜ್ಞಾನದ ನೆಲೆಗೆ ಹೋಗಿ ನಿಲ್ಲಬೇಕಾದರೆ ಈ ಎಲ್ಲ ಅಂಗಗಳಲ್ಲೂ ನೋಡಿ, ಅಂದ್ರ 3 ತ್ರಿಪುಟಗಳಲ್ಲಿ ನೋಡಿ, ನನ್ನ ಆಲೋಚನೆಗಳು ಅದೇ ಆಗಿರಬೇಕು, ನನ್ನ ಆಲೋಚನೆಯಿಂದ ಬರುವ ನನ್ನ ವಾಣಿಯು ಅದೇ ಆಗಿರಬೇಕು, ನಾನು ಅದನ್ನು ಅನುಸರಿಸಿ ಮಾಡತಕ್ಕಂಥ ನನ್ನ ಕಾಯಕ ಕರ್ಮಗಳು ಕೂಡ ಅದೇ ಆಗಿರಬೇಕು. ಯಾವಾಗ ಅದೇ ಆಗಿರುತ್ತದೋ ಫಲವು ಅದೇ ಆಗಿರುತ್ತದೆ. ಅದನ್ನು ತಿಳಿಯಲು ಇನ್ನೊಂದು ಮಾಡಬೇಕಾಗಿಲ್ಲ, ಅದನ್ನು ತಿಳಿಯಲು ಅದನ್ನೇ ಮಾಡಬೇಕು, ಅದನ್ನು ತಿಳಿಯಲು ಅದೇ ಮಾಡಿದ ಮೇಲೆ ಅದೇ ಸಿಗುವುದು. ಏನೇನು ಹೀಗೆಲ್ಲ ಹೇಳ್ತೀರ ಸ್ವಾಮಿ ನೀವು, ಸರಿನೇ ಇಲ್ವಲ್ಲ ಅಂತ ನೀವು ಹಂಚ್ಬೋದು. ಆದರೆ ಮೇಲ್ನೋಟಕ್ಕೆ ಮಾಡುವ ಯಾವುದೇ ಕರ್ಮಗಳು ನಿಮ್ಮನ್ನು ಒಂದು ಪಂಚಮಟ್ಟಿಗೆ ಮನಸ್ಸಮಾಧಾನ ಮಾಡುವುದಕ್ಕೆ ಸ್ವಲ್ಪ ಸಹಾಯ ಮಾಡಬಹುದು. ತೀವ್ರತೆ ಇದ್ದರೆ ಇದ್ರೆ ಅದೂ ಇಲ್ಲ. ಅವಾಗ ನಾನು ಸೌಂದರ್ಯ ಎಲ್ಲ ತಿಳ್ಕೊಂಡು ತ್ರಿಪುರಸು ಲಲಿತ ಸಹಸ್ರಮಲ್ಲ ಕಲ್ತ್ಕೊಂಡು ಅದರೊಳಗಡೆ ನಾನು ಪೂಜೆ ಮಾಡೋದು ಅನ್ನುವ ಜಂಬ ಬಂದು ಬಿಡುತ್ತದೆ. ಅದು ಬಂದರಂತೂ ಮುಗಿದೇ ಹೋಯ್ತು ಪೂಜೆ ವಿಚಾರ, ಅದಲ್ವಾ? ಒಬ್ಬೊಬ್ಬರು ಒಂದೊಂದು ನಾನು ಎಷ್ಟೆಂಥ ಇದನ್ನು ನಾನು ನೋಡ್ತಾ ಇರ್ತೀನಿ. ಇದಕ್ಕಿದ್ದಾಗೆ ಬೆಳಗಿದ್ದಾವನೇ ತಲೆಗೆ ತಣ್ಣೀರು ಸ್ನಾನ ಮಾಡ್ಬಿಡೋದು, ಅದಲ್ವಾ? ಮನೆಯಲ್ಲಿ ಹಾಲಿನ ಮಧ್ಯದಲ್ಲಿ ರಂಗೋಲಿ ಇಟ್ಬಿಡೋದು, ಒಂದು ದೊಡ್ಡದು ದೀಪದ ಕಂಬ ಇಟ್ಬಿಡೋದು, ಎಲ್ಲಾನು ಹಚ್ಚಿಬಿಡೋದು, ಅದಕ್ಕೆಲ್ಲ ಶಾವಂತಿಗೆ ಸುತ್ತಬಿಡೋದು, ಅದಲ್ವಾ? ಅದ್ರ ಮೇಲೆ ಕುಂಕುಮ ಇರ್ತಾವಲ್ಲ, ಯಾರು ಹೇಳ್ಕೊಟ್ರು? ನಾನು ಕೇಳಿದೆ ಒಬ್ಬರು, ಯಾರು ಅಲ್ಲ, ಒಬ್ಬರು ಹೇಳಿದ್ರು ಮಾಡಿ ಒಳ್ಳೇದಾಗತ್ತೆ. ಎಲ್ಲಿದೆ ಇದು? ಒಂದು ಹಾಗಾದರೆ ಇದನ್ನ ಮಾಡಿದರೆ ಒಳ್ಳೆಯದಾಗುತ್ತದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಒಳ್ಳೆಯದು ಎಂದರೇನು? ಏನಾದರೂ ಒಳ್ಳೆಯದು ನಮಗೆ, ಏನಾದರೂ ಒಳ್ಳೆಯದು ಹೇಳಿ ನೋಡೋಣ. ನೋಡೋಣ ಒಂದೊಂದೆ ಏನಾದರೂ ಒಳ್ಳೆಯದು ಅಂತ. ನಮಗೆ 100 ಆಯುಷ್ ಬೇಡ, 500 ಆಯುಷ್ ಬೇಕು. ಒಳ್ಳೆಯದ ಬೇಕಾ? ಅಥವಾ ನಮಗೆ ಇನ್ನೊಂದು ಆಸೆ ಇದೆ, ನಮಗೆ ಯಾರ್ಯಾರು ಗುರುತು ಅವರೊಬ್ಬರು ಇರಬಾರ್ದು. ಒಳ್ಳೆ ಆಸೆ ಅಂದರೆ ಒಳ್ಳೆಯದ ಅಲ್ಲ. ಏನು ಕೇಳ್ತೀರಿ ನೀವು ಹಾಗಾದ್ರೆ? ಏನು ನಿಮ್ಮ ನಿಮ್ಮ ಮನಸ್ಸಿನ ಬೇಡಿಕೆ ಏನಪ್ಪ ನೋಡಿ, ಏನು ಬೇಕು? 100 ಮನೆಗಳು ನಿಮ್ಮ ಹೆಸರಲ್ಲಿ, 1 ಕೋಟಿ ಸಾಲ ಬ್ಯಾಂಕಿನಿಂದ, ನಮಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ. ದಿಗ್ಭ್ರಾಂತಿ ದೇವಿ, ನನಗೆ ದೇವರ ಹತ್ರ ನಿಂತ್ಕೊಂಡಾಗ ನಮಗೆ ನಂಗೆ ಏನು ಬೇಡ ಅಂತ ಕೇಳೋಣ ಅಂದರೆ ಇರದು ಹೋಗ್ಬಿಟ್ರೆ ಭಯ, ಭಯದಿಂದ ಅದನ್ನು ಕೇಳಲ್ಲ. ನಂಗೆ ಏನು ಬೇಡ ಅನ್ನೋಕ್ಕೆ ಭಯ ನನಗೆ,
ಗೊತ್ತಲ್ವಾ? ಯಾಕೆಂದ್ರೆ ಒಬ್ರು ಕನ್ನಡ ಪ್ರೊಫೆಸರ್ ಒಬ್ರು ಇದ್ರು, ಲೇಡಿಯವರು, ನಮ್ಮ ಮನೆಗೆ ಬಂದು, ನಾ ಹಳೆ ಮನೆಯಲ್ಲಿದ್ದಾಗ ಬಂದು ಕೇಳಿದ್ರು, ಸರ್ ನಾನು ದೇವರಿಂದ ಒಂದು ಪ್ರಾರ್ಥನೆ ಮಾಡ್ತೀನಿ, ಅದು ಸರಿನಾ ತಪ್ಪು ಅಂತ ನೀವು ಹೇಳ್ಬಿಡಿದ್ರು. ದೇವರು ಪ್ರಾರ್ಥನೆ ಮಾಡೋದು ಯಾರು? ಅವರು. ಆ ಸರಿ ತಪ್ಪ ಕೇಳೋದು ಯಾರು? ನಾನು. ಏನಾದ್ರು ಸಂಬಂಧ ಇದೆಯಾ? ಏನು ಅಂದೆ, ಇಲ್ಲ ನಾನು ರಾತ್ರಿ ಮಲ್ಕೊಳ್ಳುವಾಗ ನನಗೆ ಒಳ್ಳೆಯ ಸಾವನ್ನು ಕೊಡು ಭಗವಂತ ಅಂತ ಕೇಳ್ತೀನಿ ಸರ್ ತುಂಬ ವರ್ಷದಿಂದ, ಇದು ತಪ್ಪಸ ಅಂದರು. ಅಲ್ಲೋ, ಸುಳ್ಳಲ್ಲ ನೀವು, ಯಾಕೆಂದ್ರೆ ನೀವು ಕೇಳ್ಕೊತಾ ಇದ್ದೀರ ಎಷ್ಟು ವರ್ಷದಿಂದ, ಅದು ಶುದ್ಧ ತಪ್ಪು. ಯಾಕೆ ಹೇಳಿ ಯೋಚನೆ ಮಾಡಿ ನೋಡಿ, ಹೇ ಭಗವಂತ ನನಗೆ ಒಳ್ಳೆಯ ಸಾವನ್ನು ಕೊಡು ಅಂತ ನೀವು ಕೇಳ್ತಿರುವಾಗಲೇ ಭಗವಂತನ ಬಗ್ಗೆ ನಿಮಗೆ ಅನುಮಾನ ಇದೆ. ಎಂತ ಸಾವುತ್ತಾನ ಸಾವಲ್ಲಿ, ಒಳ್ಳೆ ಸಾವೇನು ಕೆಟ್ಟ ಸಾವೇನು ಕೇಳ್ಕೊ, ನಾವು ಕೇಳ್ಬೇಕಾವನ್ನ. ಯಾರೋ 100 ವರ್ಷ ತಪಸ್ಸು ಮಾಡಿ ಬ್ರಹ್ಮ ಪ್ರತ್ಯಕ್ಷವಾದಾಗ ಅವನು ಕೇಳಿದಂತೆ, ನಾನು ಸಾವಿಯವರೆಗೂ ನನ್ನನ್ನು ಬದುಕಿಸು. ಏನಾಗಂದ್ರೆ ತಪಸ್ಸೆಷ್ಟ, ನಾನು ಸಾವಿಯವರೆಗೂ ನನ್ನನ್ನು ಬದುಕಿಸಿದ್ರು. ಏನಾಗಂದ್ರೆ ಇದೇ ನಮ್ಮ ಬುದ್ಧಿಯಲ್ಲ, ಯಾವ್ದಾದ್ರು ನೋಡಿ ಅನುಸಂಧಾನ ಇದೆ. ಕುಂಕುಮ ಅರ್ಚನೆ ಮಾಡಿದ್ರು, ಕುಂಕುಮ ಬೇರೆ ಇದೆ ಅದನ್ನ ಇಟ್ಕೊಂಡ್ರೆ ಏನಾಗುತ್ತೆ? ಏನೂ ಆಗಲ್ಲ. ಆ ಏನಾದರೂ ಆಗುವುದಿದ್ದರೆ ನಿಮ್ಮ ಒಳಗಡೆ ಆಗಬೇಕು. ಆದ ತಕ್ಷಣವೇ ನಿಮಗೆ ಗೊತ್ತಾಗಬೇಕು, ನಿಮಗಿಂತ ಬೇರೆ ಇನ್ನೇನಿಲ್ಲ. ಆತ್ಮನಷ್ಟು ಕಾಮಾಯ ಸರ್ವಂ ಪ್ರಿಯಂ ಅಪ್ರಿಯಂ ಭವತಿ, ಎರಡೂ ಬೇಕಾದ್ರೆ ಬರ್ಕೊಳ್ಳಿ. ನೀವು ಅಪ್ರಿಯ ಆಗೋದು ನಿಮ್ಮಿಂದಲೇ ನಮಗೆ ಗೊತ್ತಾಗುತ್ತೆ, ಪ್ರಿಯವಾಗೋದು ಅದರಿಂದನೇ. ಪ್ರಿಯ ಅಪ್ರಿಯಗಳೆಲ್ಲವೂ ಶರೀರದ ಆಚೆಗಿನ ಅನುಸಂಧಾನದ ವಿಚಾರ, ಅನುಸಂಧಾನದ ಫಲದ ವಿಚಾರ. ಅದಕ್ಕೋಸ್ಕರನೇ ಇಲ್ಲಿ ಬಹಳ ಮುಕ್ತವಾಗಿ ಯೋಚನೆ ಮಾಡಬೇಕು. ಈ ಜಾಗದಲ್ಲಿ ಏನೇನು ಕೋನಗಳಿದೆ, ಯಾವ್ಯಾವ ಆಂಗಲಲ್ಲಿ ಯೋಚನೆ ಮಾಡ್ತೀರಿ? ಕಾಯ, ವಾಚ, ಮಾನಸ, ಚತುರ್ವಿಧ ಪುರುಷಾರ್ಥ, ಅಷ್ಟಲಕ್ಷ್ಮಿಯರು ಬಂದಿಟ್ಕೊಂಡ್ಬಿಟ್ಟಿದ್ದಾರೆ, 8-16 ಕಲೆಗಳು ನೋಡಿ, ಎಲ್ಲ ಅದ್ರಲ್ಲಿ ಬರುತ್ತೆ. ಒಟ್ಟಿಗೆ ಎಲ್ಲ ಸೇರಿಸಿ 44 ಸಾಕು. ಶಂಕರಾಚಾರ್ಯರು ಬರೀ 44 ಕಡಿಮೆ ಆಯ್ತು, ನಿಮ್ಗೆ ಆಗಲ್ಲ. ಒಂದು 888 ಇದ್ರೆ ಅದಲ್ವಾ? ಯಾಕೆಂದ್ರೆ ನಾನೊಬ್ಬರನ್ನ ಒಂದು ಕೆಟ್ಟ ಪ್ರಶ್ನೆ ಕೇಳಿದ್ದೆ ಒಂದ್ಸತಿ. ಈ ಇಸ್ಪೀಟ್ ಆಡೋಗಿರ್ತಾರಲ್ಲ, ಏನು ಇದ್ರೊಳಗೆಲ್ಲ ಇಸ್ಪೀಟ್ ಎಲ್ಲ ಮಾತಾಡ್ತೀರ ಅಂತ ಕೇಳ್ಬೋದು. ಸುಮ್ಮನೆ ನೀವು ಉದಾಹರಣೆ ಹೇಳ್ತಿರು. ಅವರು ಆಟ ಆಡುವಾಗ 13 ಎಲೆ ಇಟ್ಕೋತಾರೆ. ನಾನು ಕೇಳಿದೆ, ಅದೇನು 13 ಎಲೆ, ಯಾಕೆ 14 ಇಟ್ಕೋಬಾರ್ದು, 12 ಇಟ್ಕೋಬಾರ್ದು, 13 ಆಟಕ್ಕೆ ನಿಯಮ ಯಾಕೆ? ಅದು ನೀವು ಹೇಳಿಲ್ಲ, ತುಂಬ ಜನ ಹೇಳಿಲ್ಲ ಯಾಕೆ ಅಂತ. ಯಾರೋ ಒಬ್ರು ಹೇಳಿದ್ರು, ಅವರು ಅದು ಇದೆಲ್ಲ ತಿಳ್ಕೊಂಡು, ಇದನ್ನು ಸ್ವಲ್ಪ ತಿಳ್ಕೊಂಡಿದ್ರು, ಅದನ್ನು ಹಿಂದೆ ಎಲ್ಲ ಆಡ್ತಿದ್ರು ಅಂತ ಗೊತ್ತಾಗ್ತದೆ. ಅವ್ರು ಯಾಕೆ 13 ಇಟ್ಕೊಳ್ತೀರಾ ಅಂತ ಕೇಳಿದೆ. ಒಂದು, 13 ಅನ್ನೋದು ಮೊದಲು ಮುಗಿಸ್ಬಿಡುತ್ತೆ, 13 ಅನ್ನೋದು ಮುಕ್ತಾಯವಾಗುತ್ತದೆ. ಎರಡನೇದು, 13 ಅಂದರೆ 12 ಆದರೆ ಅಥವಾ 14 ಆದರೆ ಸೆಟ್ಟೇ ಆಗಲ್ಲ ನೋಡಿ. ಅದಕ್ಕೋಸ್ಕರ 13, ಅದಕ್ಕೋಸ್ಕರನೇ ಈ ಮನುಷ್ಯನಿಗೂ ಕೂಡ ಏನೇ ಆದರೂ, ಏನೇ ಕಡಿಮೆ ಇದ್ದರೂ, ಜಾಸ್ತಿ ಆದರೂ ಸೆಟ್ ಆಗುವುದಿಲ್ಲ. ಹೌದಲ್ವಾ? ಅಂದರೆ ಹುಲಿ ಇವನು ಇನ್ನೂ ಇರಬೇಕು, ಇನ್ನೂ ಇರಬೇಕು ಅನ್ಕೋತಾನೆ ಇರ್ತಾನೆ. ಯಾಕೆ ಇರಬೇಕು ಅಂತ ಗೊತ್ತಿಲ್ಲ, 100 ವರ್ಷ ಇದ್ರೇನು ಗೊತ್ತಿಲ್ಲ, ಏನೋ ಸೆಟ್ ಆಗ್ತಾ ಇಲ್ಲ ಅಂದರೆ. ಶರೀರ ಸೆಟ್ ಆಗ್ತಿಲ್ಲ, ಮನಸ್ಸು ಸೆಟ್ ಆಗ್ತಾ ಇಲ್ಲ, ದುಡ್ಡು ಸರಿ ಹೋಗ್ತಾ ಇಲ್ಲ, ಗಂಡ ಹೆಂಡತಿ ಒಬ್ಬರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಇದು ಸರಿ, ದೇಶನೇ ಸರಿ ಇಲ್ಲಪ್ಪ ಅಲ್ಲ, ದೇಶ ಸರಿ ಇಲ್ಲ, ದೇಹ ಸರಿ ಇಲ್ಲ, ದೇವರು ಸರಿ ಇಲ್ಲ, ದಿಂಗಳು ಸರಿ ಇಲ್ಲ, ಇದೆಲ್ಲ ಯಾಕೆ ಸರಿ ಇಲ್ಲ ಅಂದರೆ ಇವನು ಸರಿ ಇಲ್ಲ. ಅದಲ್ವಾ? ಇದೆಲ್ಲ ವಕ್ರಗತಿಯಲ್ಲಿ ಓಡತಕ್ಕಂಥ ಈ ಚಕ್ರ ಏನಿದೆ, ಮನೋಚಕ್ರ ಏನಿದೆ, ಇದು ಒಂದು ನಿಲುಗಡೆಗೆ ಬರಬೇಕು ಅನ್ನುವುದರಿಂದಲೇ ಈ ನಿಯಮ ಮಾಡಿರೋದು. ನನ್ನ ಅಂತಃಕರಣದಲ್ಲಿ ಅಂತಃಚಕ್ಷುಗಳು ಏನನ್ನು ನೋಡುತ್ತದೆ, ನನ್ನ ಅಂತಃಕರಣದಲ್ಲಿ ಅಂತ ಮನಸ್ಸು ಏನನ್ನು ನೋಡಿ ಏನನ್ನು ಬಯಸುತ್ತದೆ, ಅಂತಃಕರಣದಲ್ಲಿ ಇರತಕ್ಕಂಥ ಚಿತ್ತವು ಏನನ್ನು ಭರಗಿಸುತ್ತದೆ, ಅಂತಃಕರಣದಲ್ಲಿ ಇರುವ ಈ ಅಹಂಕಾರವು ಎಲ್ಲಿ ಬೀಜ ರೂಪದಲ್ಲಿ ನಿಂತು ಬೃಹದಾಕಾರವಾಗಿ ವೃಕ್ಷವಾಗಿ ಬಿಡುತ್ತದೆ ನೋಡಿ. ಇದೆಲ್ಲವೂ ಅಂಕೆ ಸಂಖ್ಯೆಗಳಲ್ಲಿ ನೀವು ನೋಡ್ತೀರಿ. ಅದಕ್ಕೋಸ್ಕರನೇ ಎಷ್ಟೇ ಜನ್ಮ ಎತ್ತಬಹುದು, ಏನಾದ್ರು ಮಾಡ್ಬೋದು, ಆದರೆ ಮಾನವ ಜನ್ಮದಲ್ಲಿ, ಈಗ ನಾನು ಮಾನವ ಜನ್ಮದಲ್ಲಿ ಇದ್ದೀನಿ ಅನ್ನೋದನ್ನು ಮೊದಲು ಬರೀಬಾರ್ದು. ಅಯ್ಯೋ ಇವಾಗ ನಮಗೆ ಹೆಂಡತಿ ಮಕ್ಕಳು, ಹೆಣ್ಮಕ್ಳು ಜಾಸ್ತಿ, ಮದುವೆ ಮಾಡಿ ಎಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ನಮಗೆ ಟೈಮೇ ಸಿಗಲಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಈ ತ್ರಿಪುರ ಸುಂದರಿ ನೋಡ್ತೀವಿ. ಯಾರು ಹೇಳಿದ್ರು ನಿಮಗೆ ನೆಕ್ಸ್ಟ್ ಜನ್ಮದಲ್ಲಿ ನಿಮ್ಗೆ ಮನುಷ್ಯ ಜನ್ಮ ಸಿಗುತ್ತೆ ಅಂತ? ಗ್ಯಾರಂಟಿ ಇದೆಯಾ? ಇಲ್ಲ. ಹಾಳು ಮಾಡ್ಕೋಬೇಡಪ್ಪ, ನೀನು ಎಷ್ಟು ಮಕ್ಕಳಾರು ಏನಾದ್ರು ಮಾಡ್ಕೊಳ್ಳಿ. ನೀವು ನೀವು ಮಾಡುವ, ನೋಡುವ, ಆಲೋಚಿಸುವ ಎಲ್ಲ ವಿಚಾರಗಳಲ್ಲೂ ಏಕವಾಗಿರುವ ಬಿಂದುವನ್ನು 44 ದೃಷ್ಟಿಗಳಲ್ಲಿ ನೋಡಿ. ಎನಿವೇರ್ ಯು ಗೋ, 44 ಗೊತ್ತಲ್ವ? ಅದಕ್ಕೋಸ್ಕರನೇ 13 ಎಲೆ ಥರ ಇದೆ ಆಟ. ಹೊಂದಾಣಿಕೆ ಆಗಬೇಕಾದ್ರೆ ಒಂದನ್ನು ಸೇರಿಸ್ಕೋಬೇಕು, ಇಲ್ಲ ಒಂದನ್ನು ಕಳಿಬೇಕು. ಅದೇ ಜೋಕರು,
ಜೋಕರ್ ಅಂತಾರಂತೆ ಹೌದಾ, ಆಮೇಲೆ ನಾನು ಇದಕ್ಕೋಸ್ಕರ ಕಲ್ತು ಹೌದಾ ನೋಡಿದ ಯೇಸು ಯಾವ್ದಾದ ಆಗ್ಬೋದು ಹೇಗೆ ನೋಡಿದ ಹೇಗೆ ನಮ್ಮ ಎದುರುಗಡೆ ಉದಾಹರಣೆ ಕೊಟ್ಟಿದೆ. ಆದ್ರೆ ಒಂದೇನು ಅಂದ್ರೆ ಯೇಸನ್ನ ಮೊದಲು ಇಟ್ಕೋಬಹುದು ಕೊನೆಯಲ್ಲೂ ಇಟ್ಕೋಬಹುದು ಕರೆಕ್ಟಾ, ಅದಲ್ದೇನೆ ಇದಕ್ಕೆ ಎಲ್ಲಿಂದಲೋ ಬಂದು ಒಬ್ಬ ಜೋಕರ್ನು ಇಟ್ಕೋಬಹುದು. ಆದ್ರೆ ಅದು ಸರಿಯಾದಾಗಲ್ಲ, ಸರಿಯಾಗಿರೋದು ಬೇರೆ ಆಗ್ಬೇಕು, ವಿತ್ ಜೋಕರ್ ಬೇರೆ ಇನ್ನೊಂದು ಮಾಡಬಹುದು, ಈ ತರ ಏನೋ ಇದೆ ರೂಲು ನಂಗೂ ಸ್ವಲ್ಪ ಗೊತ್ತು. ಆದ್ರೆ ಯಾರು ದುಡ್ಡು ಕೊಡೋದು ಯಾಕೆ ಹೋಗ್ತೀರಿ ಅದಲ್ವಾ. ಅದರಿಂದ ಇದು ಒಂಥರ ಇಸ್ಬಿಟ್ ಆಟ ಅಂತಾರ ಮನುಷ್ಯಂದು ಕೂಡ ದೊಡ್ತಾನೇ ಇರ್ತಾನೆ, ಯಾವತ್ತು ಮುಂದಾವತ್ತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ 13 ಕಾರ್ಡ್ ಕೈ ಇಟ್ಕೊಳಕ್ ಬರ್ಬೇಕು ಹೌದಾ. ಅದರಿಂದ ಎಲ್ಲ ಕೋಣಗಳನ್ನು ನೀವು ನೋಡೋದಾಗಲೂ ಕೂಡ ಇಲ್ಲಿರತಕ್ಕಂಥ ಸೌಂದರ್ಯ ಲಹರಿಯಲ್ಲಿ ವಿಜೃಂಭಿಸತಕ್ಕಂಥ ಆ ಪ್ರಕೃತಿಯ ಪರಾಕಾಷ್ಠೆಯ ಪರಾಶಕ್ತಿ ಏನಿದೆ, ಸೃಷ್ಟಿ ಸ್ಥಿತಿ ಲಯಗಳನ್ನೇ ನಡುಗಿಸಿ ಬಿಡುವಂತ ಇದೆ ನೋಡಿ. ಅದನ್ನು ನೋಡುವಾಗ ನಾವು ಅದರ ರೌದ್ರತೆಯಲ್ಲೂ ಸೌಮ್ಯವನ್ನು ಕಾಣುವ, ಅದರ ಸೌಮ್ಯದಲ್ಲೂ ಕ್ರೂರ ಕರುಣೆಯನ್ನು ಕಾಣತಕ್ಕಂಥ ಏಕೀಕೃತ ಆಗತಕ್ಕಂಥ ಜ್ಞಾನ ಬಿಂದು ಈ ಸೌಂದರ್ಯ ಹೌದಾ. ಇದನ್ನು ವರ್ಣನೆ ಮಾಡುತ್ತಾ ಇದನ್ನು ಹೇಳುತ್ತಾ ಇದನ್ನು ಹೇಗೆ ಮಾಡೋದು ಅನ್ನುವಾಗ ಮುಂದಿನ ಶ್ಲೋಕದಲ್ಲಿ ಒಂದು ವರ್ಣನೆ ಇದೆ ನೋಡಿ. ಚೆಕ್ ಅದು ಬೇಗ 2 ನಿಮಿಷ. ತ್ವದೀಯಂ ಸೌಂದರ್ಯಂ ತುಹಿನ ಗಿರಿ ಕನ್ಯೇ ತುಲಯಿತುಂ ಕವೀಂದ್ರಾ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರವೃತಯಃ ಯದಾ ಲೋಕೌ ಸುಖ್ಯಾತ್ ಅಮರ ಲಲನಾಯಾಂತಿ ಮನಸಾ ತಪೋಭಿರ್ತುಷ್ಟ್ರಾಪಾಮಪಿ ಗಿರಿಶ ಸಾಯುಜ್ಯ ಪದವಿ ತ್ವದೀಯಂ ಸೌಂದರ್ಯಂ ತುಹಿನ ಗಿರಿ ಕನ್ಯೇ ತುಲಯಿತುಂ ಕವೀಂದ್ರ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರವೃತಯಃ ಯದಾ ಲೋಕೌ ಸುಖ್ಯಾತ್ ಅಮರ ಲಲನಾಯಾಂತಿ ಮನಸಾ ತಪೋಭಿರ್ದುಷ್ಟ್ರಾಪಾಮಪಿ ಗಿರಿಶ ಸಾಯುಜ್ಯ ಪದವಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರ ಒಳಗಡೆ ಗುಟ್ಟು ನಿಮ್ಗೆ ಹೇಳ್ಕೊಡಕ್ಕೆ ನಂಗೆ ಒಂಥರ ಹೇಳ್ಕೊಡ್ಬಾರ್ದು ಗುಟ್ಟು ಅಂತ ಆತರ ಅದು ಪೇಪರ್ ವೇಟ್ ಕೊಟ್ರೆ ನಾನೇ ಇಟ್ಕೊಂಬೋಣ ಅಂತಲ್ಲ ಆತರ ಎಷ್ಟು ಚೆನ್ನಾಗಿದೆ ನೋಡಿದ್ದು ಅಂದ್ರೆ ಹಿಮಗಿರಿ ತನೆ ಇದಾಳಲ್ಲ ಹಿಂಗೆ ನೋಡಿ. ಇವಾಗ ಯಾವ್ದಾದ್ರು ಒಂದು ಸೌಂದರ್ಯವನ್ನು ನಾವು ನೋಡಿದ್ರೆ ಮೇಲ್ನೋಟಕ್ಕೆ ನಮಗೆ ಕಾಣತಕ್ಕಂಥ ಲೌಕಿಕ ಅಂದ್ರೆ ಮೇಲ್ನೋಟಕ್ಕೆ ಕಾಣತಕ್ಕಂಥ ಚರ್ಮ ಸೌಂದರ್ಯ ಏನಿದೆ ಅದೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಕರಗಿ ಬಿಡುತ್ತದೆ ಹೋಗಿಬಿಡುತ್ತದೆ. ಅಲ್ಲಿ ಕ್ರಿಯಾತ್ಮಕವಾಗಿ ಗಿರಿದೆ ಹಿಮಗಿರಿ ಬರೆದ ಅದೇ ಕಾರಣದಿಂದ ನೋಡಿ ಹಿಮದಿಂದ ಆಗಿರತಕ್ಕಂಥದ್ದು ಹಿಮಾಲಯ ಎಷ್ಟೇ ಚೆನ್ನಾಗಿ ಬೆಳ್ಳ ಕಾಣ್ತಾ ಇದೆ ಎಂದು ಭಾಸ್ಕರ ಬರ್ತಾ ಬರ್ತಾ ಅದೇನಾಗುತ್ತೆ ಕರಗಿ 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 ಹೋಗಿಬಿಡುತ್ತದೆ ಹೌದಲ್ವೋ. ಅಂತರೊಳಗಡೆ ಈ ಜ್ಞಾನ ಸ್ವರೂಪವಾಗಿರುವ ಇಚ್ಛಾ ಸ್ವರೂಪವಾಗಿರುವ ಕ್ರಿಯಾ ಸ್ವರೂಪವಾಗಿರುವ ಹೇ ಪರದೇವತೆಯೇ ಹೇ ಪ್ರಕೃತಿ ದೇವತೆಯೇ ಹೇ ತ್ರಿಪುರ ಸುಂದರಿಯೇ ಹೇ ದೇವಿಯೇ ನಿನ್ನನ್ನು ನಾನು ಹೇಗೆ ವರ್ಣಿಸಲಿ, ಮೊದಲನೇದು ಹೇಗೆ ವರ್ಣಿಸಲು ಸಾಧ್ಯ. ಯಾಕೆ ಅಂದರೆ ಅಕಸ್ಮಾತ್ ಪ್ರಕೃತಿಯಲ್ಲಿ ಕಾಣುವ ಒಂದು ಸುಂದರವಾದ ಅರಳಿದ ಹೂವು ಕೂಡ ನೋಡಿದಾಗ ಚಂದ ಇದೆ ಕಾಲದಲ್ಲಿ ಗತವಾಗಿ ಬಿಡುತ್ತದೆ ಹೌದಲ್ವೋ. ಹಿತವಾಗಿ ಬೀಸುವ ತಂಗಾಳಿಯ ಸೌಂದರ್ಯವೂ ಕೂಡ ಸ್ವಲ್ಪ ಹೊತ್ತಾದ ಮೇಲೆ ಬಿಸಿಗಾಳಿಯಾಗಿ ಬಿಡುತ್ತದೆ. ಯಾವ್ದಾದ್ರು ನೋಡಿ ನೀವು ಹೌದಲ್ವೋ.
ಅದು ಅನ್ನವೋ ಇಡ್ಲಿಯೋ ನೀವೇನೋ ತಿನ್ನೋ ಪದಾರ್ಥವೋ ತಟ್ಟೆಯಲ್ಲಿರಲಿ ಬಟ್ಟೆಯಲ್ಲಿರಲಿ ಕಾಲದ ನಂತರ ಅದು ಅಳಸಿ ಬಿಡುತ್ತದೆ. ಯಾವುದಾದ್ರೂ ಸೌಂದರ್ಯ ನೋಡಿ ಅದಲ್ಲೋ, ಆದರೆ ನನ್ನ ಕಣ್ಣಿಗೆ ಯಾವುದು ಬೀಳ್ತಾ ಇದೆಯೋ ಯಾವ್ಯಾವ್ದು ಇದೆಯೋ ಅದನ್ನ ಸೌಂದರ್ಯ ಎಂದು ವರ್ಣಿಸುವುದಾದರೆ ನಿಮಗೆ ಕಣ್ಣೇ ಮೆಲ್ಲಗೆ ಅದನ್ನ ಸಂಖ್ಯೆ ಕೊಡ್ತಾರೆ. ಕರಗಿ ಹೋಗುವ ಈ ಬಾಹ್ಯ ಸೌಂದರ್ಯವನ್ನು ನೋಡಿ ಏನಾಗಿದೆ, ಆ ಚತುರ್ಮುಖ ಬ್ರಹ್ಮನು ವರ್ಣಿಸಲಾರದೆ ಹೇಗೆ ವರ್ಣಿಸ್ತಾನೆ, ಕಥೆಗೆ ಹೇಗೆ ವರ್ಣಿಸ್ತಾನೆ ವರ್ಣನೆಗೆ. ಆ ವಾಣಿಯ ಯಜಮಾನನಾಗಿರುವ ನೋಡಿ, ವಾಣಿಯ ಪತಿಯಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮನು ವರ್ಣಿಸಲಾರದೆ ಕಷ್ಟಪಡ್ತಾ ಇದ್ದಾರೆ ನೋಡಿ. ಅಂದ್ರೆ ಅರ್ಥ ಏನಾಯ್ತು ಇವಾಗ, ಚತುರ್ಮುಖ ಬ್ರಹ್ಮನು ಯಾಕೆ ಇದನ್ನು ವರ್ಣಿಸಲು ಕಷ್ಟಪಡ್ತಾ ಇದ್ದಾನೆ ಅಂದರೆ, ಅವನೇ ಸೃಷ್ಟಿ ಮಾಡಿದಂತಹದು ಕೂಡ ಕಣ್ಣಿಗೆ ಬಿದ್ದ ತಕ್ಷಣ ಇರುವ ಸೌಂದರ್ಯವು ಕಣ್ಮರೆಯಲ್ಲಿ ಕರಗೆ ಹೋಗುತ್ತದೆ ಕೆಲವೇ ದಿನಗಳಲ್ಲಿ. ಹೌದಲ್ವಾ, ಚತುರ್ಮುಖ ಬ್ರಹ್ಮ ಗೊತ್ತಿಲ್ವ ಇದು ಸುಂದರವಾದ ಯುವತಿ ಸುಂದರವಾದ ಯುವಕ ಅಂತ ನಾವು ಅಂತ ಇರ್ತೀವಿ. ಯಾರು ಮಾಡಿದ್ದು ಚತುರ್ಮುಖ ಬ್ರಹ್ಮ. ಆದ್ರೆ ಹಾಗೆ ಇಟ್ಕೊಂಡು ಇದ್ದಕ್ಕಿದ್ದಾಗ ಅವ್ನಿಗೆ ಏನೋ ಒಂದಾಯ್ತು, ಕೂದ್ಲುದ್ರಾಯ್ತು, ಕಿವಿಗೆಲ್ಲ ಆಯ್ತು, ಹಲ್ಬಿದ್ದೋಯ್ತು, ಇದೇನು ಆಗಿದ್ದ ಹೀಗಾಗ್ಬಿಟ್ಟೇನೆ ಅಂತೀವಲ್ವಾ. ಅಂದ್ರೆ ಹಿಮಗಿರಿಯಲ್ಲಿರುವ ಹಿಮದಂತೆಯೇ ಕರಗಿ ಹೋಗುತ್ತದೆ ಅಂದ್ರೆ, ಈ ಜಗತ್ತಿನಲ್ಲಿರುವ ಎಲ್ಲ ಸಂಪತ್ತಿನ ಸೌಂದರ್ಯವು ಕರಗುವಂತಹುದು. ಅದು ಅದನ್ನೆಲ್ಲ ಸೃಷ್ಟಿ ಮಾಡಿದಾಗ ಚತುರ್ಮುಖ ಬ್ರಹ್ಮ. ಇದರಲ್ಲಿ ಕರಗುವ ಈ ಸೌಂದರ್ಯದಲ್ಲಿ ಕರಗದೇ ಇರುವ ಆ ನಿನ್ನ ಸೌಂದರ್ಯವನ್ನ ಹೇಗೆ ಗುರುತಿಸಲಿ ತಾಯೇ? ಹೇಗೆ ಬರ್ತಾರೆ ಅದಲ್ವ ಪೂನೆ, ನನ್ನಾದ್ರೂ ಸಂತೋಷ ಆಗ್ಲಿ ತಾಯ, ಏನ್ ಕಂಡಿಸ್ತಾರೋ ನಿಮ್ದು. ಹಾಗಿದೆ, ಆ ಕರಗುತ್ತಿರುವ ಇದರಲ್ಲಿ ಕರಗದ್ದೇ ಇರುವ ಮೂಲ ಸೌಂದರ್ಯವನ್ನ ನಿನ್ನ ತಾಯಿ ದೇವಿ ಹೇಗೆ ನಾನು ಗುರುತಿಸಲಿ, ಆ ಚತುರ್ಮುಖ ಬ್ರಹ್ಮನ ಕೈಯಲ್ಲಿ ಆಗ್ತಾ ಇಲ್ವಂತೆ. ಹೌದಾ, ಆಮೇಲೆ ಮೆಲ್ಲಗೆ ಇನ್ನೊಂದು ಕೆಳಗಡೆ ಇಳಿತಾರೆ, ಹೇಳ್ತಾರೆ ಹೀಗೆ, ಅಲೌಕವಾಗಿರತಕ್ಕಂತ ಅಲೌಕಿಕವಾಗಿರತಕ್ಕಂತ ಈ ನಿನ್ನ ಅಂದ್ರೆ ಲೌಕಿಕದ ಒಳಗಡೆ ತುಂಬಿರುವ ಅಲೌಕಿಕವಾಗಿರುವ ನಿನ್ನ ಮೂಲ ಸೌಂದರ್ಯವನ್ನ ತಿಳಿದುಕೊಳ್ಳಲು ತುಂಬಾ ತುಂಬಾ ಬಯಸಿ ಅಮರ ಲಲನೆಯರು. ಅಮರಾವತಿ ಯಾವುದು? ದೇವತೆಗಳು. ಅಲ್ಲಿರೋ ಯಾವ ಲಲನೆಯರು? ಅಪ್ಸರೆಯರು. ಅರ್ಥ ಆಯ್ತಾ? ಅಲ್ಲೂ ಒಂದು ನೋಡಿ ಅರ್ಥ ಮಾಡ್ಕೋಬೇಕು. ಅಪ್ಸರೆಯರು ಅಂದ್ರೆ ಅಪ್ಪು ಅಂದ್ರೆ ನೀರು, ಅಪ್ಪು ಅಂದ್ರೆ ಏನು ನೀರು, ನೀರಿನಿಂದ ಮಾಡಿದವರು ಅಪ್ಸರೆಯರು. ನೀರಿನ ಅಲೆಗಳಿದೆಯಲ್ಲ ಆತರ ಅಂತ ಅಪ್ಸರೆಯರು ಅಂದ್ರೆ ಒಂದು ತರ ಹೀಗೆ ಕಾಣ್ ಹೀಗೆ ಬಂದು ಹೀಗೆ ಹೋಗೋದು ಕೋಲ್ ಮಿಂಚಿನಂತೆ, ಅದಕ್ಕೋಸ್ಕರ ಅವ್ರಿಗೆ ಅಪ್ಸರ ಅಂತ ಹೆಸರು. ಆ ಅಪ್ಸರೆಯದು ಇದಾರೋ ಏನೋಪ್ಪ ಗೊತ್ತಿಲ್ಲ, ನಾವೆಲ್ಲ ಸ್ವರ್ಗಲೋಕಕ್ಕೆ ಹೋಗಿಲ್ಲ ನೋಡಿಲ್ಲ, ಪುರಾಣಗಳು ಹೇಳಿರೋದು ಋಷಿ ಮುನಿಗಳು ಹೇಳಿರೋದು. ಆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ಆ ಸುಂದರಿಯರಿದ್ದಾರಲ್ಲ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ನಂಗೂ ನಾಲ್ಕು ಹೆಸರು ಗೊತ್ತೋ, ಒಬ್ರು ಪರಿಚಯ ಇಲ್ಲ, ಹೆಸರು ಗೊತ್ತೋ ಅದಲ್ವಾ. ಅವರೆಲ್ಲರೂ ಕೂಡ ಅಪ್ಸರಿಯರು, ದೇವಲೋಕದ ಅಪ್ಸರಿಯರು. ಅವರು ಕೂಡ ಅಂದ್ರೆ ಅಂಥವರು ಕೂಡ ಅಂದ್ರೆ ಬೆಲೆಗೆ ನೋಡಿ, ಈಗ ನಾವೇನು ಹೇಳಿದ್ರು ಇದೆಲ್ಲವೂ ಕೂಡ ಕಲ್ಪನಾ ಸುಂದರಿಯರು. ಗಂಧರ್ವ ನಗರಿಯ ಸೌಂದರ್ಯ ಕಲ್ಪನೆ ಇದು ಅರ್ಥ ಆಗಲ್ಲ. ಅಷ್ಟೊಂದು ಇರತಕ್ಕಂಥ ಆ ಸುಂದರಿಯರು ಕೂಡ ನಿನ್ನ ಸೌಂದರ್ಯವನ್ನ ಪರಾಶಕ್ತಿಯ ಸೌಂದರ್ಯವನ್ನು ನೋಡಲು ತಪಸ್ಸು ಮಾಡಿದರೂ ಆಗಲ್ಲ. ಮುಂದೆ ಕೇಳ್ತಾರೆ ಏನಂತ ನೋಡಿ, ತಪೋ ಬಿರ್ ದುಷ್ಟಾಪಾಮಪಿ ಗಿರೀಶ ಸಾಯುಜ್ಯ ಪದವಿ. ಅವಾಗ ಅವರು ಹಾಗೆ ಕಲ್ಪನೆ ನೋಡಿ, ನಾವೆಲ್ಲರೂ ಕೂಡ ನಾವೆಲ್ಲರೂ ಅಪ್ಸರಿಯರೇ, ಅರ್ಥ ಮಾಡ್ಕೊಳ್ಳಿ. ನಮಗೆ ಆ ಪರಾಶಕ್ತಿ ವಿಚಾರ ತಿಳ್ಕೋಬೇಕು ಅಂತ ಆಸೆ, ಆದರೆ ಅವಳನ್ನ ಹೇಗೆ ತಿಳ್ಕೊಳ್ಳೋದು, ನಮಗೆ ಶಕ್ತಿನೇ ಇಲ್ಲವಲ್ಲ. ಇಲ್ಲಿರುವ ಈ ಪ್ರಕೃತಿ ದತ್ತವಾಗಿರತಕ್ಕಂಥ ಯಾವುದೇ ಸೌಂದರ್ಯವು ಕ್ಷಣಿಕದ್ದು, ಬೇಗ ಬೇಗ ಹೋಗ್ಬಿಡುತ್ತೆ. ಅದು ದೇಹ ಸೌಂದರ್ಯ ಇರ್ಬೋದು, ಅಥವಾ ಬುದ್ಧಿ ಸೌಂದರ್ಯ ಇರ್ಬೋದು, ದುಡ್ಡಿನ ಸೌಂದರ್ಯ ಇರ್ಬೋದು, ಕೀರ್ತಿಯ ಸೌಂದರ್ಯ ಇರ್ಬೋದು, ಸೃಷ್ಟಿಯಲ್ಲಿ ಕಾಣತಕ್ಕಂಥ ಯಾವುದೇ ಪಶು ಪಕ್ಷಿ ಯಾವುದೇ ವಿಚಾರ ತಗೊಳ್ಳಿ, ಎಲ್ಲವೂ ಸೌಂದರ್ಯವು ಕೂಡ ಮೇಲ್ನೋಟಕ್ಕೆ ಕಾಣುವುದೆಲ್ಲವೂ ಹಿಮದಂತೆ ಕರಗಿ ಹೋಗುತ್ತದೆ. ಕರಗೋಗುತ್ತಲ್ವ, ಹಾಗೆ ಕರಗುತ್ತಿರುವ ಈ ಸೌರ್ಯದಲ್ಲಿ ಇದು ಕರಗದೇ ಇರುವ ಇದರ ಹಿಂದೆ ಇರತಕ್ಕಂಥ ಮೂಲ ಪರಾಶಕ್ತಿಯ ಸೌಂದರ್ಯ ಹೇಗಿರಬೇಕು, ಎಷ್ಟೊಂದು ಉನ್ನತವಾಗಿರಬೇಕು, ಉತ್ಕೃಷ್ಟವಾಗಿರಬೇಕು, ಜ್ಞಾನ ಸೌಂದರ್ಯದಿಂದ ಕೂಡಿರಬೇಕು ಅಂತ ನನಗೆ ಗೊತ್ತಾಗಬೇಕಾದ್ರೆ ಚತುರ್ಮುಖ ಬ್ರಹ್ಮಂಗೆ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿ ಬರುತ್ತಾರೆ ಶಂಕರಾಚಾರ್ಯ ಅಂಥದ್ರೊಳಗಡೆ ಈ ಲಲನಾಮಣಿಯರು ಅಂದ್ರೆ ಕಲ್ಪನೆ. ಇವಾಗ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಬಂತು, ಏನಾದ್ರೂ ಮಾಡಿ ಆ ಕಲ್ಪನೆ ನಮ್ಗೆ ಬರ್ಬೇಕಲ್ಲ ಅಂತ ಅವರೇ. ಆ ಅಮರಾವತಿಯಲ್ಲಿ ಸುಂದರಿ ನಮ್ಮಲ್ಲಿರೋದು ಬೇರೆ ಏನಲ್ಲ, ಗಂಬೆ ಗಿಂಬೆ ಎಲ್ಲ ಕುಣಿತಾ ಇರೋದೆಲ್ಲಿ, ಈ ಮನಸ್ಸಿನೆಂಬ ಸ್ವರ್ಗದ ಕಲ್ಪನೆಯಲ್ಲಿ ಗಂಧರ್ವ ನಗರಿ ಕುಣಿತಾ ಇದ್ದಾರೆ, ಗಂಬೆ ಊರು ಶಿಥಿಲೋತ್ತಮೆ ಎಲ್ಲ. ಅವರೂ ಕೂಡ ಇದು ಅರ್ಥ ಮಾಡ್ಕೊಳ್ಳಕ್ಕಾಗದೆ
ಏನ್ ಮಾಡ್ತಾರೆ ಅಂತಂದ್ರೆ, ಈ ನಿನ್ನ ಸೌಂದರ್ಯಕ್ಕೆ ನಿಜವಾಗಲೂ ವೇದ್ಯವಾಗಿರುವ ನೈವೇದ್ಯವಾಗಿರುವ ಆರಾಧ್ಯ ಮೂರ್ತಿ ಸದಾಶಿವನಿದ್ದಾನಲ್ಲ, ನಿನ್ನ ಸೌಂದರ್ಯವೆಲ್ಲವೂ ತಾಯಿ ತಂದೆಗೆ ತಾನೇ ಮೀಸಲು ಅಂದ್ರೆ ಭಕ್ತನಾದವನ ಭಾವ ನೋಡಿ ಹೇಗಿದೆ, ಅದು ನಿನಗೆ ಮೀಸಲು, ನಿನಗೆ ಮೀಸಲಾಗಿರುವುದರಿಂದ ನಾವು ಏನಾದರೂ ಮಾಡಿ ಅವನನ್ನ ಒಲಿಸಿಕೊಂಡು ಅವನ ಮೂಲಕ ನಿನ್ನ ಸೌಂದರ್ಯವನ್ನ ನಾವು ನೋಡುವಂತಾಗಬೇಕು, ಕಾಣುವಂತಾಗಬೇಕು. ಆ ಜ್ಞಾನ ಸ್ವರೂಪದಲ್ಲಿರತಕ್ಕಂಥ ಜ್ಞಾನ ಸೌಂದರ್ಯವನ್ನ ನಾವು ಅನುಭವಿಸುವಂತಾಗಬೇಕು. ಅದಕ್ಕೋಸ್ಕರ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಶಿವನನ್ನು ಆರಾಧಿಸ್ತಾರಂತೆ. ನೋಡಪ್ಪ, ನಿಮ್ಮ ಮನೆಯವ್ರು ಯಾಕೋ ಒಳಗಡೆ ಇದ್ದಾರೆ ಅಡುಗೆ ಮನೆಯಲ್ಲಿ ಹೋದಲ್ವ, ಏನ್ರಿ ಇಷ್ಟತಕ್ಕ ಮಾತಾಡ್ತಾ ಕೂತೀವಿ, ನೀವು ನಾಟ್ ಇಂಟ್ರುಡ್ ಯುವರ್ ವೈಫ್ ಅಂತ ನೀವು ಫ್ರೆಂಡ್ ಅಂತ ಕೇಳಲ್ವಾ, ಕೇಳ್ತಿರಲ್ವ? ಅದ ಅವಳೇನೋ ಭಾಳ ಬಿಸಿನಪ್ಪ, ಇಲ್ಲ ಇಲ್ಲ ಟುಡೇ ಸಿ ಯು ಆರ್ ಲಕ್ಕೇ ಐತೆ, ಮೆನಿ ಪೀಪಲ್ ಆರ್ ಟೆಲ್ಲಿಂಗ್ ಯು ಪ್ಲೀಸ್ ಕಾಲ್ ಯುವರ್ ವೈಫ್ ಅಂತೀವಲ್ಲ, ಹಾಗೆ ಶಿವನ್ ಕೇಳ್ಕೊಳ್ಳೋದು. ಅಪ್ಪ ನನಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ, ಶಿವನ್ ಕೇಳ್ಕೊಳ್ಳೋದು ಅಂದ್ರೆ ಏನು ಅನ್ನೋದು ಇವಾಗ ಹೇಳ್ತೀನಿ. ಇದೇ ಗುಟ್ಟು, ಶಿವನ ವಾಸಸ್ಥಾನ ಯಾವುದು? ಮನಸ್ಸು. ಮನಸ್ಸಿನಂತೆ ಮಹಾದೇವ ನಮ್ಮ ಮನಸ್ಸನ್ನ ಶುಭ ಮಾಡಿಕೊಂಡು ಬಿಟ್ಟರೆ, ಮಂಗಳ ಮಾಡಿಕೊಂಡು ಬಿಟ್ಟರೆ, ಅಂದ್ರೆ ಆಲೋಚನೆಗಳ ರೂಪಾಗಿರತಕ್ಕಂಥ ಮನಸ್ಸನ್ನ ಅನನ್ಯ ಮಾಡಿಕೊಂಡು ಬಿಟ್ಟರೆ, ಲೌಕಿಕವಾಗಿರುವ ಯಾವುದೇ ಪಾರಿಭಾಷಿಕ ಒಂದು ಶಬ್ದದಲ್ಲಿ ಕೊಡತಕ್ಕಂಥ ಅರ್ಥವು ಕೊಡಲಾರದೆ ಸೋಲುತ್ತದೋ ಸಾಯುತ್ತದೋ ಅಂತಹದನ್ನು ಬಿಟ್ಟು ಬಿಟ್ಟರೆ, ಅರ್ಥಹೀನವಾದರೆ, ಭಾವಹೀನವಾದರೆ, ಈ ಮಹಾದೇವ ಇದನ್ನೆಲ್ಲ ಅವನು ಅವಳ ಪತ್ನಿಯನ್ನ ಪರಿಚಯ ಮಾಡ್ತಾನೆ. ಹಿಮಗಿರಿ ತನಿಯೇ ಅದಲ್ವೋ. ಸೊ ನಾವು ಬಾಹ್ಯದಲ್ಲಿ ನೋಡ್ತಾ ಇರೋ ಸೌಂದರ್ಯ ನಿಜವಾದ ಸೌಂದರ್ಯ ಅಲ್ಲ, ಅದು ಹಿರಣ್ಯಗರ್ಭನ ಬಂದಿರತಕ್ಕಂಥ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿರೋದು ಕಾಲಕ್ಕೆ ಒಳಪಡುವಂತಹದು ಅದಲ್ವೋ. ಕಾಲತಃ ದೇಶತಃ ವಸ್ತುತಃ ಆ ಸೌಂದರ್ಯವು ಪರಿಚ್ಛಿನ್ನವಾದದ್ದು. ಇದೆಲ್ಲ ಅನುಸಂಧಾನ ಜ್ಞಾನದಿಂದಲೇ ಮಾಡಬೇಕು. ಹಾಗೆ ಮಾಡುವಾಗ ಹೇ ತಾಯಿ, ನಾವು ಏನಾದರೂ ಮಾಡಿ ಕೂಸಿಗೆ ಹೊಡೆದು ಆ ಶಿವನನ್ನು ಅಂದರೆ ನನ್ನ ಮನಸ್ಸಿನಲ್ಲಿರತಕ್ಕಂಥ ಆ ಶಿವನನ್ನ ಮನಸ್ಸನ್ನೇ, ಮನಸ್ಸೇ ದೇವ ಮಹಾದೇವ ಹೌದಲ್ವೋ, ಎಲ್ಲವನ್ನ ನುಂಗಿಕೊಳ್ಳುವ ಮತ್ತು ಎಲ್ಲರಿಗೂ ಅಮೃತವನ್ನೇ ಹಂಚುವ ಭಾವ ಇರತಕ್ಕಂಥದ್ದು ಮಹಾದೇವನಿಗೆ ಮಾತ್ರ. ಅವನು ಕೇವಲ ದೇವ ಅಲ್ಲ, ದೇವಾದಿದೇವನಾಗಿರೋದ್ರಿಂದ ವಿಷ್ಣು ಅವನನ್ನು ಪುರಾಣದಲ್ಲಿ ಮಹಾದೇವ ಅಂತ ಕರೆಯಲು ಅದಕ್ಕಿದೆ ಕಾರಣ ಹೌದಲ್ವೋ. ಎಲ್ಲರೂ ಅಮೃತ ಬೇಕು ಅನ್ನುವ ಸಮಯದಲ್ಲಿ ಮೊದಲು ಬಂದಂತಹ ವಿಷವನ್ನು ಕುಡಿದವನು, ಹಾರಾಳವನ್ನು ಕುಡಿದವನು ಶಂಕರ ಶಿವ ಹೌದಲ್ವ. ಅದಕ್ಕೋಸ್ಕರ ಅವನು ಮಹಾದೇವನಾದ. ಅಂತಹ ಮಹಾದೇವನು ಅವನ ಸ್ವರೂಪ, ಅವನ ಶಕ್ತಿಯಾಗಿರ್ತಕ್ಕಂಥ ಇದರ ಪರಿಚಯ, ಮೂಲ ಶಕ್ತಿಯ ಪರಾಶಕ್ತಿಯ ಪರಿಚಯ ಅಂದರೆ ಸೌಂದರ್ಯವನ್ನು ನಾವು ಪರಿಚಯ ಮಾಡಿಕೊಡ್ಬೇಕಾದ್ರೆ ನಾವು ಮನಸ್ಸು ಆ ಶಿವನು ಮಂಗಳವಾಗುವಂತೆ, ಅಂದರೆ ಅಲ್ಲಿ ಒಂದು ಚೂರು ಅಮಂಗಳದ ಅವಲೇಶವೂ ಇಲ್ಲದಂತೆ ನಾವು ನಮ್ಮ ರಾಗದೇಶಗಳನ್ನು ಬಿಡತಕ್ಕದ್ದು. ಆಗ ಏನಾಗುತ್ತೆ, ಅಪ್ಸರಿಯರೆಲ್ಲರೂ ಅಂದರೆ ನಮ್ಮ ಕಲ್ಪನೆ ಎಲ್ಲವೂ ಕೂಡ ಏನೇನೋ ಹೊರಗಡೆ ನೋಡೋದೆಲ್ಲ ಇದೆಯಲ್ಲ, ಕಲ್ಪನೆ ಎಲ್ಲ ಹೊರಟೋಗುತ್ತೆ, ದೇವಿನೋ ಅಪ್ಸರೆ ಅದಲ್ವ. ಆವಾಗ ಈ ಭೂಲೋಕವೇ ಭೂಸ್ವರ್ಗ, ಯಾಕೆ ಇಲ್ಲಿರತಕ್ಕಂಥದ್ದು ಶಿವಪಾರ್ವತಿಯರು ಭವಾನಿ ಶಂಕರರ ವಾಸಸ್ಥಾನ. ಇದು ಯಾವುದು? ಪಿಂಡಾಂಡ ಬ್ರಹ್ಮಾಂಡ. ಈ ಪಿಂಡಾಂಡ ಬ್ರಹ್ಮಾಂಡದಲ್ಲಿರತಕ್ಕಂಥ ಶಿವಪಾರ್ವತಿಯರ ಭವಾನಿ ಶಂಕರರ ಪರಿಪೂರ್ಣವಾದ ಏಕವಾಗಿರುವ ಏನ್ ಕರೀತಾರವನ್ನ, ಅರ್ಧ ನಾರೀಶ್ವರ. ಅರ್ಧ ನಾರೀಶ್ವರನು, ನಾರಿ ಮತ್ತು ಈಶ್ವರನು ಆಗಿರುವವನು, ಅರ್ಧವು ಪೂರ್ಣವಾಗಿ ಕಾಣುತ್ತದೆ, ಅರ್ಧವು ಪೂರ್ಣವಾಗಿ ಕಾಣುತ್ತದೆ, ಅವಾಗ ಪೂರ್ಣಮದ ಪೂರ್ಣವಿದಂ ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ ಕಲ. ಅದರಿಂದ ಇಲ್ಲಿ ಹಿಮಗಿರಿ ತನಿ ಅಂತ ಬರ್ತಿರೋದು ಈ ಲೋಕಕ್ಕೋಸ್ಕರವಾಗಿ, ಅಪ್ಸರಿ ಅಂತ ಬರ್ತಿರೋದು ನಮ್ಮ ಓಡಾಡುವ ಮನಸ್ಸಿನ ಕಲ್ಪನೆಗೆ ಬಳಸಿರತಕ್ಕಂಥ ಭಾಷೆ. ಮತ್ತು ಆವಾಗ ಮನಸ್ಸು ಅಂದರೆ ಈ ಶಿವನನ್ನು ನಾವು ನನ್ನಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡುವ ಲಿಂಗಭಾವ. ಇಲ್ಲಿ ಆವಾಗ ನಮಗೇನಾಗುತ್ತೆ, ಹೊರಗಡೆಯಲ್ಲಿ ಕಾಣತಕ್ಕಂಥ ಎಷ್ಟೊಂದು ನಾವು ವಿಚಾರಗಳಿಗೆ ಮನಸ್ಸು ಹೋಗ್ತೀವಲ್ವಾ, ಎಷ್ಟು ಚೆನ್ನಾಗಿದ್ದಾನೆ ಹುಡುಗಿ, ಎಷ್ಟು ಚೆನ್ನಾಗಿದ್ದಾನೆ ಹುಡುಗ, ಈ ಹೂವು ಎಷ್ಟು ಚೆನ್ನಾಗಿದೆ, ಈ ತಿಂಡಿ ಎಷ್ಟು ಚೆನ್ನಾಗಿದೆ, ಈ ಬಣ್ಣ ಎಷ್ಟು ಚೆನ್ನಾಗಿದೆ, ಆಕಾಶದ ನೀಲಿ ಎಷ್ಟು ಚೆನ್ನ ಅಂತ ನಮಗೆ ಅದೆಲ್ಲವೂ ಕೂಡ ಸೌಂದರ್ಯ ನಮ್ಮನ್ನು ಕಾಡುತ್ತದೆ. ಬೇಡ ಅಂದರೆ ಅಲ್ಪವಾಗಿರುವ ಈ ಆಯುಷ್ಯದಲ್ಲಿ, ಅಲ್ಪವಾಗಿರುವ ಈ ಶರೀರದಲ್ಲಿ, ಅಲ್ಪವಾಗಿ ಕಾಣುವ ಈ ಸೃಷ್ಟಿ ಸ್ಥಿತಿ ಲಯಗಳಲ್ಲೇ ಇಂತಹ ಸೌಂದರ್ಯ ಇರಬೇಕಾದರೆ, ಇದಕ್ಕೆ ಮೂಲವಾಗಿರುವ, ಕಾರಣವಾಗಿರುವ, ಎಲ್ಲದಕ್ಕೂ ಪ್ರಕೃತಿ ದತ್ತವಾಗಿ ನೀಡುತ್ತಿರುವ, ನಿಸರ್ಗದತ್ತವಾಗಿ ದಾನವಾಗಿ ಕೊಡುತ್ತಿರುವ ಆ ಪರಾಶಕ್ತಿಯ ಸೌಂದರ್ಯ ಹೇಗಿರಬೇಕು, ಹೇಗಿರಬೇಕು, ಏನಿರಬೇಕು, ಏನಾದರೂ ಕಲ್ಪನೆ ಮಾಡಿಕೊಡ್ತಾನಂತ ಆಗಲ್ಲ ಅನ್ನೋದಕ್ಕೋಸ್ಕರ ಅಪ್ಸರ ಏನಿರ್ತಾರೆ, ಸುಮ್ಮನೆ ಡ್ಯಾನ್ಸ್ ಮಾಡ್ತಾರೆ
ಅಂತ ಹೇಳ್ತಾ ಇದ್ದಾರೆ ಶಂಕರರು. ಇದೊಂದು ಏನು ಹೇಳ್ತಾ ರಾತ್ರಿ ಎಲ್ಲ ಹೇಳ್ಬೋದು ನೀವು, ಆಮೇಲೆ ಏನಪ್ಪ ಇವ್ರು ಹೇಳ್ತಿರೋ ಶ್ರೀಮಾತ್ಮೇನ ಅಥವಾ ಸುಂದರ ಲಹರಿನ ಅಂತಂದ್ಬಿಡ್ತೀರಾ ಅಂತ. ಆಗ ಟೈಮು ಆಯಿತು, ಅದರಿಂದ ಇಲ್ಲಿಗೆ ನಾನು ಈ ವಾಣಿಯನ್ನು ಮುಗಿಸ್ತಾ ಇದ್ದೀನಿ. ಇದರಲ್ಲಿರಬಹುದಾದ ಇನ್ನೂ ಕೆಲವು ಭಾವಗಳು ಏನೇನು ಬರ್ತಾ ಇದನ್ನು ಮುಂದಿನ ವಾರಗಳಲ್ಲಿ ಹಾಗಾಗಿ ಅಷ್ಟು ನೋಡುತ್ತಾ ಹೋಗೋಣ. ಸೌಂದರ್ಯ ಲಹರಿ ನಿಮ್ಮ ಅಂತಃಕರಣದಲ್ಲಿ ಒಂದಷ್ಟು ಬೀಜ ರೂಪದಲ್ಲಿ ಬಿಂದು ರೂಪದಲ್ಲಿ ನಿಲ್ಲಲಿ ಎಂದು ಆಶಿಸುತ್ತಾ ಇವತ್ತು ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೀನಿ. ಮಂಗಳಾಚರಣೆ.